ಏನು ಮಾಡಬೇಕು ಇದೇ ವ್ಯವಸ್ಥೆ. ಮುಂದೆ ರಾವಣ ಸತ್ತಾಗಲು ನಾವು ಕಾಣ್ತೀವಿ ರಾಮದೇವರ ಅಂದರೆ ನಮ್ಮಲ್ಲಿ ನಮ್ಮಲ್ಲಿ ಈ ಒಬ್ಬರು ದೊಡ್ಡವರು ಇರ್ತಾರಲ್ವ, ಒಂದು ವ್ಯವಸ್ಥೆ ಎಂತಾದರೂ ಆದ ಕೂಡಲೇ ನೆಕ್ಸ್ಟ್ ಅಧ್ಯಾಯಕ್ಕೆ ಹೋಗ್ಲಿಕ್ಕೆ ಒಬ್ರು ಮಧ್ಯದಲ್ಲಿ ಬರ್ತಾರೆ, ಆ ಪಾಪ ನಾನು ದುಂಬಿ ಹೇಳುವ ಆ ರೀತಿ ಒಂದು ವ್ಯವಸ್ಥೆ ಉಂಟಲ್ಲ, ಅದನ್ನು ಯಾರಾದರೂ ಮಾಡಬೇಕು ಅಂತ ಹೇಳೋಣ. ಇಲ್ಲದಿದ್ದರೆ ಈ ಕೆಲಸಗಳನ್ನು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಯಾರಾದರೂ ಒಬ್ಬರು ಸ್ವಲ್ಪ ನಿಷ್ಠುರವಾಗಿ ಆದರೂ ಆ ಹೊತ್ತಿಗೆ ಜೋರು ಮಾಡುವವರು ಬೇಕು ಎನ್ನುವ ದೃಷ್ಟಿಯಲ್ಲಿ ಮುಂದಿನ ಕೆಲಸ ಏನು ಮಾಡಬೇಕು ಎನ್ನುವುದನ್ನು ಸೂಚಿಸಲಿಕ್ಕೆ ರಾಮ ಆ ಕೆಲಸವನ್ನು ಮಾಡ್ತಾರೆ. ಮಾತಿನಲ್ಲಿ ಅದು ವ್ಯಕ್ತ ಆಗ್ತದೆ. ಸ ಸುಗ್ರೀವಂಚ ತಾರಾಂಚ ಸಾಂಗದಾನ್ ಸಹ ಲಕ್ಷ್ಮಣ ಸಮಾನ ಶೋಕ ಕಾಗುಸ್ತಃ ಸಾಂತ್ವೇಂದ ಪ್ರವೀ. ವಾಲ್ಮೀಕಿಗಳ ಒಂದು ಶಬ್ದ ಸಮಾನ ಶೋಕ ಕಾಕುಸ್ತಃ, ಎಲ್ಲರೂ ಶೋಕ ಪಡ್ತಾ ಇದ್ದಾರೆ, ತಾರೆ ಅಳ್ತಾ ಇದ್ದಾರೆ. ಸುಗ್ರೀವನು ಈಗ ಅಳ್ಳಿ ಆರಂಭ ಮಾಡಿದ್ದಾನೆ, ಅಂಗದ ಅಳ್ತಾ ಇದ್ದಾನೆ, ಎಲ್ಲರೂ ಅಂದರೆ ವಾಲಿಯ ಬಗ್ಗೆ, ವಾಲಿಯ ಗುಣಧರ್ಮಗಳ ಬಗ್ಗೆ, ಅವನ ಮನಸ್ಥಿತಿಯ ಬಗ್ಗೆ ದ್ವೇಷ ಇದ್ದರು, ಅವನು ಮಾಡಿದ ಕೆಲಸದ ಬಗ್ಗೆ ದ್ವೇಷ ಇದ್ದರು, ಒಟ್ಟು ಅವನ ಜೀವನವನ್ನು ಆ ಹೊತ್ತಿಗೆ ನೋಡುವಾಗ ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾನೆ ಅಂತ ನೋಡುವಾಗ ಇತ್ಯಾದಿಗಳನ್ನು ಗುಣವೂ ಇರ್ತದೆ ವ್ಯಕ್ತಿಯಲ್ಲಿ, ಕೇವಲ ದೋಷಗಳಿರಬೇಕಾಗಿಲ್ಲ. ಸಾಮಾನ್ಯವಾಗಿ ವ್ಯಕ್ತಿ ಸತ್ತಾಗ ಎಂಥವನು ಸತ್ತರೂ ಕೂಡ ಒಂದಿಷ್ಟು ಗುಣಗಳನ್ನು ಕೀರ್ತನೆ ಮಾಡ್ತೇವೆ. ಯಾರಾದರೂ ತೊಂದರೆ ಇಲ್ಲ, ಏನೇ ಆಗಿರಲಿ ಇದೊಂದು ಮಾತ್ರ ಅವರಿಂದ ಕಲಿಬೇಕಿತ್ತು ಅಂತ, ಅದು ಬೇಕು ಅಂತ ಕಾಣ್ತದೆ ಲೋಕದಲ್ಲಿ. ಅದು ಇಲ್ಲದಿದ್ದರೆ ರಸ ಇಲ್ಲ ಅಂತ ಕಾಣ್ತದೆ. ಒಂದು ಕಳಮಾಯಕನನ್ನೇ ಆಗಲಿ ಕೊನೆಗಾಗುವಾಗ ಪಾತ್ರವನ್ನು ಅವರು ಚಂದ ಮಾಡಿದ್ದಾನೆ, ಅವರ ಕರ್ತವ್ಯವನ್ನು ಚಂದ ಮಾಡಿದ್ದಾನೆ ಅಂತ ಆ ದೃಷ್ಟಿ. ಹಾಗಾಗಿ ಸಮಾನ ಶೋಕ ಕಾಕುಸ್ತಃ ಸಾಂತ್ವೈನ್ಯ ಅಂತ ಅವರೊಟ್ಟಿಗೆ ರಾಮನು ಶೋಕದಲ್ಲಿ ಭಾಗಿಯಾದ. ಶೋಕ ಎನ್ನುವಂಥದ್ದು ಇದಕ್ಕಲ್ಲ, ವಾಲಿಯನ್ನು ಕೊಂದದಕ್ಕೆ ಶೋಕ ಅಲ್ಲ, ಹಿಂದೆ ಹೇಳಿದ ಹಾಗೆ ವಾಲಿಯನ್ನು ಕೊಂದದಕ್ಕೆ ಶೋಕ ಅಲ್ಲ. ವಾಲಿ ಎನ್ನುವ ಒಂದು ಪಾತ್ರ ಇಷ್ಟು ಹೊತ್ತು ಮೆರೆದು ಹೋಯ್ತಲ್ವ, ಆ ದೃಷ್ಟಿಯಿಂದ ಅದರೊಟ್ಟಿಗೆ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಅದರೊಟ್ಟಿಗೆ ಕನೆಕ್ಟ್ ಆದವರಿದ್ದಾರೆ. ಒಟ್ಟು ತಂದೆ ಎನ್ನುವ ಸಂಬಂಧದಿಂದ ಮಗ, ಗಂಡ ಎನ್ನುವ ಸಂಬಂಧದಿಂದ ಹೆಂಡತಿ, ಅಣ್ಣ ಎನ್ನುವ ಸಂಬಂಧದಿಂದ ತಮ್ಮ. ಈಗ ಇಲ್ಲ ಅಂದರೆ ನಾನು ಹೇಳುದು, ಯಾವುದೋ ಒಂದು ಗುಣವೋ ಒಂದು ದೋಷವೋ ಇಡೀ ವ್ಯಕ್ತಿತ್ವದ ನಿರ್ಮಾಣಕ್ಕೆ ಅದೊಂದೇ ಕಾರಣ ಅಂತಲ್ಲ ಅಂತ ಹೇಳುದು. ಆ ದೃಷ್ಟಿಯಿಂದ ಇಂಥ ವಾಕ್ಯ ಪ್ರಯೋಗಗಳು ಶಬ್ದ ಪ್ರಯೋಗಗಳು ಬರ್ತದೆ ಅಂತ ಹೇಳುದು. ಹಾಗಾಗಿ ಬೇರೆ ಬೇರೆ ಆಯಾಮದಿಂದ ನೋಡುವಾಗ ಒಂದು ರೀತಿ ದುಃಖ ಅಂತ ಹೇಳಿ ಕಣ್ಣಲ್ಲಿ ನೀರು ಬರಬೇಕು ಅಂತ ಇಲ್ಲ, ಒಂದಿಷ್ಟು ಮೌನ ಆವರಿಸ್ತದೆ. ಒಂದು ದೊಡ್ಡ ಶಬ್ದ ಆದ ಮರುಕ್ಷಣದಲ್ಲಿ ಒಂದಿಷ್ಟು ಮೌನ ಆವರಿಸುವ ಹಾಗೆ ರವೀಂದ್ರ ಭಟ್ರ ಉಪನ್ಯಾಸ ಆದ ಮೇಲೆ ಒಂದಿಷ್ಟು ಮೌನ ಆವರಿಸ್ತದೆ. ಯಥಾರ್ಥವಾಗಿ ಹೇಳ್ತಾರೆ ಅಂದರೆ ಹಾಗಲ್ಲ, ವ್ಯವಸ್ಥೆ ಹಾಗುಂಟು, ಹಾಗುಂಟು ವ್ಯವಸ್ಥೆ ಹಾಗುಂಟು. ಹಾಗೆ ವಾಲಿ ಹೋದ ಮೇಲೆ ಒಂದಿಷ್ಟು ಮೌನ ಎಂತ ಮಾಡಬೇಕು ಅಂತ, ಆ ಮೌನವನ್ನು ಮುರಿಯುವಂಥದ್ದು ಈ ಸಮಾನ ಶೋಕದಿಂದ ಕಾಕುಸ್ತ ಮುರಿತಾನೆ. ಸಾಕು ಇನ್ನು ಮುಂದೆ ಹೋಗಪ್ಪ ಅಂತ ಹೇಳ್ತಾನೆ. ನ ಶೋಕ ಪರಿತಾಪೇನ ಶ್ರೇಯಸ ಯುಜ್ಯತೆ ಮೃತಃ ಯದತ್ರ ಅನಂತರಂ ಕಾರ್ಯಂ ತತ್ ಸಮಾಧಾತು ಅರ್ಹತ. ಕೇವಲ ಒಬ್ಬ ಸತ್ತು ಹೋಗಿದ್ದಾನೆ ಮೃತನಾಗಿದ್ದಾನೆ ಅಂತ ಕೂಡಲೇ ಅಳ್ತಾ ಕೂತ್ಕೊಂಡ್ರೆ ಕೆಲಸ ಆಗುವುದಿಲ್ಲ. ಅವನಿಗೆ ಒಳ್ಳೇದಾಗಬೇಕಾದ್ರೆ ಏನು ಮಾಡಬೇಕು ಅದನ್ನು ಮಾಡಿ ಅಂತ ಅವನು ಹೇಳ್ತಾನೆ. ಕೇಳಿ ಮತ್ತೆ ಸ್ವಲ್ಪ ವೈರಾಗ್ಯದ ಮಾತನ್ನು ರಾಮ ಆಡ್ತಾನೆ. ಅಂದರೆ ಇಷ್ಟು ಜನ ಸೇರಿದ್ದಾರೆ, ಮಾತಿಗಾದರೂ ಹೇಳ್ತಾರೆ, ಇವ ಬರದೇ ಹೋಗಿದ್ರು ವಾಲಿ ಉಳಿದಿದ್ನ ಏನು, ಇವ ಬಾಣ ಬಿಡದೆ ಕೂತ್ಕೊಂಡಿದ್ರೆ ಅವ್ರು ಉಳಿತಿದ್ನ ಏನು, ಯಾವ ಹೊತ್ತಿನಲ್ಲಿ ಬಂದೋ ಏನು ಅಂತ ಎಷ್ಟು ಆತ್ಮೀಯತೆ ಇದ್ದರೂ ಕೂಡ ಅದು ಅದು ಆಗ್ತದೆ. ಸಣ್ಣ ಘಟನೆ ನಿನ್ನೆ ಆದ ಒಂದು ಘಟನೆ ಹೇಳ್ತೇನೆ. ಒಂದೇ ಗ್ರೂಪ್ನಲ್ಲಿ ನಾವೆಲ್ಲ ಹೋಗ್ತಾ ಇದ್ದದ್ದು, ಹೋಗ್ತಾ ಇರುವಾಗ ಎಂತಾಯ್ತು ಅಂತಂದರೆ ಒಬ್ಬರದ್ದು ಮೊಬೈಲ್ ಮಿಸ್ ಆಯಿತು ಒಂದು ಕಡೆಯಲ್ಲಿ ಅಂಗಡಿಯಲ್ಲಿ ಬಿಟ್ಟು ಬಂದಿದ್ದಾರೆ. ಅದನ್ನು ತಗೊಂಡು ಬರಲಿಕ್ಕೆ ಅರ್ಧ ಗಂಟೆ ಹೋಯ್ತು, ಹೋದ ವಾಹನ ಹಿಂದೆ ಬಂದು ಆ ಮೊಬೈಲ್ ಹಿಡ್ಕೊಂಡು ಬರಲಿಕ್ಕೆ ಅರ್ಧ ಗಂಟೆ ಹೋಯ್ತು. ಯಾರಿಗೂ ಅವ್ರ ಬಗ್ಗೆ ಬೇಜಾರಾಗಲಿಲ್ಲ, ಯಾಕಂದ್ರೆ ನಮ್ಮ ಒಟ್ಟಿಗೆ ಇದ್ದವರು ಯಾರಿಗೂ ಬೇಜಾರಾಗಲಿಲ್ಲ. ಯಾವಾಗ ಬೇಜಾರಾಗ್ತದೆ ಅಂತ ಹೇಳ್ತಾರೆ, ಯಾರಿಗೂ ಬೇಜಾರಾಗಲಿಲ್ಲ, ಎಲ್ಲ ಆರಾಮದಲ್ಲಿ ಹೋದ್ರು. ಹೋಗಿ 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 ಕೊನೆಗೆ ಒಂದು ದೇವಸ್ಥಾನಕ್ಕೆ ಹೋಗಬೇಕು. ಆ ದೇವಸ್ಥಾನ 5 ಗಂಟೆ ಬಾಗಿಲಾಗ್ತದೆ. ನಾವು ಹೋಗುವಾಗ 5 ಕಾಲಾಯಿತು, ಒಂದು ಟ್ರಿಪ್ ಹೋಗುವಾಗ 5 ಕಾಲಾಯಿತು, ದೇವಸ್ಥಾನ ಬಾಗಿಲಾಗಿತ್ತು. ವೈಶಿಷ್ಟ್ಯ ಎಂತ ಅಂತಂದರೆ ಅದು ನೋಡಲೇಬೇಕಾದ್ದು, ಇನ್ನೊಂದು ಸತಿ ನೋಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಅದ್ಭುತ. ಯಾಕೆ ಅಂತಂದರೆ ಒಂದು ಟ್ರಿಪ್ ಹೋಗಿ ಬಂದಿದ್ದಾರೆ,
ಭಾರಿ ಚಂದ ಭಾರಿ ಚಂದ ಭಾರಿ ಚಂದ, ನಾವು ಹೋಗೋಕ್ಕಿಲ್ಲ, ನಿಮ್ಗೆ ಹೋಗಿಕ್ಕಿಲ್ಲ. ಅಷ್ಟು ಆ ನಿರ್ಣಯ ಹೊರಬಂದು ಕೂಡಲೇ ಎಲ್ಲರ ದೃಷ್ಟಿ ಯಾರ ಮೇಲೆ ಗೊತ್ತುಂಟ, ಯಾರಿಂದ ಮೊಬೈಲ್ ಯಾರು ಮೊಬೈಲನ್ನು ಬಿಟ್ಟು ಅರ್ಧ ಗಂಟೆ ನಮ್ಮನ್ನು ಕಾಯಿಸಿದ್ರು. ಇಲ್ಲದಿದ್ದರೆ ಸಮಸ್ಯೆ ಇಲ್ಲ, ಆವತ್ತಿಗೆಲ್ಲ ಸಮಾಧಾನ ಮಾಡಿದ್ರು. ತೊಂದರೆ ಇದ್ದೆ ಜಾಲಾಪರಿ ತೊಂದರೆ ಇತ್ತು. ಅಲ್ಲಿ ಹೋದ ಕೂಡಲೇ ಎಲ್ಲರೂ ಮನಸ್ಸಿನಲ್ಲಿ ಆ ವ್ಯಕ್ತಿ ಬೈಲಿಕ್ಕೆ ಶುರು ಮಾಡಿ ಕೆಲವು ಬಾಯಿ ಬಿಟ್ಟು ಹೇಳಿ. ಅಂದರೆ ಸಾಮಾನ್ಯ ಹೇಗಾಗ್ತದೆ ಅಂತಕಂದ್ರೆ, ನಮಗೆ ಆ ಪ್ರಸಂಗ ಬಂದ ಕೂಡಲೇ ಅವನ ಬಗ್ಗೆ ಸ್ವಲ್ಪ ಬರ್ತದೆ ಅಂತ. ರಾಮ ನಿಮಗೂ ಸ್ವಲ್ಪ ಕಾಡಿದ್ರೆ ಏನು, ರಾಮ ಅದಕ್ಕೆ ಹೇಳ್ತಾನೆ, ನಿಯತಿ ಸರ್ವಭೂತಾನಾಂ ನಿಯೋಗೇಶ್ವಿಹ ಕಾರಣಂ ನ ಕರ್ತಾ ಕಸ್ಯಚಿತ್ ಕಶ್ಚಿನ್ ನಿಯೋಗೋ ನಾಪಿ ಚೇಶ್ವರ ಸ್ವಭಾವೇ ವರ್ತದೆಯ ಲೋಕ ತಸ್ಯ ಕಾಲಃಪರಾಯಣಂ ನ ಕಾಲಃ ಕಾಲಮತ್ಯೇತಿ ನ ಕಾಲಃ ಪರಿಹೀಯತೆ. ವಾಲಿ ಸತ್ತ ಎನ್ನುವುದಕ್ಕೆ ಇದಕ್ಕೋಸ್ಕರ ಸತ್ತ, ಹಾಗಾದ್ರಿಂದ ಸತ್ತ, ಹೀಗಾದ್ರಿಂದ ಸತ್ತ ಅಂತೆಲ್ಲ ಹೇಳುವಂಥದ್ದು ಸಾಮಾನ್ಯವಾದ ಮಾತಾಯಿತು. ಮುಖ್ಯವಾದ ಮಾತು ಬೇರೆ ಉಂಟು. ನಿಯತಿ ಕಾರಣ, ಅವನಿಗೊಂದಿಷ್ಟು ಆಯುಷ್ಯ, ಅವನಿಗೊಂದಿಷ್ಟು ಮೆರೆಯಲಿಕ್ಕೆ ಒಂದಿಷ್ಟು ಕಾಲ, ಅವನಿಗೊಂದಿಷ್ಟು ಮಾಡಲಿಕ್ಕೆ ಕೆಲಸ, ಎಲ್ಲವೂ ಒಂದು ವ್ಯವಸ್ಥೆಯಲ್ಲಿ ಇರ್ತದೆ. ಅದನ್ನು ಅನುಷ್ಠಾನ ಮಾಡಿದ್ದಾನೆ ಹೋಗಿದ್ದಾನಷ್ಟೇ. ಹಾಗಾಗಿ ಅದಕ್ಕಿಂತ ಹೆಚ್ಚಿನದನ್ನು ಚಿಂತಿಸುವುದು ಬೇಡ ಅಂತ. ಸ್ವಭಾವ ಕಾರಣ ಆಗ್ತದೆ, ನಿಯತಿ ಕಾರಣ ಆಗ್ತದೆ. ಹಾಗಾಗಿ ಕಾಲವನ್ನು ಮೀರಿ, ಕಾಲವನ್ನು ಅತಿಕ್ರಮಿಸಿ ಯಾವುದನ್ನು ಮಾಡಲಿಕ್ಕಾಗುವುದಿಲ್ಲ, ಅದನ್ನು ತಿಳ್ಕೊಳ್ಳಿ. ಹಾಗಾಗಿ ಈ ಹೆಚ್ಚು ಹೆಚ್ಚು ವಿಚಿತ್ರವಾಗಿ ಆಲೋಚನೆ ಮಾಡಬೇಕು ಅಂತ. ಆ ದೃಷ್ಟಿಯಿಂದ ನ ಕಾಲಸ್ಯಾಸ್ತಿ ಬಂಧುತ್ವಂ ನ ಹೇತುರ್ ನ ಪರಾಕ್ರಮ ನ ಮಿತ್ರ ಜ್ಞಾತಿ ಸಂಬಂಧ ಕಾರಣ ಆತ್ಮನೋ ವಶ. ಕಾಲಕ್ಕೆ ಏನೂ ಇಲ್ಲ, ಅಜ್ಞಾತಿ ಬಂಧು ಮಿತ್ರ ಶತ್ರು ಇತ್ಯಾದಿ ಯಾವುದೂ ಇಲ್ಲ. ಅದರ ಕೆಲಸ ಅದು ಕೂಡ ನಿಷ್ಠುರವಾಗಿ ಆ ಕೆಲಸ ಮಾಡ್ಕೊಂಡು ಹೋಗ್ತದೆ. ಅದರ ಹೊತ್ತು ಬಂದರೆ ಮುಗಿಯಿತು. ಯಂತ್ರಗಳ ಹಾಗೆ, ಯಂತ್ರಕ್ಕೆ ನಾವು ಎಷ್ಟದಕ್ಕೆ ಎಣ್ಣೆ ಹಚ್ಚಿದ್ರು, ಪಾಲಿಷ್ ಮಾಡಿದ್ರು, ಅದಕ್ಕೆ ಯಂತ್ರಕ್ಕೆ ವರ್ಷಕ್ಕೋಸ ವರ್ಷಕ್ಕೆ ಪೂಜೆ ಮಾಡಿದ್ರು, ಮರುಕ್ಷಣದಲ್ಲಿ ಅದರ ಕೈ ಈ ಕೈ ಇಟ್ಟರೆ ಲಿಂಬೆಹಣ್ಣು ಹೆಚ್ಚಬೇಕು ಅಂತ ಕೈ ಇಟ್ಟರೆ ಕೈ ಒಳಗೆ ಹೋದ್ರೆ ಕೈಯನ್ನು ತುಂಬ ಮಾಡ್ತದೆ. ನಾವಿವತ್ತು ಪೂಜೆ ಮಾಡಿದ್ದಾನೆ ಅಂತಿಲ್ಲ ಅಂದರೆ ಅದಕ್ಕೆ ಆ ವ್ಯವಸ್ಥೆ ಅಂದರೆ ಕಾಲವು ಅಷ್ಟೇ ಅಂತರ್ಥ. ಅದರ ಕರ್ತವ್ಯ ಅಂತ ಬಂದು ಕೂಡ ಅದು ಮಾಡಿಬಿಡ್ತದೆ. ಹಾಗಾಗಿ ಅದಕ್ಕೆ ಮಿತ್ರ ಶತ್ರುಗಳು ಇಲ್ಲ ಅಂತ ರಾಮ ಹೇಳಿ ಉಳಿದವರನ್ನು ತಯಾರು ಮಾಡ್ತಾನೆ ಈ ಕೆಲಸ ಮುಂದುವರಿಸಿ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಡಬೇಡಿ, ವಾಲಿಗೆ ಆಗಬೇಕಾಗುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ಎಲ್ಲ ಕಪಿಗಳನ್ನು ಸುಗ್ರೀವಾದಿಗಳನ್ನು ಪ್ರಚೋದನೆ ಮಾಡಿ ವಾಲಿಯ ಉತ್ತರ ಕ್ರಿಯೆಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ, ಅದಕ್ಕೋಸ್ಕರ ಕಟ್ಟಿಗೆಯನ್ನು ತರಬೇಕು, ಕಾಷ್ಠಾದಿಗಳನ್ನು ಮಾಡಬೇಕು, ಅಂತ ಎಲ್ಲ ಕೆಲಸಗಳನ್ನು ಮಾಡಿ ಅಂತ ಹೇಳಿ, ಮಾ ಭೂಹು ಬಾಲಿಷ ಬುದ್ಧಿಸ್ತ್ವಂ ತ್ವಜಧೀನಮಿದಂ ಪುರಂ ಅಂಗದ ಸ್ವಾನಯ ಆನಯೇನ್ ಮಾಲ್ಯಂ ವಸ್ತ್ರಾಣಿ ವಿವಿಧಾನಿ ಚ ಘೃತಂ ತೈಲಮಥೋ ಗಂಧಾನ್ ಯಚ್ಚಾತ್ರ ಸಮಾನಂತರಂ ತ್ವಂ ತಾರ ಶಿಬಿಕಾಂ ಶೀಘ್ರಂ ತ್ವಂ ತಾರ ಶಿಬಿಕಾಂ ಶೀಘ್ರಂ ಆದಾಯ ಆಗಚ್ಚ ಸಂಭ್ರಮಾದಂತ ಒಬ್ಬೊಬ್ಬರನ್ನು ಹೆಸರಿಡಿದು ಹೇಳ್ತಾನೆ, ಈ ಕೆಲಸ ನೀನು ಮಾಡು, ಈ ಕೆಲಸ ನೀನು ಮಾಡು, ಈ ಕೆಲಸ ನೀನು ಮಾಡು. ಹಾಗಾಗಿ ಸುಗ್ರೀವನಿಗೆ ಹೇಳ್ತಾನೆ, ಬಾಲಿಷ ಬುದ್ಧಿ ಇನ್ನು ತೋರಿಸೋದು ಬೇಡ, ಗಂಭೀರವಾಗಿ ಆಲೋಚನೆ ಮಾಡಬೇಕು, ಈ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಒಂದೊಂದು ವ್ಯವಸ್ಥೆಗಳನ್ನು ಮಾಡಿ ಒಂದು ಮಾತು ಹೇಳ್ತಾನೆ. ತ್ವರ ಯಾಕೆ ರಾಮ ಗಡಿಬಿಡಿ ಮಾಡ್ತಾನೆ ಇಲ್ರಿ ಅಂದರೆ, ಈ ಹೊತ್ತಾದ ಕೂಡಲೇ ಈ ಪ್ರಕರಣ ಮುಗಿದ ಕೂಡಲೇ ರಾಮ ಸ್ವಲ್ಪ ತ್ವರೆಯಿಂದ ಮಾತಾಡಲಿಕ್ಕೆ ಆರಂಭ ಮಾಡ್ತಾನೆ, ಗಡಿಬಿಡಿ ಮಾಡಿ ಇದನ್ನು ಮಾಡ್ತಾನೆ, ಅದು ಮಾಡಿ ಇದು ಮಾಡಿ ಇದು ಮಾಡಿ ಅಂತ. ಯಾಕೆ ಅವಸರ ಯಾಕೆ, ವಾಲಿ ಸತ್ತೋಗಿ ಆಯಿತು, ಇನ್ನು ಉಳಿದ ಕೆಲಸಗಳು ನಿಧಾನ ಮಾಡ್ಬೋದಲ್ವಾ ಕೇಳಿದ್ರೆ. ತ್ವರ ಗುಣವತಿಯುಕ್ತ ಕ್ಯಸ್ಮಿನ್ ಕಾಲೇ ವಿಶೇಷತಃ ಸಜ್ಜೀಭವಂತು ಪ್ರವಗಾಹ ಶಿಬಿಕಾ ವಾಹನೋಚಿತ ಅಂತ. ಈ ಕಾಲದಲ್ಲಿ ಗಡಿಬಿಡಿ ಮಾಡಲೇಬೇಕು, ಈ ಕಾಲದಲ್ಲಿ ಸುಮ್ಮನೆ ಕೂತ್ಕೊಳ್ಬಾರ್ದು. ಹಾಗಾಗಿ ತ್ವರೆ ಅನ್ನುವಂಥದ್ದು ಇಲ್ಲಿ ಭೂಷಣ, ಬೇರೆ ಕಡೆಯಲ್ಲ. ಈ ಹೊತ್ತಿಗೆ ಹೆಚ್ಚು ನೀವು ಅದನ್ನು ಇಟ್ಟುಕೊಂಡು ಕಾದಷ್ಟು ಕಾದಷ್ಟು ದುಃಖ ಹೆಚ್ಚಾಗ್ತಾ ಹೋಗ್ತದೆ, ಕೆಲಸ ಮಾಡೋದಿಲ್ಲ, ಸೋಂಬೇರಿಗಳಾಗ್ತೀರಿ, ಈ ಹೊತ್ತಿಗೆ ತ್ವರೆ ಮಾಡಿ ಅಂತ. ತ್ವರ ಗುಣವತಿಯುಕ್ತ ಕ್ಯಸ್ಮಿನ್ ಕಾಲೆ ವಿಶೇಷತಃ ಅಂತ ರಾಮ ಹೇಳಿ ಅವರನ್ನು ಎಬ್ಬಿಸಿ, ಶೋಕ ಪರಿತಪ್ತರನ್ನೆಲ್ಲ ಎಬ್ಬಿಸಿ ಆ ಕೆಲಸವನ್ನು ಮಾಡ್ತಾನೆ. ಹೀಗೆ ತಾರನ ಹತ್ರ ಶಿಬಿಕೆಯನ್ನು ಸಜ್ಜು ಮಾಡಲಿಕ್ಕೆ ಹೇಳ್ತಾನೆ, ಅಂಗದಾದಿಗಳ ಹತ್ರ ಬೇಕಾಗುವಂಥ ಕೃತ ಐರಾದಿಗಳನ್ನೆಲ್ಲ ಒಟ್ಟು ಮಾಡಲಿಕ್ಕೆ ಹೇಳ್ತಾನೆ. ಹೀಗೆ ಮಾಡಿ ಶೀಘ್ರವಾಗಿ ಎಲ್ಲರನ್ನೂ ಸೇರಿಸಿ ಔರ್ಧದೈಹಿಕಂ ಆರ್ಯಸ್ಯ ಕ್ರಿಯತಾಂ ಅನುಕೂಲತಃ ವಿಶ್ರಾಣಯಂತೋ ರತ್ನಾನಿ ವಿವಿಧಾನಿ ಬಹೂನಿ ಚ ಅಂತ. ಹೀಗೆ ಆ ವಾಲಿಯನ್ನು ಆರ್ಯ ಅಂತ ಕರೀತಾನೆ ರಾಮ. ಆಮೇಲೆ ಔರ್ಧದೈಹಿಕಂ ಆರ್ಯಸ್ಯ ಅಂತ ಹೇಳಿದ್ರಿಂದ, ಆ ಶಬ್ದವನ್ನು ಪ್ರಯೋಗ ಮಾಡಿದ್ರಿಂದ ಆರ್ಯ ಸಾಮಾನ್ಯವಾಗಿ ಆರ್ಯ ಆರ್ಯ ಅಂತ ಕರಿಬೇಕು ಅಂತಾದ್ರೆ ಒಂದು ಗೌರವ ಬೇಕಲ್ವ. ಹಾಗಾಗಿ ಆ ದೃಷ್ಟಿಯಿಂದ ಗೌರವ ಬಂದದ್ದು ಯಾವಾಗ ಅಂದರೆ ವಾಲಿಯ ಪಶ್ಚಾತ್ತಾಪದ ಮಾತುಗಳ ಅನಂತರ ಅಂತ ಕಾಣ್ತದೆ ಆರ್ಯಸ್ಯ ಅಂತ ಹೇಳಬೇಕಾದ್ರೆ. ಹಾಗೆ ಹೇಳಿ ಅದನ್ನು ಮಾಡಿಸ್ತಾನೆ. ತಾನು ಮುಂದೆ ನಿಂತು
ವಾಲಿಯ ಅಂಗದ ಕೈಯಿಂದ ಆ ಕೆಲಸಗಳನ್ನೆಲ್ಲ ಮಾಡಿಸ್ತಾನೆ. ಮರಣಾಂತಾನೆ ವೈರಾಣಿ, ಹಾ ಮತ್ತೆ ಹೇಳುವಂಥದ್ದು ಮರಣ ಅಂತ ಕಾರಣ ಅಷ್ಟೇ. ವೈರ ಎನ್ನುವಂಥದ್ದು ಅವ ಮಾಡಿದ ಆ ಕೆಲಸಕ್ಕೂ ಅಷ್ಟೇ ಹೊರತು ಪೂರ್ಣವಾಗಿ ಆ ವ್ಯಕ್ತಿಯನ್ನು ನೋಡಿ ಅಲ್ಲ. ಒಂದು ಮತ್ತೊಂದು ಎಂತ ಅಂತಂದ್ರೆ ಅದು ಮುಗಿದು ಹೋದ ಮೇಲೆ ಅವನೇ ಒಪ್ಪಿಕೊಂಡ ಮೇಲೆ ಮತ್ತೆ ಪುನಃ ಅವನ ಮೇಲೆ ವೈರ ಮಾಡುವಂಥ ಅವಶ್ಯಕತೆ ಇಲ್ಲ ಎನ್ನುವ ದೃಷ್ಟಿಯಿಂದ ರಾಮ ಈ ಕೆಲಸಗಳನ್ನು ಮಾಡಿಸ್ತಾನೆ ಅಂತ ಗೊತ್ತಾಗ್ತದೆ. ಆಮೇಲೆ ಈ ಕೆಲಸ ಎಲ್ಲ ಮುಗೀತದೆ. ವಾಲಿಗೆ ಎಲ್ಲರೂ ಕೂಡ ದಾನಾದಿಗಳನ್ನು ಮಾಡಿದ ಮೇಲೆ ಎಲ್ಲರೂ ಜಲಾಶಯಕ್ಕೆ ಹೋಗಿ ತರ್ಪಣಾದಿಗಳನ್ನು ಕೊಡ್ತಾರೆ, ಕೊಟ್ಟು ಆ ಕೆಲಸಗಳನ್ನು ಮುಗಿಸ್ತಾರೆ. ಅದು ಆಮೇಲೆ ಇನ್ನು ರಾಮ ಲಕ್ಷ್ಮಣಾದಿಗಳು ಪುರಕ್ಕೆ ಹೋಗಬೇಕು, ಸುಗ್ರೀವನಿಗೆ ಅಭಿಷೇಕ ಆಗಬೇಕು. ಒಂದು ವ್ಯವಸ್ಥೆ ಉಂಟಾಯಿತು ಅರಮನೆಯಲ್ಲಿ, ಸ್ವಲ್ಪ ನಿಷ್ಠುರ ಅಂತ ಕಾಣ್ತದೆ. ಪಟ್ಟದಲ್ಲಿ ಒಬ್ಬ ರಾಜ ಇದ್ದರೆ ಅವನು ಮೃತನಾದರೆ ಆಮೇಲೆ ಯಾರು ಪಟ್ಟಕ್ಕೆ ಬರ್ತಾನೋ ಅವನಿಗೆ ಒಂದು ಸೂತಕ ಇಲ್ಲ ಅಂತ ವ್ಯವಸ್ಥೆ. ಅಂದರೆ ಅವನು ಕೂಡಲೇ ಆ ಕೆಲಸಕ್ಕೆ ಒಂದು ಜನ ಆಗಬೇಕು ಅಂತ, ಈ 10 ದಿವಸವೋ 11 ದಿವಸವೋ ಕಾಯ್ತಾ ಕೂತ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇಲ್ಲ. ಮರುದಿವಸ ಇದ್ದರೆ ಯಾರು ರಾಜ ಅಂತ ಕೂಡಲೇ ತೀರ್ಮಾನ ಆಗಬೇಕು, ಸತ್ತವ ಸತ್ತು ಹೋದ ಅಂತ. ಅಂದರೆ ಅದರ ಹಿಂದೆ ಬೇರೆ ಉಂಟು, ಲೋಕ ನಡೀಬೇಕಲ್ವ ಅಂತ ಅರಾಜಕತೆ. ಹೌದು, ಅದಕ್ಕೋಸ್ಕರ ಅವರಿಗೆ ಆ ವ್ಯವಸ್ಥೆಯೂ ಇಲ್ಲ. ಹಾಗಾಗಿ ಇದಾದ ಕೂಡಲೇ ನಮಗೆ ಸಾಮಾನ್ಯವಾಗಿ ನೋಡುವಾಗ ಕಾಣ್ತದೆ ವಾಲಿ ಸತ್ತ ಬೇಸರ ಉಂಟು ಅಂತ ಆಗುವಾಗ ನಾಳೆ ಪಟ್ಟಕ್ಕೆ ಯಾರು ಅಂತ ವಿಚಾರ ಆಗ್ತಾ ಉಂಟು ಅಂತ. ಹಾಗಲ್ಲ, ಈ ವ್ಯವಸ್ಥೆ ಬೇಕಲ್ಲ. ಒಂದಷ್ಟು ಕವಿ ಮುಖ್ಯರನ್ನಾದರೂ ನೋಡಿಕೊಳ್ಳಿಕ್ಕೆ ಒಬ್ಬ ಜನ ಬೇಕೆನ್ನೋ ದೃಷ್ಟಿಯಿಂದ ಒಂದು ರಾಜ್ಯ ಅಂತ ಅದನ್ನು ಹೇಳಿದ್ರಿಂದ ಅದರಲ್ಲೂ ಸಂಶಯ ಉಂಟು. ಅವ್ರದ್ದು ಯಾವ ರಾಜ್ಯ, ಅವ್ರದ್ದು ಯಾವ ವ್ಯವಸ್ಥೆ ಅಂತ. ಅಂದರೆ ಕಾಡಿನಲ್ಲೂ ಅವ್ರದ್ದೊಂದು ಗ್ರೂಪ್ ಉಂಟು, ಅವ್ರದ್ದೊಂದು ಗುಂಪು ಉಂಟು, ಅದಕ್ಕೊಬ್ಬ ನಾಯಕ ಅಂತಿದ್ದಾನೆ, ಅದಕ್ಕೊಂದಿಷ್ಟು ಅವರದ್ದೇ ಆದ ನೆಟ್ವರ್ಕ್ಗಳಿದ್ದಾವೆ. ನಿಮ್ದು ಗೊತ್ತಾಗ್ತದೆ, ಸುಗ್ರೀವ ಅವರನ್ನು ಮಾಡಿ 1 ತಿಂಗಳಲ್ಲಿ 15 ದಿವಸದಲ್ಲಿ ನಮಗೆಲ್ಲ ಬರಬೇಕು ಹೇಳ್ತಾನೆ ವಿಷಯ. ಹೀಗೆ ಹೇಳುವಾಗ ಇದ್ದ ಹಾಗೆ ಅಂತ ಕಾಣ್ತದೆ ಆ ರೀತಿಯಲ್ಲಿ ವ್ಯವಸ್ಥೆ. ಅದಕ್ಕೋಸ್ಕರ ಇನ್ನು ಎಂತಾಗಬೇಕು ಅಂತಂದರೆ, ತತಃ ಶೋಕಾಭಿಸಂತಪ್ತಂ ಸುಗ್ರೀವಂ ಕ್ಲಿನ್ನವಾಹಸಂ ಶಾಖಾಮೃಗ ಮಹಾಮಾತ್ರಾಹ ಪರಿವಾರ್ಯ ಉಪದಸ್ಥಿರೆ ಅಂತ. ಕ್ಲಿನ್ನವಾಸಸಂ ಅಂತ, ಇನ್ನೂ ಬಟ್ಟೆ ಆಗಲಿಲ್ಲ, ತರ್ಪಣ ಕೊಟ್ಟಾಯ್ತಷ್ಟೇ, ಇನ್ನೂ ಬಟ್ಟೆ ಒಣಗಲಿಲ್ಲ. ಕ್ಲಿನ್ನವಾಸಸ್ ಆಗಿರುವಂಥ ಸುಗ್ರೀವನ ಹತ್ರವೇ ಎಲ್ಲ ಬಂದರಂತೆ. ಇನ್ನು ನಮ್ಮ ಕೆಲಸ ಮುಂದುವರಿಸಬೇಕು, ಇದಕ್ಕೆ ಯಾರು ಮುಂದೆ ರಾಜ ಅಂತ ಒಂದು ತೀರ್ಮಾನ ಆಗಬೇಕು, ಅವನನ್ನು ಬಟ್ಟದಲ್ಲಿ ಕುಗ್ಗೊಳಿಸಬೇಕು. ಅದಕ್ಕೋಸ್ಕರವಾಗಿ ಎತ್ತ ಮಾಡುವಂತ ಅಭಿಗಮ್ಯ ಮಹಾಬಾಹುಂ ರಾಮಂ ಅಕ್ಲಿಷ್ಟಕಾರಿಣಂ ಸಿತಾಹ ಪ್ರಾಂಜಲಯ ಸರ್ವೇ ಪಿತಾಮಹ ಪಿತಾಮಹಂ ಇವ ಋಷಯ. ಎಂತ ಮಾಡೋದು ಗೊತ್ತಾಗುದಿಲ್ಲ, ಎಲ್ಲ ಒಟ್ಟು ಸೇರಿ ಇದಕ್ಕಿಷ್ಟು ಮಾಡಿದ್ದವ ರಾಮ ಆಗುವ ರಾಮನ ಹತ್ರ ಹೋಗಿ ಕೈ ಮುಗ್ಗಿ ನಿಂತುಕೊಳ್ತಾರೆ. ಮುಂದಿನ ಕೆಲಸ ನೀವು ಮಾಡಬೇಕು ಆಯ್ತು, ರಾಮ ಹೇಳಿದ ಕೆಲಸ ಒಂದು ಮಾಡಿ ಆಯಿತು, ವಾಲಿಯ ಸಂಸ್ಕಾರ ಎಲ್ಲ ಆಯಿತು, ಬಟ್ಟೆ ಇನ್ನೂ ಒಣಗಲಿಲ್ಲ. ಅಷ್ಟರ ಒಳಗೆ ಎಲ್ಲ ಹೋಗಿ ಪಿತಾಮಹಂ ಇವ ಋಷಯ, ಚತುರ್ಮುಖನನ್ನು ಮಹರ್ಷಿಗಳು ಹೋಗಿ ನಮಗೆ ಉಪದೇಶ ಮಾಡುವಂತ ಕೇಳಿದ ಹಾಗೆ ಋಗ್ವೇದದಲ್ಲಿ ಒಂದು ಮಂತ್ರ ಬರ್ತದೆ, ವ್ಯಾಸರ ಹತ್ರ ಎಲ್ಲ ಹೋದರು ಅಂತ ಹೇಳುವ ಮಂತ್ರ. ಆ ರೀತಿಯಲ್ಲಿ ಎಲ್ಲ ಋಷಿಗಳು ಪಿತಾಮಹನ ಹತ್ರ ಹೋಗಿ ನಿಂತುಕೊಂಡ ಹಾಗೆ ಎಲ್ಲ ಕಪಿಗಳು ಕಪಿವೀರ್ಯರು ಬಂದು ರಾಮನ ಹತ್ರ ಕೈ ಮುಗಿದು ಕೇಳಿಕೊಳ್ತಾರೆ, ಮುಂದಿನ ದಾರಿಯನ್ನು ಸೂಚಿಸಬೇಕು ಅಂತ. ಈಗ ಹನುಮಂತ ಮಾತಾಡ್ತಾರೆ. ಹನುಮಂತ ಮಾತಾಡಲಿಕ್ಕೆ ರಾಮನ ಹತ್ರ ಹೇಳುವ ಮಾತು, ಆ ಮಾತಾಡಲಿಕ್ಕೆ ಹನುಮಂತನನ್ನು ಪರಿಚಯ ಮಾಡಿಕೊಡ್ತಾರೆ. ತತಃ ಕಾಂಚನ ಶೈಲಾಭ ತರುಣಾರ್ಕ ನಿಭಾನಮಃ ಅಬ್ರವೀತ್ ಪ್ರಾಂಜಲಿರುವಾಕ್ಯಂ ಹನುಮಾನ್ ಮಾರುತಾತ್ಮಜ ಭವತ್ ಪ್ರಸಾದಾತ್ ಕಾಕುಸ್ಥ ಪಿತೃಪೈತಾಮಹಂ ಮಹತ್ ವಾನರಾಣಾಂ ಸುಧಮುಷ್ಟ್ರಾಣಾಂ ಸಪನ್ನಗ ಸಂಪನ್ನ ಬಲಶಾಲಿನಾಂ ಮಹಾತ್ಮನಾಂ ಹೃದುಷ್ಪ್ರಾಪಂ ಪ್ರಾಪ್ತಂ ರಾಜ್ಯಮಿದಂ ಪ್ರಭೋ. ಸುಗ್ರೀವ ಹೇಳಬೇಕಾಗಿದ್ದ ಮಾತು ಹನುಮಂತ ಹೇಳ್ತಾನೆ, ಕೈ ಮುಗಿದು ಹೇಳ್ತಾನೆ, ನಿಮ್ಮಿಂದಾಗಿ ನಮಗೆ ಇಂತಹ ರಾಜ್ಯ ಇವತ್ತು ಲಭ್ಯ ಆಗಿದೆ. ಇವತ್ತು ಈ ನಾವು ಯಾವ ಸ್ಥಿತಿಯಲ್ಲಿದ್ದೇವೋ ಆ ಸ್ಥಿತಿಗೆ ನೀವು ಕಾರಣ. ಅದಕ್ಕೋಸ್ಕರವಾಗಿ ಅಂತಹ ರಾಜ್ಯ ಲಭ್ಯ ಆದ್ದರಿಂದ ಅಂತಹ ರಾಜ್ಯವನ್ನು ನಾವು ಮತ್ತೆ ಆಳಬೇಕು, ಅದಕ್ಕೆ ವ್ಯವಸ್ಥೆ ಆಗಬೇಕು, ಆ ವ್ಯವಸ್ಥೆಯನ್ನು ನೀವು ಮಾಡಿಕೊಡಬೇಕು, ಇದು ನಿಮ್ಮ ರಾಜ್ಯ, ಹಾಗಾಗಿ ನೀವು ಆಳಬೇಕು ಅಂತ. ನೀವು ಇದನ್ನು ಪ್ರವೇಶ ಮಾಡಬೇಕು, ಪೂರ್ವವನ್ನು ಪ್ರವೇಶ ಮಾಡಬೇಕು, ನಿಮ್ಮಿಂದ ಲಭ್ಯ ಆಗಿದೆ, ಹಾಗಾಗಿ ನಿಮ್ಮ ಕೈಯಲ್ಲಿ ಉಂಟು, ಏನು ಬೇಕಾದರೂ ಮಾಡಿ ಅಂತ. ರಾಮ ಅದಕ್ಕೆ ಹೇಳುವಂಥದ್ದು ಹನುಮಂತನ ಮಾತನ್ನು ಕೇಳಿ, ನಾನು ಬಿಟ್ಟು ಬಂದಾಗಿದೆ, ಊರು ಬಿಟ್ಟು ಬಂದಾಗಿದೆ, 14 ವರ್ಷ ಎಲ್ಲಿಗೂ ಹೋಗುವುದಿಲ್ಲ ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಚತುರ್ದಶ ಸಮಾ ಸೌಮ್ಯ ಗ್ರಾಮಂ ವಾ ಯದಿ ವಾ ಪುರಂ ನ ಪ್ರವೇಕ್ಷಾಮಿ ಹನುಮನ್
ಪಿತೃ ನಿರ್ದೇಶ ಬಾಲಕ. ತಂದೆ ಹೇಳಿದ್ದಾನೆ, ಅದನ್ನು ಪಾಲಿಸ್ತಾ ಇದ್ದೇನೆ. ಹಾಗಾಗಿ 14 ವರ್ಷ ನಾನು ಗ್ರಾಮವನ್ನು ಪ್ರವೇಶ ಮಾಡುವುದಿಲ್ಲ, ಪುರವನ್ನು ಪ್ರವೇಶ ಮಾಡುವುದಿಲ್ಲ. ಪ್ರವೇಶ ಮಾಡುವುದಿಲ್ಲ ಅಂತಂದ್ರೆ ಸಂಚಾರ ಮಾಡುವುದಿಲ್ಲ ಅಂತ ಅರ್ಥ ಅಲ್ಲ. ನಾನು ವಾಸಕ್ಕೋಸ್ಕರ ಗ್ರಾಮವನ್ನು ಪುರವನ್ನು ಹೊಕ್ಕು ಅಲ್ಲಿ ವಾಸ ಮಾಡುವುದಿಲ್ಲ. ಯಾವುದೇ ಲಕ್ಸುರಿ ನನಗೆ ಬೇಡ. ನಾನು ಕಾಡಿನಲ್ಲಿ ವಾಸ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ. ಹಾಗಾಗಿ ಕಾಡಿನಲ್ಲೇ ವಾಸ ಮಾಡುದು. ಹಾಗಾಗಿ ಕಟ್ಟಿದ ಮನೆಯನ್ನು ಪ್ರವೇಶ ಮಾಡುವುದಿಲ್ಲ. ನನಗೆ ಬೇಕಾದ ಮನೆ ಕಟ್ಟಿಕೊಂಡಿದೆ, ಆಶ್ರಮವನ್ನು ಕಟ್ಟಿಕೊಂಡೇವೆ. ಆ ರೀತಿ ಬದುಕಿಯನ್ನು ಅಷ್ಟೇ ಹೊರತು ಇನ್ನೊಬ್ಬರು ಕಟ್ಟಿದ ಮನೆಯಲ್ಲಿ ವಾಸ ಮಾಡುವಂಥದ್ದು, ಇನ್ನೊಬ್ಬರ ಬುರಕ್ಕೆ ಪ್ರವೇಶ ಮಾಡುವಂಥದ್ದು ಆ ರೀತಿ ವ್ಯವಸ್ಥೆ ನನಗಿಲ್ಲ. ಅದಕ್ಕೋಸ್ಕರ ನಾನು ಬರುವುದಿಲ್ಲ. ಸುಸಮೃದ್ಧಾಂ ಗೃಹಾಂ ದಿವ್ಯಾಂ ಸುಗ್ರೀವಃ ವಾನರರ್ಷಭಃ ಪ್ರವಿಷ್ಟಃ ವಿಧಿವದ್ ವೀರಃ ಕ್ಷಿಪ್ರಂ ರಾಜ್ಯೇ ಅಭಿಷಿಚ್ಯತಾಂ. ಅವರಿಗೆ ನಾನು ಬರುವುದಿಲ್ಲ ಅಭಿಷೇಕಕ್ಕೆ. ವಿಭೀಷಣೆಗಾದರೂ ಅಲ್ಲೇ ಅಭಿಷೇಕ ಮಾಡಿದ್ದಂತೆ ರಾಮ. ಸುಗ್ರೀವನ ಅಭಿಷೇಕಕ್ಕೆ ರಾಮ ಹೋಗಲಿಲ್ಲ. ಅವರಿಗೆ ಹೇಳ್ತಾನೆ ನಾನು ಪುರಕ್ಕೆ ಪ್ರವೇಶ ಮಾಡುವುದಿಲ್ಲ. ಅದಕ್ಕೋಸ್ಕರವಾಗಿ ಇಂತಹ ಸಮೃದ್ಧವಾದಂತಹ ರಾಜ್ಯದಲ್ಲಿ ಸುಗ್ರೀವನೇ ಅವ ಅಭಿಷಿಕ್ತನಾಗಲಿ, ನೀವು ಹೋಗಿ ಸುಗ್ರೀವನಿಗೆ ಅಭಿಷೇಕ ಮಾಡಿ ಅಂತ ಹೇಳಿ ಅಷ್ಟೇ ಅಲ್ಲ, ಸುಗ್ರೀವನ ಅಭಿಷೇಕ ಮಾಡಿದ ಮಾತ್ರ ಅಲ್ಲ, ಇಮವಪ್ಯಂಗದಂ ವೀರಂ ಯೋರಾಭ್ಯ ಅಭಿಷೇಕ. ಸುಗ್ರೀವನ ಹತ್ರ ಹೇಳ್ತಾನೆ ನೀನು ರಾಜನಾಗ್ತಿ, ಆದರೆ ಅಂಗದ ನನ್ನ ಬಿಡಬೇಡ, ಯೌವ ರಾಜ್ಯದಲ್ಲಿ ಅಂಗದನ್ನು ಅಭಿಷೇಕ ಮಾಡು. ಯಾಕೆ ಅಂತಂದರೆ ಅಂಗದನಿಗೊಂದು ವಿಶೇಷವನ್ನು ಕೊಡ್ತಾನೆ. ಜ್ಯೇಷ್ಠಸ್ಯ ಹಿ ಸುತಃ ಜ್ಯೇಷ್ಠ ಸದೃಶಃ ವಿಕ್ರಮೇಣ ಚ ಅಂಗದ ಅಯಂ ಅಧೀನಾತ್ಮ ಯವರಾಜ್ಯಸ್ಯ ಭಾಜನ. ಒಂದು ಕಾರಣ ಉಂಟು ಅಂಗದನಿಗೆ ಅಭಿಷೇಕ ಮಾಡಲಿಕ್ಕೆ. ಅವ ಜ್ಯೇಷ್ಠನಾದಂತಹ ಅಣ್ಣನ ಮಗ, ಜ್ಯೇಷ್ಠ ಸುತನೂ ಕೂಡ ಆಗಿದ್ದಾನೆ. ಹಾಗಾಗಿ ಅವನಿಗೆ ಅಧಿಕಾರ ಸಹಜವಾಗಿ ಬಂದಿದೆ. ಯವರಾಜ್ಯದ ಸುಗ್ರೀವನಿಗೆ ಮಗ ಇದ್ರೂ ಇಲ್ಲದಿದ್ರು ಯವರಾಜ್ಯಕ್ಕೆ ಅಂಗದ ಅಧಿಕಾರಿ ಆದ್ದರಿಂದ ಅವನನ್ನು ಅಭಿಷೇಕ ಮಾಡು ಅಂತ ಹೇಳಿ ಅಭಿಷೇಕ ಮಾಡಿಸ್ತಾನೆ. ಆಮೇಲೆ ರಾಮನೇ ಗಡಿಬಿಡಿ ಮಾಡ್ತಾನೆ, ನಾಯಂ ಉದ್ಯೋಗ ಸಮಯ ಪ್ರವಿಶತ್ವಂ ಪುರೀಂ ಶುಭಾಂ ಅಸ್ಮಿನ್ ವತ್ಸ್ಯಾಮ್ಯಹಂ ಸೌಮ್ಯ ಪರ್ವತೇ ಸಹ ಲಕ್ಷ್ಮಣ. ಒತ್ತಾಯ ಮಾಡುವಾಗ ರಾಮನೂ ಬರಬೇಕು ಅಂತ ಕೇಳಿಕೊಳ್ಳುವಾಗ ರಾಮ ಹೇಳ್ತಾನೆ ನಾನು ಬರುವುದಿಲ್ಲ, ತಡ ಮಾಡುವಂತಹ ಹೊತ್ತು ಅಲ್ಲ, ನಿಧಾನವಾಗಿ ಕೆಲಸ ಮಾಡುವಂಥ ಹೊತ್ತಲ್ಲ, ಅದಕ್ಕೋಸ್ಕರವಾಗಿ ನೀವು ಬೇಗ ಹೋಗಿ ಹೋಗಿ ಈ ಪಟ್ಟಾಭಿಷೇಕದ ಕೆಲಸಗಳಾಗಲಿ, ನಾನು ಇಲ್ಲಿ ಒಂದು ಗುಹೆಯಲ್ಲಿರ್ತೇನೆ ಅಂತ ಹೇಳಿ ಅಸ್ಮಿನ್ ವತ್ಸ್ಯಾಮ್ಯಹಂ ಸೌಮ್ಯ ಪರ್ವತೇ ಸಹ ಲಕ್ಷ್ಮಣ, ಇದೇ ಪರ್ವತದಲ್ಲಿ ನಾನು ವಾಸ ಮಾಡ್ತೇನೆ ಲಕ್ಷ್ಮಣನ ಒಟ್ಟಿಗೆ, ಹಾಗಾಗಿ ನಾನು ಪುರಕ್ಕೆ ಬರುವುದಿಲ್ಲ ಅಂತ ಹೇಳಿ ಈ ಹೊತ್ತಿಗಾಗುವಾಗ ಏನಾಗಿದೆ ಅಂತಂದರೆ ಮಳೆಗಾಲ ಆರಂಭ ಆಗಿದೆ. ಇಯಂ ಗಿರಿಗುಹಾರಮ್ಯ ವಿಶಾಲ ಯುಕ್ತ ಮಾರುತ ಪ್ರಭೂತ ಸಲಿಲ ಸೌಮ್ಯ ಪ್ರಭೂತ ಕಮಲೋತ್ಪಲ ಕಾರ್ತಿಕೇ ಸಮನುಪ್ರಾಪ್ತೆ ತೊಂಬ ರಾವಣ ವಧೇಯತ. ಅಲ್ಲಿವರೆಗೆ ಚಾತುರ್ಮಾಸ್ಯ 4 ತಿಂಗಳು ಅದು ಸನ್ಯಾಸಿಗಳಿಗೆ ಸಂಚಾರಕ್ಕೆ ನಿಷೇಧ ಮಾಡಿದ್ದಾರೆ ಅನ್ನೋ ಕಾರಣ ಏನಂತಂದ್ರೆ ಮಳೆಗಾಲ ಅಂತ ಅರ್ಥ. ಸಂಚಾರ ಮಾಡಲಿಕ್ಕೆ ಆಗದೇ ಇರುವಂಥ ಹೊತ್ತು ಅಂತ ಅರ್ಥ. ಎಲ್ಲ ರೀತಿಯ ತೊಂದರೆಗಳು ವಿಘ್ನಗಳು ಉಂಟಾಗುವಂಥದ್ದು ಆ ಹೊತ್ತಿನ, ಅದಕ್ಕೋಸ್ಕರ ಅದನ್ನು ಮನೆಯಲ್ಲೇ ಇರಬೇಕು ಎನ್ನುವಂಥದ್ದು. ಹಳೆಯ ಮಳೆಗಾಲ ಅಂತಂದ್ರೆ ಮನೆಯಿಂದ ಹೊರ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಹಾಗಾಗಿ ಮನೆಯಲ್ಲೇ ಇರುವ ಹೊತ್ತು ಅಂತ. ಆದ್ರಿಂದ ಸನ್ಯಾಸಿಗಳು ಕೂಡ ಒಂದು ಕಡೆಯಲ್ಲಿ ಕೂತ್ಕೊಳ್ಬೇಕು ಅಂತ ಅರ್ಥ. ಅಂದರೆ ಆದ್ರಿಂದಲೇ ಸನ್ಯಾಸಿಗಳು ಮಿಕ್ಕ ತಿಂಗಳುಗಳಲ್ಲಿ ಎಲ್ಲಿಯೂ ಕೂತ್ಕೊಳ್ಬಾರ್ದು ಅಂತ ಅರ್ಥ. ಚಾತುರ್ಮಾಸದಲ್ಲಿ ಕೂತ್ಕೊಳ್ಬೇಕು ಅಂತ ವಿಧಾನ ಮಾಡಿದ್ರಿಂದ ಪರಿವರಾಜಕರಿಗೆ ನಿಯಮ ಹೇಗೆ ಅಂತಂದರೆ ಉಳಿದ ಹೊತ್ತಿನಲ್ಲಿ ಎಲ್ಲಿಯೂ ಕೂತ್ಕೊಳ್ಳಿಕ್ಕಿಲ್ಲ ಅಂತ. ಚಾತುರ್ಮಾಸಕ್ಕೆ 4 ತಿಂಗಳು ಒಂದು ಕಡೆ ಕೂತ್ಕೊಳ್ಬೇಕು ಅಂತ ಅರ್ಥ. ರಾಮನು ಅದನ್ನು ನೆನಪಿಸ್ತಾನೆ, ಈ ಹೊತ್ತಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆದ್ದರಿಂದ ಕಾರ್ತಿಕ ಮಾಸ ಬಂದ ಕೂಡಲೇ ರಾವಣ ವಧೇಯತ, ರಾವಣ ಕದ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಾಗಿದೆ. ಅವನನ್ನು ಕೊಲ್ಲಬೇಕು ಅಂತ ತೀರ್ಮಾನ ಆಗಿದೆ. ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಆದರೆ ರಾವಣವನ್ನು ಕೊಲ್ಲಲಿಕ್ಕೆ ಆ ಹೊತ್ತಿಗೆ ಪ್ರಯತ್ನ ನಾವು ಮಾಡಬೇಕು, ಈಗ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಇಷ್ಟು ಹೇಳಿ ಸುಗ್ರೀವನನ್ನು ಕಿಷ್ಕಿಂಧೆ ರಾಜ್ಯದಲ್ಲಿ ಅಭಿಷೇಕ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾನೆ. ವ್ಯವಸ್ಥೆ ಮಾಡಿ ರಾಮ ತಾನು ಮತ್ತೆ ಪರ್ವತದಲ್ಲಿ ಒಂದು ಗುಹೆಯಲ್ಲಿ ವಾಸ ಮಾಡ್ತಾನೆ. ಇದನ್ನು ಹೇಗೆ ಮಾಡಿದರು ಅಂತ, ಅಭಿಷೇಕವನ್ನು ಹೇಗೆ ಮಾಡಿದರು ಎನ್ನುವಂಥದ್ದು ರಾಮಾಯಣ ನಮಗೆ ಹೇಳ್ತದೆ. ಕಪಿಗಳ ವ್ಯವಸ್ಥೆ ಹಿಂದೆಯೂ ಬಂದದ್ರಿಂದ ಈ ಸಂಸ್ಕಾರಗಳೆಲ್ಲ ಉಂಟು ಅಂತ ಕಾಣ್ತದೆ. ಸಾಮಾನ್ಯವಾಗಿ ಒಬ್ಬ ರಾಜನಿಗೆ ಯಾವ ರೀತಿ ಅಭಿಷೇಕ ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ತತಃ ಕುಶಪರಿಸ್ತೀರ್ಣಂ ಸಮಿದ್ಧಂ ಜಾತವೇದಸಂ ಮಂತ್ರಭೂತೇನ ಹವಿಷ ಹುತ್ವ ಮಂತ್ರವಿದೋ ಜನಾಃ ತತಃ ಹೇಮ ಪ್ರತಿಷ್ಠಾನೆ ವಾರಣಾಸ್ತರ ಸಂಹೃತೆ ಪ್ರಾಸಾದ ಶಿಖರೇ ರಮ್ಯೇ ಚಿತ್ರ ಮಾಲ್ಯೋಪಶೋಭಿತೆ ಪ್ರಾಂಗುಖಂ ವಿಧಿವನ್ ಮಂತ್ರೈ ಸ್ಥಾಪಯಿತ್ವ ವರಾಸನೆ ನದೀ ನದೇಭ್ಯ ಸಂಹೃತ್ಯ ತೀರ್ಥೇಭ್ಯಶ್ಚ ಸಮಂತತಃ ಅಂತ
ಪಟ್ಟಾಭಿಷೇಕ ಹೇಗೆ ಮಾಡಬೇಕು ಅದೇ ರೀತಿಯಲ್ಲಿ ಆ ವ್ಯವಸ್ಥೆಯಲ್ಲಿ ಪಟ್ಟಾಭಿಷೇಕ ಮಾಡಿದರು ಅಂತ ಹೇಳಿ, ಮಂತ್ರಯುಕ್ತವಾಗಿ ಹೋಮಾದಿಗಳನ್ನು ಮಾಡಿ ಎಲ್ಲ ಕಡೆಗಳಿಂದ ನೀರನ್ನು ಪುಣ್ಯತೀರ್ಥ ನೀರನ್ನೆಲ್ಲ ತರಿಸಿ, ಸಮುದ್ರಗಳಿಂದ ಆಮೇಲೆ ನದಿಗಳಿಂದ ಎಲ್ಲ ತರಿಸಿ, ಅಪಹ ಕನಕಗುಂಭೇಶು ನಿಧಾಯ ವಿಮಲಂ ಜಲಂ ಶುಭೈಹಿ ಋಗ್ಮ ಋಷಭಶೃಂಗೈಶ್ಚ ಕಲಹೈಶ್ಚೈವ ಕಾಂಚನೈಹಿ, ಋಷಭದ ಶೃಂಗದಿಂದ ಕಾಂಚನವಾದ ಕಲಶದಿಂದ ಅಭಿಷೇಕ ಮಾಡ್ತಾರೆ. ಶಾಸ್ತ್ರದೃಷ್ಟೇನ ವಿಧಿನ ಮಹರ್ಷಿ ವಿಹಿತೇನ ಚ, ಎಲ್ಲ ಕೇಳ್ಕೊಂಡಿದ್ದಾರೆ ಅಂತ ಅರ್ಥ. ಆ ದೃಷ್ಟಿಯಿಂದ ಅವರದ್ದೇ ಪುರೋಹಿತರು ಅವ್ರದ್ದೇ ಜನಗಳು ಸೇರಿಕೊಂಡು ಅದನ್ನು ಮಾಡಿದರು ಅಂತ ಗೊತ್ತಾಗ್ತದೆ. ಪಟ್ಟಿ ಕೊಡ್ತಾರೆ ಯಾರೆಲ್ಲ ಇದ್ರು ಆ ಹೊತ್ತಿಗೆ ಅಂತಂದರೆ, ಗಜ ಗವಾಕ್ಷ ಗವಯ ಶರಭ ಗಂಧಮಾದನ ಮಹಿಂದಶ್ಚ ಯುಧಶ್ಚೈವ ಹನುಮಾನ್ ಜಾಂಬವಾಂಸ್ತಥ, ಇವರೆಲ್ಲ ಸೇರಿ ಅಭ್ಯಸಿಂಚತ ಅವರೆಲ್ಲ ಸೇರಿ ಅವನಿಗೆ ಅಭಿಷೇಕ ಮಾಡಿದರು ಸುಗ್ರೀವನಿಗೆ. ಹೀಗೆ ಮಾಡಿ ಹೇಗೆ ಅಂತಂದರೆ, ವಸವ ವಾಸವಂ ಯಥ, ಎಲ್ಲ ವಸುಗಳು ಸೇರಿ, ಎಂಟು ಜನ ವಸುಗಳು ಸೇರಿ ಇಂದ್ರನಿಗೆ ಹೇಗೆ ಅಭಿಷೇಕ ಮಾಡಿದರು ಆ ರೀತಿಯಲ್ಲಿ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿ ಸುಗ್ರೀವ ರಾಮನಿಂದ ಸ್ವೀಕಾರ ಮಾಡಿದಂತಹ ರಾಜ್ಯದಲ್ಲಿ ರುಮಾಂಚ ಭಾರ್ಯಾಂ ಉಪಲಭ್ಯ ವೀರ್ಯವಾನ್ ಅವಾಪ ರಾಜ್ಯಂ ತ್ರಿದಶಾಧಿಪೋ ಯಥ, ಇಂದ್ರ ತಾನು ರಾಜ್ಯವನ್ನು ಮತ್ತೆ ರಾಕ್ಷಸರಿಂದ ಅಪಹೃತವಾದ ರಾಜ್ಯವನ್ನು ಮತ್ತೆ ಪಡೆದ ಹಾಗೆ ರುಮೆಯನ್ನು ತಾನು ಪಡೆದುಕೊಂಡು ಮತ್ತೆ ಸುಗ್ರೀವ ರಾಜ್ಯವನ್ನು ಪಡೆದುಕೊಂಡ ಶೋಭಿಸಿದ ಅಂತ ಸರ್ಗ ಮುಗಿಯುತ್ತದೆ. ಮುಂದೆ ಸುಗ್ರೀವ ರಾಜ್ಯ ಆಳ್ತಾ ಇದ್ದಾನೆ, ರಾಜ್ಯಾಭಿಷೇಕ ಆಯಿತು, ದಿನ ಒಂದೊಂದೇ ಕಳೀತಾ ಉಂಟು. ರಾಮನಿಗೆ ಸೀತೆಯ ಶೋಕ ಉಂಟು, ಒಳಗಿಂದ ಮಡುಗಟ್ಟಿದೆ. ಇಷ್ಟೂ ಕೆಲಸ ಮಾಡಿದ್ದು ಸೀತೆಯ ಶೋಕದಿಂದಲೇ, ಸೀತೆಯನ್ನು ಸೀತಾ ವಿರಹದಿಂದಲೇ, ಆದರೆ ಈ ಎಲ್ಲ ಪ್ರಸಂಗ ಆಗುವಾಗ ಅದು ಕಾಣಲಿಲ್ಲ ಅಷ್ಟೇ, ಅದು ಒಳಗಿಂದ ಹಾಗೆ ಉಂಟು. ಅಳ್ತಾ ಇದ್ದ ರಾಮ ಈ ಹೊತ್ತಿಗೆ ಗಂಭೀರನಾಗ್ತಾನೆ, ಆದರೆ ಒಳಗಿಂದ ಅದು ಮತ್ತೆ ನೆನಪಾಗ್ತದೆ. ಈಗ ದೊಡ್ಡ ಒಂದು ಕೆಲಸ ಮುಗಿಯಿತು, ಬಂದು ಪುನಃ ಕೂತ್ಕೊಂಡಿದ್ದಾನೆ. ಈಗ ಮತ್ತೆ ರಾಮನಿಗೆ ನೆನಪು ಆರಂಭ ಆಗ್ತದೆ. ಅಭಿಷಿಕ್ತೇ ಸುಗ್ರೀವೇ ಪ್ರವಿಷ್ಟೇ ವಾದರೇ ಗುಹಾ ಆಜಗಾಮ ಸಹ ಭ್ರಾತ್ರ ರಾಮ ಪ್ರಸ್ರವಣಂ ಗಿರಿಂ, ಪ್ರಸ್ರವಣ ಪರ್ವತಕ್ಕೆ ಬರ್ತಾನೆ ರಾಮ, ಆ ಪರ್ವತದ ತಪ್ಪಲಿನಲ್ಲಿ ಮತ್ತೆ ವಾಸ ಮಾಡ್ತಾನೆ. ಲಕ್ಷ್ಮಣ ಹತ್ರ ಹೇಳ್ತಾನೆ ಇಲ್ಲಿ ವಾಸ ಮಾಡುವ, ಹಾಗೆ ವಾಸ ಮಾಡುವಾಗ ಒಂದು ಅನುಕೂಲ ಒಂದಿಷ್ಟು ಹೇಳ್ತಾನೆ. ಇಯಂ ಗಿರಿಗುಹ ರಮ್ಯ ವಿಶಾಲ ಯುಕ್ತ ಮಾರುತ ಅಸ್ಯಾಂ ವಸ್ಯ ವತ್ಸ್ಯಾಮ ಸೌಮಿತ್ರೆ ವರ್ಷರಾತ್ರ ಅರಿಂದಮ, ಮಳೆ ಬರುವಂತಹ ರಾತ್ರಿಗಳನ್ನು ಇಲ್ಲಿ ಕಳೆಯುವ, ವಿಶಾಲವಾಗುಂಟು, ಬೇಕಾದ ವ್ಯವಸ್ಥೆಗಳಿದ್ದಾವೆ, ಹಾಗಾಗಿ ಇಲ್ಲಿ ಕಳೆಯುವ ಅಂತ ಹೇಳಿ ಒಂದಿಷ್ಟು ವಾಸ್ತು ವಿಚಾರಗಳನ್ನು ರಾಮ ಹೇಳ್ತಾನೆ. ಅಂದರೆ ಸಾಮಾನ್ಯ ಇಲ್ಲಿಯಾದರೂ ಇರಬೇಕು, ಎಲ್ಲಿಯಾದರೂ ವಾಸ ಮಾಡಬೇಕು ಅಂತಂದರೆ ನಮ್ಮ ಅನುಕೂಲಗಳನ್ನು ಹೇಳುವ ಹಾಗೆ ಅದರ ಮಧ್ಯದಲ್ಲೇ ಒಂದಿಷ್ಟು ವಿಷಯಗಳನ್ನು ರಾಮ ಹೇಳ್ತಾನೆ. ವಾಲ್ಮೀಕಿಗಳು ಒಂದಿಷ್ಟು ವಿಷಯಗಳನ್ನು ಸಂಗ್ರಹ ಮಾಡಿಕೊಡ್ತಾರೆ. ಪ್ರಾಗುದಕ್ ಪ್ರವಣೇ ದೇಶೇ ಗುಹಾ ಸಾಧು ಭವಿಷ್ಯತಿ ಪಶ್ಚಾಚೈವ ಉನ್ನತ ಸೌಮ್ಯ ನಿವಾತೋಯಂ ಭವಿಷ್ಯತಿ. ಸ್ವಲ್ಪ ಪೂರ್ವ ದಿಕ್ಕಿಗೆ ಉತ್ತರ ದಿಕ್ಕಿಗೆ ತಗ್ಗಾಗಿ ಗುಹೆ ಉಂಟು, ಆಮೇಲೆ ಪಶ್ಚಿಮದಲ್ಲಿ ಸ್ವಲ್ಪ ಎತ್ತರ ಉಂಟು, ಹಾಗಾಗಿ ನಿವಾತೇಯಂ ಭವಿಷ್ಯತಿ ಅಂತ. ಇಲ್ಲಿ ಗಾಳಿ ಹೆಚ್ಚು ಬೀಸಲಿಕ್ಕೆ ಸಾಧ್ಯ ಇಲ್ಲ ಅಂದರೆ, ಸಾಮಾನ್ಯವಾಗಿ ಪಶ್ಚಿಮದಿಂದ ಗಾಳಿ ಬೀಸುವುದು ಅಂತ ನಿಯಮ, ಹೆಚ್ಚಿನ ಗಾಳಿ ಬರುವಂಥದ್ದು ಪಶ್ಚಿಮ ವಾಯುವ್ಯದಿಂದ ಬರ್ತದೆ ಅಂತ. ಅಂದರೆ ವಾಯುವ್ಯ ಅನ್ನೋ ದಿಕ್ಕನ್ನು ಸೂಚನೆ ಮಾಡಲಿಕ್ಕೆ ಕಾರಣವೇ ಅದು, ಎಲ್ಲಿಂದ ಗಾಳಿ ಬರ್ತದೋ ಆ ದಿಕ್ಕು ವಾಯುವ್ಯ ಅಂತ. ಗಾಳಿ ಎಲ್ಲ ಕಡೆಯಿಂದ ಬರಬಹುದು, ಆದರೆ ಬೀಸುವ ಗಾಳಿ ಬರುವಂಥದ್ದು ವಾಯುವ್ಯದಿಂದ ಅಂತ ವಾಸ್ತುಶಾಸ್ತ್ರದ ಪ್ರಾಚೀನ ಸಿದ್ಧಾಂತ. ಅದಕ್ಕೋಸ್ಕರವಾಗಿ ಪಶ್ಚಿಮ ಉತ್ತರ ದಿಕ್ಕಿನಿಂದಲೇ ಗಾಳಿ ಬರುವುದು ಅಂತ ಹೇಳಿ ಅದನ್ನು ವಾಯುವ್ಯ ಅಂತ ಇಟ್ಟದ್ದು ಅಂತ. ಹಾಗಾಗಿ ಇವ ಹೇಳುವಂಥದ್ದು ಪಶ್ಚಿಮದಲ್ಲಿ ಸ್ವಲ್ಪ ಎತ್ತರ ಉಂಟು, ಹಾಗಾಗಿ ನಿವಾತ ಎಂಬ ಭವಿಷ್ಯದ ಈ ಗುಹೆಯಲ್ಲಿ ಹೆಚ್ಚು ಗಾಳಿ ಬರಲಿಕ್ಕೆ ಸಾಧ್ಯ ಇಲ್ಲ, ನಿವಾತ ಆಗ್ತದೆ. ಗುಹಾದ್ವಾದೇ ಚ ಸೌಮಿತ್ರೆ ಶಿಲಾ ಸಮತಲ ಶಿವ ಕೃಷ್ಣ ಶೈವಾಯುತಾ ಶೈವ ಭಿನ್ನಾನ್ಯನ ಚಯೋಪಮ ಅಂತ ಹೇಳಿ, ಈ ಗುಹೆ ತುಂಬ ನಮಗೆ ಅನುಕೂಲ, ಒಂದು ದೊಡ್ಡ ಒಂದು ಕಲ್ಲುಂಟು, ಅದು ಒಳ್ಳೆ ತುಂಡರಿಸಲ್ಪಟ್ಟಂತಹ ಕಾಡಿಗೆ ರೀತಿ ಇರುವಂಥದ್ದು, ಹೊಳಿತದೆ ಅಂತ ಅರ್ಥ, ಸಮತಲವಾದ್ದು, ಅಂತಹ ಜಾಗದಲ್ಲಿ ನಾವು ಕೂತ್ಕೊಳ್ಳುವ ಅಂತ ಹೇಳಿ ಈ ಗುಹೆಯಲ್ಲಿ ಕೂತ್ಕೊಂಡ್ರೆ ಇನ್ನೊಂದು ಲಾಭ ಉಂಟು. ಏನು ಅಂತ ಕೇಳಿದ್ರೆ, ಪೂರ್ವಕ್ಕೆ ಹರಿಯುವಂತಹ ಪ್ರಾಚೀನ ವಾಹಿನಿಂ ಜೈವ ನದೀಂ ಭೃಷಂ ಅಕರ್ದಮಾಂ ಗುಹಾಯಾಹ ಪರತಃ ಪಶ್ಯ ತ್ರಿಕೂಟೆ ಜಾಹ್ನವೀಮಿವ. ಇದರ ಮುಂದೆ ತ್ರಿಕೂಟ ಪರ್ವತದಲ್ಲಿ ಕೂತ್ಕೊಂಡ್ರೆ ಗಂಗೆ ಹೇಗೆ ಕಾಣ್ತಾಳೋ ಆ ರೀತಿಯಲ್ಲಿ ಪೂರ್ವಕ್ಕೆ ಹರಿಯುವಂಥ ಒಂದು ನದಿಯೂ ಕಾಣ್ತದೆ, ಪಂಪಾ ತೀರದಲ್ಲಿ ಇರುವಂಥದ್ದು, ಹಾಗಾಗಿ ಆ ನದಿ ಕಾಣ್ತದೆ, ಈ ಗುಹೆಯಲ್ಲಿ ನಾವು ಇರುವ ಅಂತ ಹೇಳಿ ಗುಹೆಯಲ್ಲಿ ವಾಸ ಮಾಡ್ತಾನೆ. ಇನ್ನೊಂದು ಲಾಭ ಉಂಟು ಏನು ಕೇಳಿದ್ರೆ,
ಕಿಷ್ಕಿಂದೆ ತುಂಬ ದೂರ ಇಲ್ಲ, ಕಿಷ್ಕಿಂದೆ ಇಲ್ಲಿಂದ ಹತ್ತಿರ ಇರುವಂಥದ್ದು. ಹಾಗಾಗಿ ನಮಗೆ ಅವರನ್ನು ಕಾಲಕಾಲಕ್ಕೆ ನೋಡಲಿಕ್ಕೆ ನಮ್ಮ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಅವರನ್ನು ಪರೀಕ್ಷೆ ಮಾಡಲಿಕ್ಕೂ ನಮಗೆ ಆಗ್ತದೆ. ಹಾಗಾಗಿ ಇಲ್ಲಿಂದಲೇ ಸುಗ್ರೀವನ ಗುರಿ ನಮ್ಗೆ ಕಾಣ್ತದೆ. ನಾನು ತುಂಬ ದೊಡ್ಡ ಗಹನವಾದ ಕಾಡಿನೊಳಗಿಲ್ಲ, ಹಾಗಾಗಿ ಊರಿನಲ್ಲಿ ಎಂತ ಆಗ್ತಾ ಅವನಿಗಂತ ಗೊತ್ತೂ ಆಗ್ತದೆ ನಮಗೆ. ಇದು ನಮಗೆ ಯೋಗ್ಯವಾದಂಥ ಜಾಗ ಅಂತ ಹೇಳ್ತಾನೆ, ಆ ಹೊತ್ತಿಗೆ ನೆನಪು ಮಾಡಿಕೊಳ್ತಾನೆ. ಈ ಹೊತ್ತಿಗೆ ಸುಗ್ರೀವನಿಗೆ ಸ್ವಲ್ಪ ಸೌಖ್ಯ ಆಗಿರಬಹುದು. ಲಬ್ಧ್ವಾ ಭಾರ್ಯಾಂ ಕಪಿವರ ಪ್ರಾಪ್ಯ ರಾಜ್ಯಂ ಸುಹೃದ್ವೃತಃ ಧ್ರುವಂ ನಂದದ ಸುಗ್ರೀವ ಸಂಪ್ರಾಪ್ಯ ಮಹತೀಂ ಶ್ರಿಯಂ. ಸುಗ್ರೀವನಿಗೆ ಒಳ್ಳೆಯ ದುಃಖಗಳೆಲ್ಲ ಮರೆತು ಹೋಗಿ ಒಳ್ಳೆಯ ಸುಖ ಆಗ್ತಿರ್ಬೋದು, ಹಾಗಾಗಿ ಒಳ್ಳೆ ರೀತಿಯಲ್ಲಿ ಇರಬಹುದು ಹೇಳಿ ನೆನಪು ಮಾಡಿಕೊಳ್ತಾನೆ. ಆ ನೆನಪು ಮಾಡಿಕೊಳ್ಳುವಾಗಲೂ ಕೂಡ ರಾಮನ ಮಾತಿನಲ್ಲಿ ತನ್ನ ದುಃಖಗಳು ಕಾಣಿಸ್ತವೆ. ಅದಕ್ಕೆ ಲಕ್ಷ್ಮಣ ಮಾತಾಡಲಿಕ್ಕೆ ಆರಂಭ ಮಾಡ್ತಾನೆ. ಅವನ ಅಣ್ಣನ ನೋಡ್ತಾನೆ, ಅಣ್ಣ ಈಗ ಸುಗ್ರೀವನಿಗೆ ಸ್ವಲ್ಪ ಸೌಖ್ಯ ಆಗಿರ್ಬೋದು, ಸುಗ್ರೀವನ ಕಷ್ಟ ಎಲ್ಲ ಕಳೆದಿದೆ, ಅವ ಆರಾಮದಲ್ಲಿ ಇರ್ಬೋದು ಅಂತೆಲ್ಲ ಹೇಳುವಾಗ ಲಕ್ಷ್ಮಣನಿಗೆ ಅನ್ನಿಸ್ತದೆ, ಓ ರಾಮನಿಗೆ ನೆನಪಾಗ್ತಾ ಉಂಟು ಅಂತ, ತನ್ನ ಕಷ್ಟಗಳು ನೆನಪಾಗ್ತಾ ಉಂಟು. ಹಾಗಾಗಿ ಲಕ್ಷ್ಮಣನೇ ಮುಂದೆ ಬಂದು ಮಾತಾಡ್ತಾನೆ. ಶೋಚತಃ ಕ್ಷವಸೀದಂತಿ ಸರ್ವಾರ್ಥ ವಿಜಿತಂ ಹಿತೇ ಭವಾನ್ ಕ್ರಿಯಾಪರೋ ಲೋಕೆ ಭವಾನ್ ದೇವಪರಾಯಣ ಅಂತ ಹೇಳಿ, ಈ ಯಾವತ್ತೂ ಅಳ್ತಾ ಇದ್ದರೆ ಸರ್ವಾರ್ಥ ಹಿ ಅವಸೀದಂತಿ ಅಂತ, ಎಲ್ಲ ನಮಗೆ ಬೇಕಾಗುವ ಎಲ್ಲ ಪ್ರಯೋಜನಗಳು ನಾಶ ಆಗಿ ಹೋಗ್ತದೆ, ದುಃಖ ಪಡಬಾರ್ದು, ಕೆಲಸಕ್ಕೆ ಉದ್ಯೋಗಿಸಬೇಕು. ಯಾವಾಗ ನಾವು ಕೆಲಸಕ್ಕೆ ಹೊರಡುತ್ತೇವೋ ಆ ಹೊತ್ತಿಗೆ ನಮ್ಮ ಶೋಕವು ಕೂಡ ನಾಶ ಆಗುತ್ತದೆ ಅಂತ ಹೇಳಿ, ಶರತ್ಕಾಲಂ ಪ್ರತೀಕ್ಷಿಸುವ ಪ್ರಾವೃಟ್ ಕಾಲವೇ ಆಗದ. ಆದರೆ ನಮ್ಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ, ಈಗ ಪ್ರಾವೃಟ್ ಆರಂಭ ಆಗಿದೆ, ಮಳೆಗಾಲ ಆರಂಭ ಆಗಿದೆ, ಶರತ್ ಬರುವವರೆಗೆ ಕಾಯಬೇಕು. ಅಂದರೆ ಮಳೆ ಮುಗಿದು ಚಳಿ ಆರಂಭ ಆಗುವವರೆಗೆ ನಮ್ಮ ಕೆಲಸಕ್ಕೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ, ಆ ಪ್ರಾವೃಟ್ ಕಾಲವನ್ನು ಕಳೀಬೇಕು, ಶರತ್ಕಾಲವನ್ನು ಪ್ರತೀಕ್ಷೆ ಮಾಡಬೇಕು ಅಂತ ಪ್ರತೀಕ್ಷೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಈ ಹೊತ್ತಿಗೆ ಜೋರು ಮಳೆ ಸುರಿಯುತ್ತದೆ. ಮಳೆ ಸುರಿಯುವ 10 ವರ್ಷ ಋತು ಅಂತ ನಮಗೆ ನಿಜವಾಗಿ, ಆದರೆ ನಮಗೆ ಎಂತ ಆಗ್ತದೆ ಅಂತಂದ್ರೆ ಗ್ರೀಷ್ಮದ ಅರ್ಧದಲ್ಲಿಯೇ ಮಳೆ ಬರ್ತದೆ. ಹಿಂದಿನ ಋತುಗಳ ವ್ಯವಸ್ಥೆ ಹೇಗುಂಟು ಅಂತಂದ್ರೆ ಆ ಋತುಗಳ ಹೆಸರು ಹೇಗುಂಟೋ ಆ ರೀತಿಯೇ ಗುಣಧರ್ಮಗಳು ಉಂಟು ಅಂತ ಅರ್ಥ. ಗ್ರೀಷ್ಮದಲ್ಲಿ ತುಂಬಾ ತಾಪ ಆಗಬೇಕು, ವರ್ಷದಲ್ಲಿ ಮಳೆ ಬರಬೇಕು ಅಂತ. ಹಾಗೆ ನಮ್ಮಲ್ಲಿ ಈ ವ್ಯವಸ್ಥೆ ಈಗಿಲ್ಲ, ಈಗ ವ್ಯವಸ್ಥೆ ವ್ಯತ್ಯಾಸ ಆಗಿದೆ. ಗ್ರೀಷ್ಮದ ಅರ್ಧದಿಂದ ಮಳೆ ಬರಲಿಕ್ಕೆ ಆರಂಭ ಆಗ್ತದೆ. ಶರತ್ತು ಬಂದರೂ ನಮಗೆ ಚಳಿ ಆಗುವುದಿಲ್ಲ, ಶರತ್ತು ಕೊನೆ ಕೊನೆಗೆ ಆಗುವಾಗ ಹೋಗುವಾಗ ಚಳಿ ಆಗ್ತದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ. ಅಂದರೆ ವರ್ಷಗಳು ಹೋದಾಗೆ ನಾವು ಹೆಸರುಗಳನ್ನು ಮಾತ್ರ ಹೇಳ್ತೇವೆ, ಅವುಗಳ ಗುಣಧರ್ಮಗಳನ್ನು ನೋಡಿ ಋತುಗಳನ್ನು ತೀರ್ಮಾನ ಮಾಡಬೇಕು ಅಂತ. ನಮ್ಮಲ್ಲಿ ವಸಂತಾಗಮನಕ್ಕಿಂತ ಮೊದಲೇ, ಚೈತ್ರಕ್ಕಿಂತ ಮೊದಲೇ ಹೂಗಳು ಬರಲಿಕ್ಕೆ, ಆಮೇಲೆ ಕಿಸಲೆಗಳು ಮೂಡಲಿಕ್ಕೆ, ಚಿಗುರುಗಳು ಮೂಡಲಿಕ್ಕೆ ಕಾರಣ ಆಗ್ತದೆ ಅಂತ. ಹಾಗಾಗಿ ಅದನ್ನು ಪ್ರತೀಕ್ಷೆ ಮಾಡಬೇಕು ಅಂತ. ಈ ಹೊತ್ತಿಗೆ ರಾಮನೇ ಮಳೆಗಾಲವನ್ನು ಒಂದಿಷ್ಟು ವರ್ಣಿಸ್ತಾನೆ. ಮಳೆಗಾಲ ಹೇಗುಂಟು ಅಂತ ರಾಮನ ಮುಖಾಂತರ ವಾಲ್ಮೀಕಿಗಳು ವರ್ಣಿಸ್ತಾರೆ. ಒಂದಧ್ಯಾಯ ಇಡೀ ಪೂರ್ತಿ ಅದು ಮಳೆಗಾಲದ ವರ್ಣನೆ ಉಂಟು, ವರ್ಷ ಋತುವಿನ ವರ್ಣನೆ ಉಂಟು ಹೇಗೆ ಅಂತ. ಅದು ತುಂಬ ಕಾವ್ಯಾತ್ಮಕವಾಗಿರುವಂಥದ್ದು, ಎಲ್ಲವನ್ನು ಹೇಳಲಿಕ್ಕಾಗುವುದಿಲ್ಲ, ಒಂದೆರಡು ಹೇಳ್ಬೋದು. ಏಷಾ ಧರ್ಮ ಪರಿಕ್ಲಿಷ್ಟ ನವಾರಿ ಪರಿಪ್ಲುತ ಸೀತೆಯವ ಶೋಕದ ಅಂಗಪ್ತ ಮಹೀ ಬಾಷ್ಪಮಿ ಮುಂಚತಿ ಅಂತ. ಮಳೆಗಾಲದಲ್ಲಿ ಮಳೆಗಾಲ ಜೋರು ಮಳೆ ಬಂದು ಆಮೇಲೆ ಸಣ್ಣ ಮಳೆ ಹರಿಯುತ್ತದಲ್ವಾ, ಆ ಹಂದು ಆ ನೀರು ಹೋಗುವಾಗ ಅದು ಹೇಗೆ ಕಾಣ್ತದೆ ಅಂತಂದರೆ ರಾಮನಿಗೆ ಸೀತೆ ನೆನಪಾಗ್ತಾಳೆ. ಏಷಾ ಧರ್ಮ ಪರಿಕ್ಲಿಷ್ಟ ನವವಾರಿ ಪರಿಪ್ಲುತ, ತುಂಬ ಬಿಸಿ ಬೇಗೆ ಆಗಿದೆ, ಆ ಬೇಗೆಯಿಂದ ಭೂಮಿಗೆ ತಾಪ, ಆ ತಾಪದ ಮೇಲೆ ಹೊಸ ಹನಿಗಳು ಬಿದ್ದಿದ್ದಾರೆ. ಹೊಸ ಹನಿಗಳು ಬಿದ್ದೋದ್ರಿಂದ ಹೇಗಾಗಿದೆ ಅಂತ ಕೇಳಿದ್ರೆ, ಶೋಕ ಸಂತಪ್ತ ಸೀತಾ ಇವ ಮಹೀ ಬಾಷ್ಪಂ ಮುಂಚತಿ ಅಂತ. ಭೂಮಿ ಕಣ್ಣೀರನ್ನು ಬಿಡ್ತಾ ಉಂಟು. ಬಾಷ್ಪ ಅಂದರೆ ಅಲ್ಲಿ ಹಿಮ ಅಂತ ಅರ್ಥ. ಹೇಗೆ ಅಂತಂದರೆ ಶೋಕ ಸಂತಪ್ತ ಸೀತಾ ಇವ, ನನ್ನ ವಿರಹದಿಂದ ಶೋಕ ಸಂತಪ್ತೆಯಾದ ಸೀತೆ ಹೇಗೆ ಕಣ್ಣೀರು ಬಿಡ್ತಾ ಇರಬಹುದೋ ಆ ರೀತಿಯಲ್ಲಿ ಭೂಮಿ ಈ ಹೊತ್ತಿಗೆ ಕಣ್ಣೀರು ಬಿಡ್ತಾ ಉಂಟು ಅಂತ ರಾಮ ಆಲೋಚನೆ ಮಾಡ್ತಾನೆ. ಅಂದರೆ ರಾಮನ ಪ್ರತಿಯೊಂದು ಆಲೋಚನೆಯಲ್ಲೂ ಸ್ಥಾಯಿಯಾದ್ದು ಸೀತೆ, ಆದ್ದರಿಂದ ಆ ಭಾವ ಬರ್ತಾ ಉಂಟು ಅಂತ ಅರ್ಥ. ಅದನ್ನು ತಡೆಹಿಡಿಲಿಕ್ಕೆ ಆಗುವುದಿಲ್ಲ ಅಂತ ಅರ್ಥ. ಭೂಮಿಗೆ ಶೋಕ, ಭೂಮಿಗೆ ಶೋಕ ಇಲ್ಲ, ಭೂಮಿಯನ್ನು ವರ್ಣನೆ ಮಾಡುವ ಭೂಮಿಯ ಮೇಲೆ ಎಂತಾಗಿದೆ ಅಂತಂದ್ರೆ, ಇದು ಗ್ರೀಷ್ಮ ಮುಗ್ದಿದೆ, ವರ್ಷಾರಂಭ, ಗ್ರೀಷ್ಮ ಮುಗಿದು ತುಂಬ ಬಿಸಿಯಾಗಿದೆ ಭೂಮಿ, ಅದರ ಮೇಲೆ ಮಳೆಯ ಮೊದಲ ಹನಿಗಳು ಬಿದ್ದಾವೆ. ಬಿದ್ದು ಆ ಹನಿ ಬಿದ್ದ ಕೂಡಲೇ ಎಂತಾಗಿದೆ ಅಂತಂದ್ರೆ, ಬಿಸಿಯಾದ ಭೂಮಿಗೆ ಹನಿ ಬಿದ್ದದ್ರಿಂದ ಅದು
ಆವಿಯಾಗಿ ಮೇಲೆ ಬಾಷ್ಪ ಕಾಣ್ತಾ ಉಂಟು. ಇದು ಹೇಗಿರ್ಬೋದು? ದೋಸೆಗಲ್ಲಿಗೆ ನೀರು ಹಾಕಿದ ಕೂಡಲೇ ಹೇಗಾಯ್ತು ಹಾಗೆ? ಇದು ಹೇಗೆ ಅಂತ ಕೇಳಿದ್ರು ಸೀತೆಯ ಹಾಗೆ ಅಂತ. ಭೂಮಿಯನ್ನು ವರ್ಣಿಸುವುದು, ಸೀತೆಯನ್ನು ವರ್ಣಿಸುವುದಲ್ಲ, ಭೂಮಿಯನ್ನು ವರ್ಣಿಸುವುದು. ಆಗಲೂ ಸೀತೆ ನೆನಪಾಗ್ತದೆ ಅಂತ ಹೇಳೋಣ. ಅಂದ್ರೆ ರಾಮ ಆದ್ರಿಂದ ಬೇರೆಯವರು ಆದ್ರಿಂದ ವಾಲ್ಮೀಕಿಗಳೇ ನೇರ ಅಂತ ಆದ್ರೆ ಭೂಮಿ ಹೇಗೆ ಉಂಟು ಅಂತ ಹೇಳ್ತಿದ್ರು. ಏನು ರಾಮನ ಬಾಯಲ್ಲಿ ಬರಬೇಕು, ಆಗ ಸೀತೆಯ ಸಂಬಂಧ ಒಟ್ಟಿ ಬರ್ತದೆ ಅಂತ ಹೇಳುದು. ಇದು ಕವಿಸಮಯ. ದುಃಖದ ಕಣ್ಣೀರು ಅನ್ನುವಂತಹದ್ದು ಬಿಸಿ ಆಗಿರುತ್ತೆ, ಸುಖದ ಕಣ್ಣೀರು ತಂಪಾಗಿರುತ್ತದೆ. ಅನುಭವಿಸುವವರಿಗೆ ಗೊತ್ತಿರುತ್ತೆ ಆ ರೀತಿ ಇರುವಂತಹ. ಅಂದ್ರೆ ಇಲ್ಲಿ ಸಮಸ್ಯೆ ಬೇರೆ ಅಲ್ಲ, ರಾಮನಿಗೆ ಸೀತಾವಿಯೋಗ ಉಂಟು, ಇದನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಈ ವರ್ಷ ಋತು ಏನಂತದ್ದು ಮಳೆಗಾಲವನ್ನು ನೋಡ್ತಾ ಇದ್ದಾನೆ ಅಂದ್ರೆ ಶೋಕ ಏನಂತದ್ದು ಹಾಗೆ ಬರುದಲ್ವಾ. ಶೋಕ ಬರಬೇಕು ಅಂತಂದ್ರೆ ಶೋಕಕ್ಕೆ ಬೇರೆ ನಿಮಗೆ ವ್ಯಂಜಕ ಸಾಮಗ್ರಿಗಳಿಲ್ಲದ್ರೆ ಶೋಕ ಬರುವುದಿಲ್ಲ. ಕೇವಲ ದುಃಖ ಅಂತ ಅಂದ್ಕೊಂಡು ಸುಮ್ಮನೆ ಅಳುತ್ತಾ ಕೂತ್ಕೊಂಡ್ರೆ ಅದು ಅಳು ಅಳು ಅಂತ ಅನಿಸುವುದಿಲ್ಲ. ಅಳು ಹೇಗೆ ಬರಬೇಕು ಅಂತ ಕೇಳಿದ್ರೆ ಪ್ರತಿಯೊಂದರಲ್ಲೂ ನಮಗೆ ಯಾವುದರ ವಿರಹ ಉಂಟು ಅದು ಕಾಣಬೇಕು, ಅದರ ಸಂಬಂಧವನ್ನು ಹಚ್ಚಬೇಕು. ಹಾಗೆ ಆಯಾ ರೀತಿಯಲ್ಲಿ ಅಳು ಬರ್ತದೆ ಅಂತ. ಅಳುವವರೆಂದು ಒಂದಿಷ್ಟು ಜನ ಇದ್ದಾರೆ, ಜನಾಂಗ ಒಂದಿಷ್ಟು ಮನೆಯವರು ಇದ್ದಾರೆ, ಅವರು ಹಳ್ಳಿಕೆ ಬರುವವರು. ಅವರು ಮೊದಲಿಗೆ ಒಂದಿಷ್ಟು ವಿಷಯ ಸಂಗ್ರಹ ಮಾಡಿಕೊಂಡು ಅದನ್ನೆಲ್ಲ ವಿಶೇಷಣ ಹೇಳಿ 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 ಅಳುವವರು ಇದ್ದಾರೆ. ಆ ರೀತಿಯಿಂದ ಕಾಣ್ತದೆ ಅಂತ. ಹಾಗೆ ರಾಮ ಇದನ್ನು ನೋಡಿ, ಭೂಮಿಯನ್ನು ನೋಡಿ ಈ ರೀತಿಯಲ್ಲಿ ಹೇಳ್ತಾನೆ. ಕುಟಜಾನ್ ಪಶ್ಯ ಸೌಮಿತ್ರೇ ಪುಷ್ಪಿತಾನ್ ಗಿರಿಸಾನುಷು ಮಮ್ಮ ಶೋಕಾಭಿಭೂತಸ್ಯ ಕಾಮ ಸಂದೀಪ ನಾನುಸ್ಥಿತ. ಒಳ್ಳೆ ಹೂ ಅರಳಿದೆ, ಅವನಿಗೆ ಅಸೂಯೆ ಆಯ್ತು. ಲಕ್ಷ್ಮಣ ಹತ್ರ ಹೇಳ್ತಾನೆ, ಲಕ್ಷ್ಮಣ ಆ ಹೂಗಳನ್ನೆಲ್ಲ ನೋಡು, ಅವುಗಳು ಹ್ಯಾಕ್ ಕಾಣ್ತಾವೆ ಗೊತ್ತು ಅಂತ. ನನಗೆ ಒಂದಿಷ್ಟು, ನಾನು ಮೊದಲೇ ಶೋಕದಲ್ಲಿದ್ದೇನೆ ಅಂತಹ ನನಗೆ ಮತ್ತಷ್ಟು ಆಸೆ ಹುಟ್ಟಿಸ್ಲಿಕ್ಕೆ ನನ್ನ ನನಗಿಸ್ತಾ ಉಂಟು ಎನ್ನುವ ರೀತಿಯಲ್ಲಿ ಅರಳಿದೆ. ನೋಡದೇ ಇರ್ಲಿಕ್ಕೆ ಆಗುವುದಿಲ್ಲ, ನೋಡಿದ್ರೆ ಶೋಕ ಉಂಟಿಲ್ಲಿ, ಆ ಶೋಕವನ್ನು ಹೇಳಬೇಕು ಅನ್ನೋ ದೃಷ್ಟಿಯಿಂದ ಹಾಗೆ ಅಂತ ತುಂಬ ಮಾತುಗಳನ್ನು ಒಂದು ಅಧ್ಯಾಯ ಇಡೀ, ಒಂದು ಸರ್ಗ ಇಡೀ ರಾಮ ಹೇಳ್ತಾನೆ. ಎಲ್ಲವೂ ಕೂಡ ಅದು ಉತ್ತಮವಾಗಿಯೇ ಕಾಣ್ತದೆ, ಆದರೆ ನಮಗದನ್ನು ವರ್ಷ ಪ್ರವೇಗ ವಿಪುಲ ಪತಂತಿ, ಮಳೆಯ ವೇಗ ಏನು ಉಂಟು ಆ ವೇಗದಲ್ಲಿ ಇದು ಕೊಚ್ಚಿಕೊಂಡು ಹೋಗ್ತಾ ಉಂಟು ಅಂತ ಕಾಣ್ತದೆ ಅಂತ ಹೇಳಿ ಶ್ರಾವಣ ಮುಗಿಯಿತು. ಭಾದ್ರಪದ ಬಂತು. ಮಾಸಿ ಪ್ರೌಷ್ಠಪದೇ ಬ್ರಾಹ್ಮಣಾನಾಂ ವಿವಕ್ಷತಾನ್ ಅಯಂ ಅಧ್ಯಾಯ ಸಮಯ ಸಾಮಗಾನಾಂ ಉಪಸ್ಥಿತಃ. ಒಂದು ತಿಂಗಳು ಹೋಯಿತು. ಈಗ ಅಧ್ಯಾಯ ಸಮಯ ಸಾಮಗಾನಾಂ ಉಪಸ್ಥಿತಃ, ಸಾಮವೇದಿಗಳ ಇದು ಬಂತು. ಯಾವುದು? ಭಾದ್ರಪದ ಮಾಸ ಅಲ್ವಾ ಅವರಿಗೆ, ಅವರಿಗೆ ಚೌತಿಯ ಹಿಂದಿನ ದಿವಸ ಉಪಾಕರಣ ಬರುವಂಥದ್ದು, ಅದನ್ನು ನೆನಪು ಮಾಡ್ತಾನೆ ರಾಮ. ಮಾಸಿ ಪ್ರೌಷ್ಠಪದೇ ಬ್ರಹ್ಮ ಬ್ರಾಹ್ಮಣಾನಾಂ ವಿವಕ್ಷತಾಂ ಅಯಂ ಅಧ್ಯಾಯ ಸಮಯ ಸಾಮಗಾನಾಂ ಉಪಸ್ಥಿತ. ಅಂದರೆ ಸಮಯವನ್ನು ಸೂಚಿಸುವಂಥದ್ದು. ಅಂದರೆ ಭಾದ್ರಪದ ಶುಕ್ಲ ತೃತೀಯದಲ್ಲಿ ಇದ್ದಾನೆ ರಾಮ ಅಂತ ಗೊತ್ತಾಗ್ತದೆ. ಅವನು ಹೇಳ್ತಾನೆ ಸಾಮವೇದಿಗಳ ಅಧ್ಯಾಯ ಸಮಯ ಆರಂಭ ಆಯಿತು ಇವತ್ತಿಂದ. ಅಂದರೆ ಎಷ್ಟು ಹೊತ್ತಾಯಿತು, ಒಂದು ತಿಂಗಳು ಕಳೀಲಿಕ್ಕೆ ಇಷ್ಟು ಕಷ್ಟ ಆಯಿತು, ಒಂದು ಸರ್ಗ ಹೋಯಿತು ಅಂತ ಹೇಳಿ ಇನ್ನೂ ಏನು ಮಾಡಬೇಕು ಅಂದರೆ ಮಾಂ ಸಮೀಕ್ಷ ಸಮಯಾಂತಂ ಅಯೋಧ್ಯಾಯ ಇವ ಸ್ವನಃ ಹಿಮಾಹ ಸ್ಪೀತಗುಣಾ ವರ್ಷಾ ಸುಗ್ರೀವ ಸುಖಮಷ್ಣುತೆ. ಮಳೆ ಸುರಿತಾ ಉಂಟು, ನಮಗೆ ಅಯೋಧ್ಯೆ ನೆನಪಾಗ್ತಾ ಉಂಟು, ಸುಗ್ರೀವ ಸುಖವಾಗಿದ್ದಾನೆ. ಎರಡು ಮೂರು ವಿಷಯಗಳನ್ನು ಒಟ್ಟಿಗೆ ಹೇಳ್ತಾನೆ. ಹೇಗುಂಟು ಭಾದ್ರಪದ ಅಂತ ಕೇಳಿದ್ರೆ ಮಾಂ ಸಮೀಕ್ಷ ಸಮಯಾಂತಂ ಅಯೋಧ್ಯಾಯ ಇವ ಸ್ವನಃ. ಮಳೆಯ ಇದು ಹೇಗುಂಟು, ಬಿರುಸು ಹೇಗುಂಟು ಅಂತ ಕೇಳಿದ್ರೆ ನಾನು ಒಂದು ಕಾಲಕ್ಕೆ ಅಯೋಧ್ಯೆಗೆ ಹಿಂದಿರುಗಿ ಹೋಗುವಾಗ ಜನಗಳ ಘೋಷ ಹೇಗಿರ್ತದೋ ಆ ರೀತಿ ಅಯೋಧ್ಯಾಯ ಇವ ಸ್ವನಃ ಮಾಂ ಸಮೀಕ್ಷ ಸಮಯಾಂತಂ ಮಾಂ ಸಮಯಾಂತಂ ಸಮೀಕ್ಷ ಅಯೋಧ್ಯಾಯ ಇವ ಸ್ವನಃ ಇಮಾಹ ಸ್ಪೀತ ಗುಣಾ ವರ್ಷಾ ಸುಗ್ರೀವ ಸುಖಮಷ್ಣುತೆ. ಇದೇ ಮಳೆಯಲ್ಲಿ ಸುಗ್ರೀವ ಸುಖಮಷ್ಣುತೆ ನಾನಲ್ಲ ಅಂತ ಅನಿಸುವಂಥದ್ದು. ಸುಗ್ರೀವ ಸುಖಮಷ್ಣುತೆ. ಇನ್ನು ವಿಜಿತಾರಿಹಿ ಸದಾರಶ್ಚ ರಾಜ್ಯ ಮಹತಿಚಸ್ಥಿತ ಅಹಂ ತು ಹತದಾರಶ್ಚ ರಾಜ್ಯಾಚ ಮಹತಶ್ಚುತ. ಇದೇ ಮಳೆಗಾಲ, ಸುಗ್ರೀವ ಸುಖವಾಗಿದ್ದಾನೆ. ಹೇಗೆ ಅಂತ ಕೇಳಿದ್ರೆ ವಿಜಿತಾರಿಹಿ ಸದಾರಶ್ಚ. ಅವನ ಶತ್ರುಗಳು ನಾಶ ಆದರು, ಅವನಿಗೆ ಹೆಂಡತಿ ಸಿಕ್ಕಿದ್ಲು, ಇದೇ ಮಳೆಗಾಲದಲ್ಲಿ ಗಮ್ಮತ್ತಲ್ಲಿದ್ದಾನೆ. ಅಹಂ ತು ಹತದಾರಶ್ಚ, ನಾನು ನನ್ನ ಹೆಂಡತಿಯನ್ನು ಕದ್ಕೊಂಡು ಹೋಗಿದ್ದಾನೆ. ರಾಜ್ಯಾಚ ಮಹತಶ್ಚುತ, ದೊಡ್ಡ ರಾಜ್ಯ ಕೈತಪ್ಪಿ ಹೋಗಿದೆ, ನಾನು ಹೀಗಿದ್ದಾನೆ ಇದ್ದೇನೆ. ನದೀಕೂಲಮಿವ ಕ್ಲಿನ್ನಂ ಅವಸೀದಾಮಿ ಲಕ್ಷ್ಮಣ ಶೋಕಶ್ಚ ಮಮ ವಿಸ್ತೀರ್ಣ ವರ್ಷಶ್ಚ ವೃಷದುರ್ಗಮ. ಹೃತ ಅಂತ ಉಂಟಾ? ಹೌದು, ಹೃತದಾರಶ್ಚ ಅಹಂತು ಅಲ್ವಾ?
ಐವತ್ತೇಳು ಐವತ್ತೆಂಟು ಹೌದು. ಹೃತದಾರಶ್ಚ ರಾಜ್ಯ ಅಚ್ಚ ಮಹದಶ್ಚ್ಯುತ, ಮಹತ್ ರಾಜ್ಯದಿಂದ ಅಚ್ಯುತನಾಗಿದ್ದೇನೆ ಅಂತ ಹೇಳಿ ಸುಗ್ರೀವಸ್ಯ ನದೀನಾಂಚ ಪ್ರಸಾದಂ ಅಭಿಕಾಂಕ್ಷೆಯನ್ನು ಉಪಕಾರೇಣ ವಿರೋಹಿ ಪ್ರತಿಕಾರೇಣ ಪ್ರತೀಕಾರೇಣ ಯುಜ್ಯತೆ. ನಾನು ಹೇಗಿದ್ದೇನೆ ಅಂತ ಕೇಳಿದರೆ ಮುಂದೆ ಸುಗ್ರೀವ ಉಪಕಾರ ಮಾಡ್ತಾನೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದೇನೆ, ಆ ನಿರೀಕ್ಷೆಯಲ್ಲಿ ಇದ್ದೇನೆ ಅಂತ ರಾಮ ಹೇಳ್ತಾನೆ. ಮುಂದೆ ರಾಮ ನೆನಪು ಮಾಡಿಕೊಂಡ ಹಾಗೆ ಸುಗ್ರೀವನಿಗೆ ನೆನಪಿಲ್ಲ. ಸುಗ್ರೀವ ರಾಜ್ಯ ಸಿಕ್ಕಿತು, ಹೆಂಡತಿ ಸಿಕ್ಕಿದ್ದಾಳೆ, ಹೇಳಿದ್ದನ್ನು ಕೇಳುವಂಥ ಒಂದಿಷ್ಟು ಪರಿವಾರ ಉಂಟು ಎನ್ನುವ ದೃಷ್ಟಿಯಿಂದ ಅವ ಮರೆತಿದ್ದ. ಮರೆಯುವಾಗ ಹನುಮಂತ ಎಚ್ಚರಿಸ್ತಾರೆ, ಇದರಲ್ಲೇ ಮುಳುಗಿರಬಾರ್ದು. ಹಾಗಾಗಿ ಸುಗ್ರೀವ ಹೇಗಿದ್ದಾನೆ ಅಂತ ಕೇಳಿದ್ರೆ ಕ್ರೀಡಂತಮೇವ ದೇವೇಶಂ ಗಂಧರ್ವ ಅಪ್ಸರಸಾಂಗಣೈ ಗಂಧರ್ವ ಅಪ್ಸರಸರ ಗಣದ ಮಧ್ಯದಲ್ಲಿ ಇಂದ್ರ ಹೇಗೆ ಮೋಜು ಮಾಡ್ತಾ ಇದ್ದಾನೋ ಆ ರೀತಿಯಲ್ಲಿ ಕ್ರೀಡಂತ ಅವ ಕ್ರೀಡಿಸ್ತಾ ಇದ್ದಾನೆ. ಮಂತ್ರಿಷು ನ್ಯಸ್ತ ಕಾರ್ಯಂಚ ಮಂತ್ರಿಣಾಂ ಅನವೇಕ್ಷಕಂ. ಸುಗ್ರೀವನೊಂದು ಗುಣವನ್ನು ಹೇಳ್ತಾನೆ, ಏನು ಮಾಡ್ತಾ ಇದ್ದಾನೆ ಅಲ್ಲ. ಮುಂದೆ ಲಕ್ಷ್ಮಣ ರಾಮನಿಗೆ ಕೋಪ ಬರ್ತದೆ, ಲಕ್ಷ್ಮಣನಿಗೂ ಕೋಪ ಬರ್ತದೆ. ಕಾರಣ ಏನಂತ ಕೇಳಿದ್ರೆ ಮಂತ್ರಿಷು ನ್ಯಸ್ತ ಕಾರ್ಯಂಚ, ತನ್ನ ಕೆಲಸವನ್ನೆಲ್ಲ ಮಂತ್ರಿಗಳ ಮೇಲೆ ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಮಂತ್ರಿಣಾಂ ಅನವೇಕ್ಷಕಂ, ಮಂತ್ರಿಗಳನ್ನು ನೋಡ್ತೂ ಇಲ್ಲ. ಮಂತ್ರಿಗಳಿಗೆ ಕೆಲಸ ಮಾಡಿ ಅಂತ ಹೇಳಿ ಕೊನೆಗೆ ಅವರನ್ನಾದರೂ ನೋಡಿಕೊಂಡ್ರೆ ಬೇಜಾರಿಲ್ಲ, ಅದೂ ಇಲ್ಲ, ಮೀಟಿಂಗು ಮಾಡುವುದಿಲ್ಲ. ಹಾಗಾಗಿ ಉಚ್ಛಿನ್ನ ರಾಜ್ಯ ಸಂದೇಹಂ ಕಾಮವೃತ್ತ ವ್ಯವಸ್ಥಿತಂ. ರಾಜ್ಯವನ್ನು ರಾಜ್ಯದ ಬಗ್ಗೆ ವ್ಯವಸ್ಥೆಗಳನ್ನು ಬಿಟ್ಟಿದ್ದಾನೆ, ತನಗೆ ಬೇಕಾದ ಹಾಗಿದ್ದಾನೆ ಅಂತ. ಹಾಗೆ ಇರುವಂತಹ ಸುಗ್ರೀವನನ್ನು ನೋಡ್ತಾನೆ. ನಿಶ್ಚಿತಾರ್ಥೋ ಅರ್ಥತತ್ವಜ್ಞ ಕಾಲಧರ್ಮ ವಿಶೇಷವಿತ್ ಪ್ರಸಾದ್ಯ ವಾಕ್ಯೈ ವಿವಿಧೈ ಹೇತುಮದ್ಭಿ ಮನೋರಮೈ. ಹನುಮಂತ ಬರ್ತಾನೆ ಬಂದು, ಅಂತಹ ಸುಗ್ರೀವನಿಗೆ ಕೆಲವು ವಿಶಿಷ್ಟವಾದಂತಹ ಮಾತುಗಳನ್ನು ಹೇಳುವುದರ ಮೂಲಕ ಅವನನ್ನು ಎಚ್ಚರಿಸ್ತಾನೆ. ಹೇಗೆ ಹನುಮಂತ ಹೇಳ್ತಾನೆ ಅಂತ ಕೇಳಿದ್ರೆ, ವಾಕ್ಯವಿದ್ ವಾಕ್ಯತತ್ವಜ್ಞಂ ಹರೀಶಂ ಮಾರುತಾತ್ಮಜ ಹಿತಂ ತಥ್ಯಂಚ ತಥ್ಯಂಚ ಸಾಮ ಧರ್ಮಾರ್ಥ ನೀಚಿತಂ. ಹನುಮಂತ ಮಾತಾಡುವ ಮಾತು ಹೇಗುಂಟು ಎಂಬುದಕ್ಕೆ ವಾಲ್ಮೀಕಿಗಳು ಕೊಡುವಂಥದ್ದು. ಇವ ಮರೆತುಕೊಂಡಿದ್ದಾನೆ, ಸುಗ್ರೀವ ಮರೆತು ಬಿಟ್ಟಿದ್ದಾನೆ. ಮರೆತಂತ ಅವನನ್ನು ಎಚ್ಚರಿಸುವುದು ಹೇಗೆ ಅಂತಂದರೆ, ಹಿತಂ ತಥ್ಯಂಚ ಪಥ್ಯಂಚ. ಹಿತವೂ ಆಗಿರಬೇಕು, ಸತ್ಯವೂ ಆಗಿರಬೇಕು, ಅವನಿಗೆ ಪಥ್ಯವೂ ಆಗಿರಬೇಕು, ಎಲ್ಲವೂ ಆಗಬೇಕಾಗಿಲ್ಲಲ್ವ. ಹಾಗೆ ಉಂಟು ಸಾಮ ಧರ್ಮಾರ್ಥ ನೀತಿ ಮತ್ತು ಅದು ಸಾಮದಲ್ಲಿ ಹೇಳ್ತಾನೆ, ಜೋರು ಮಾಡಿ ಹೇಳುವುದಲ್ಲ. ಧರ್ಮ ಅರ್ಥ ನೀತಿ ಈ ಮೂರನ್ನು ತುಂಬಿಕೊಂಡ ಮಾತನ್ನು ಹನುಮಂತ ಹೇಳ್ತಾನೆ ಅಂತ. ಹೀಗೆ ಅಂದರೆ ಇದನ್ನು ಹೇಳುವುದ್ರ ಮೂಲಕ ಸಾಮಾನ್ಯವಾಗಿ ಒಬ್ಬ ರಾಜನಿಗೆ ಮಂತ್ರಿ ಆದವ ಹೇಗೆ ಮಾತಾಡಬೇಕು, ಮಂತ್ರಿ ಆದವ ರಾಜ ಮಾತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ತಾರೆ. ರಾಜ್ಯಂ ಪ್ರಾಪ್ತಂ ಯಶಶ್ಚೈವ ಕೌಲಿ ಶ್ರೀ ಅಭಿವರ್ಜಿತ ಮಿತ್ರಾಣಾಂ ಸಂಗ್ರಹ ಶೇಷ ಸದ್ಭವಾನ್ ಕರ್ತುಮರ್ಹಸಿ. ಎಚ್ಚರಿಸುವುದು ಹೇಗೆ ಅಂತಂದರೆ ನಯವಾದ ಮಾತಿನಿಂದ ಎಚ್ಚರಿಸುವಂಥದ್ದು. ಸುಗ್ರೀವ ರಾಜ್ಯ ಸಿಕ್ಕಿತು, ಆಮೇಲೆ ಯಶಸ್ಸು ಸಿಕ್ಕಿತು, ಕುಲಕ್ಕೆ ಅನುಕೂಲವಾದಂತಹ ಸಂಪತ್ತು, ಕುಲಧರ್ಮ ಕುಲ ಸಂಪತ್ತು ಅಭಿವೃದ್ಧಿ ಆಯಿತು, ಇನ್ನೊಂದು ಬಾಕಿ ಉಂಟು. ಯಾವುದು ಅಂತ ಕೇಳಿದ್ರೆ ಮಿತ್ರಾಣಾಂ ಸಂಗ್ರಹ. ರಾಜನಿಗೆ ದೊಡ್ಡ ಬಲ ಯಾವುದು ಅಂತ ಕೇಳಿದ್ರೆ ಮಿತ್ರ ಸಂಗ್ರಹ. ಅವನ ರಾಜ್ಯವನ್ನು ನೋಡಿಕೊಳ್ಳೋದು ಮಾತ್ರ ಅಲ್ಲ, ಹೊರಗಿನ ರಾಜ್ಯದವರೊಟ್ಟಿಗೆ ಮೈತ್ರಿಯೂ ಕೂಡ ತನ್ನ ರಾಜ್ಯವನ್ನು ನಡೆಸಲಿಕ್ಕೆ ದೊಡ್ಡ ಕಾರಣ ಅಂತ. ಅದು ಇಲ್ಲದಿದ್ದರೆ ರಾಜ್ಯದೊಳಗೆ ಎಷ್ಟು ಸಂಪತ್ತಿದ್ದರೂ ಎಷ್ಟು ರಕ್ಷಣೆ ಇದ್ದರೂ ಸಾಕಾಗುವುದಿಲ್ಲ. ಹೊರಗಿನವರೊಟ್ಟಿಗೆ ಮೈತ್ರಿ ಇಲ್ಲದಿದ್ದರೆ, ಹೊರಗಿನವರೊಟ್ಟಿಗೆ ಮೈತ್ರಿ ಇದ್ದರೆ ಸೈನ್ಯಕ್ಕೆ ಕೆಲಸ ಇರೋದಿಲ್ಲ. ಅದಕ್ಕೋಸ್ಕರ ಅವನು ಹೇಳ್ತಾನೆ, ಮಿತ್ರಾಣಾಂ ಸಂಗ್ರಹ ಶೇಷ ತದ್ಭವಾನ್ ಕರ್ತುಮರ್ಹಸಿ. ಮಿತ್ರ ಸಂಗ್ರಹವೂ ಕೂಡ ಉಳಿದಿದೆ, ಬಾಕಿ ಉಳಿದಿದೆ, ಅದನ್ನು ನೀನು ಮಾಡಬೇಕು ಅಂದರೆ ರಾಮನ ನೆನಪು ಮಾಡಿಕೊಳ್ಬೇಕು ಅಂತ ಅರ್ಥ. ಮೈತ್ರಿ ಮಾಡಿಕೊಂಡಾಗಿದೆ, ನೆನಪು ಮಾಡಿಕೊಳ್ಬೇಕು ಅಂತ ಅರ್ಥ. ಯೋ ಹಿ ಮಿತ್ರೇಷು ಕಾಲಜ್ಞ ಸತತಂ ಸಾಧು ವರ್ತತೆ ತಸ್ಯ ರಾಜ್ಯಂಚ ಕೀರ್ತಿಶ್ಚ ಪ್ರತಾಪಶ್ಚಾಪಿ ವರ್ಧತೆ. ಯಾರು ಮಿತ್ರರೊಟ್ಟಿಗೆ ಸರಿಯಾಗಿರ್ತಾನೋ ಅವನಿಗೆ ಪ್ರತಾಪ ವೃದ್ಧಿಯಾಗ್ತದೆ, ಕೀರ್ತಿಯು ವೃದ್ಧಿಯಾಗ್ತದೆ, ಅವನ ರಾಜ್ಯವೂ ಕೂಡ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ಮಿತ್ರರನ್ನು ಯಾವತ್ತು ಬಿಟ್ಟು ಹಾಕಬೇಡ. ಸಾಮಾನ್ಯವಾಗಿ ರಾಜರಿಗೆ ಸಪ್ತಾಂಗಗಳು ಅಂತುಂಟಲ್ಲ, ಆ ಸಪ್ತಾಂಗಗಳಲ್ಲಿ ಮಿತ್ರನೂ ಒಂದು ಸುಹೃತು ಅಂತ ಒಂದು ಬಲ. ರಾಜ ಮಂತ್ರಿ ಅಂತ ಇದ್ದ ಹಾಗೆ ಸುಹೃತ್ ಎನ್ನುವಂಥದ್ದು ಒಂದು ಏಳು ಅಂಗಗಳಲ್ಲಿ ಒಂದು ಅಂತ ಅರ್ಥ. ಬಲದ ಹಾಗೆ ಕೋಶ ಬಲ ಇದ್ದ ಹಾಗೆ ಸೈನ್ಯ ಇದ್ದ ಹಾಗೆ
ಸೂರ್ತಿ ಅನ್ನೋದು ಒಂದು ಅಂಗ. ಹಾಗಾಗಿ ಅಂತಹ ಸಪ್ತಾಂಗಕ್ಕೆ ಯಾರೂ ತೊಂದರೆ ಮಾಡಿದ್ರೂ ಅವನು ಗೊಲ್ಲಬೇಕು ಅಂತ ಮಹಾಭಾರತ ಹೇಳುವಂಥದ್ದು. ಹಾಗಾಗಿ ಇದನ್ನು ಉಳಿಸ್ಕೊಳ್ಬೇಕು ಅಂತ ಹೇಳ್ತಾನೆ ರಾಘವನ ಪರಿಚಯ ಮಾಡುವಾಗ. ದೀರ್ಘಬಂಧುಶ್ಚ ರಾಘವ ಅಂತ, ಅವ ತುಂಬ ದೊಡ್ಡ ಗೆಳೆಯ ಅಂತ ಇಟ್ಕೊಳ್ಬೇಕು ಅವನನ್ನು. ಯಾಕೆ ಅಂತ ಕೇಳಿದರೆ ದೊಡ್ಡ ಉಪಕಾರ ಮಾಡಿದ್ದಾನೆ, ಹಾಗಾಗಿ ಅಂಥವನನ್ನು ಮರೆತು ಬಿಡಬೇಡ ಅಂತ ಉಪದೇಶ ಮಾಡ್ತಾನೆ. ಸುಗ್ರೀವ ಉಪದೇಶವನ್ನು ಕೇಳ್ತಾನೆ, ಕೇಳಿ ಮನಸ್ಸು ಮಾಡಿದ ಅಂತ. ಏನು ಮಾಡಿದ ಅಂತ ಕೇಳಿದ್ರೆ, ಸಂಜಿದೇಶ ಅತಿಮತಿಮಾನ್ ನೀಲಂ ನಿತ್ಯ ಕೃತೋದ್ಯಮಂ. ನೀಲ ಎನ್ನುವಂಥ ಒಬ್ಬ ಕವಿವೀರನನ್ನು ಕರೀತಾನೆ, ಕರೆದು ಅವನಿಗೆ ಆಜ್ಞೆ ಮಾಡ್ತಾನೆ ಏನು ಅಂತ ಕೇಳಿದ್ರೆ, ಎಲ್ಲ ಕಡೆಯಲ್ಲಿ ನಮ್ಮ ಕಪಿಸೇನೆ ಅಲ್ಲಲ್ಲಿ ಚದುರಿಕೊಂಡುಂಟು, ಒಂದೇ ಕಡೆಗಿಲ್ಲ, ಅವರು ಅಲ್ಲಲ್ಲಿದ್ದಾರೆ. ಹಾಗಾಗಿ ಅವರಿಗೆ ಎಲ್ಲರಿಗೆ ಸಂದೇಶ ಮುಟ್ಟಿಸಬೇಕು, ಎಲ್ಲರೂ ಕೂಡ ಆದಷ್ಟು ಶೀಘ್ರವಾಗಿ ಸೀತೆಯನ್ನು ಹುಡುಕಬೇಕು, ರಾವಣವನ್ನು ಹುಡುಕಬೇಕು, ರಾವಣನ ಪುರೆಯಲ್ಲಿ ಇತ್ತು ಗೊತ್ತಾಗಬೇಕು. ಅದಕ್ಕೋಸ್ಕರ ಅವರಿಗೆ ಎಲ್ಲರಿಗೂ ಒಟ್ಟು ಸೇರಿ ಒಂದು ನಾನು ಅಧ್ಯಕ್ಷ ಭಾಷಣ ಮಾಡಲಿಕ್ಕೆ ಉಂಟು, ಎಲ್ಲರನ್ನು ಒಟ್ಟು ಸೇರಿಸಿ. ಹಾಗಾಗಿ ಅವರೆಲ್ಲ ಬರಲಿ ಅಂತ, ಅಲ್ಲಲ್ಲಿ ಹೋಗಿ ಹೇಳೋದಲ್ಲ, ಅವರೆಲ್ಲ ಬರಬೇಕು ಅಂತ. ಅದಕ್ಕೋಸ್ಕರ ಹೇಳ್ತಾನೆ, ತ್ರಿಪಂಚರಾತ್ರ ಊರ್ಧ್ವಂ ಯಹ ಪ್ರಾಪ್ನಿಯಾದಿಹ ವಾನರಹ ತಸ್ಯ ಪ್ರಾಣಾಂತಿಕೋ ದಂಡ ಮಾತ್ರ ಕಾರ್ಯ ವಿಚಾರಣ. ಸುಗ್ರೀವಾಜ್ಞೆಯನ್ನು ನಾವು ಕರಿತೇವೆ, ಸುಗ್ರೀವ ಒಂದು ಆಜ್ಞೆ ಮಾಡ್ತಾನೆ, ಈ ಹೊತ್ತಿಗೆ ಮಾಡ್ತಾನೆ. ಏನು ಕೇಳಿದ್ರೆ, ತ್ರಿಪಂಚರಾತ್ರ ಊರ್ಧ್ವಂ, ಎರಡು ರೀತಿಯಲ್ಲಿ ಅರ್ಥ ಮಾಡ್ಬೋದು. ಮೂರ್ನಾಲ್ಕು ದಿವಸದೊಳಗೆ, ನಾಲ್ಕೈದು ದಿವಸದೊಳಗೆ ಬರಬೇಕು ಅಂತ ಅರ್ಥ, ಅಥವಾ ಒಂದು 15 ದಿವಸದೊಳಗೆ ಅಂತ ಒಂದು ಪಕ್ಷದ ದೂರದವರಿಗೆ ನೆಕ್ಸ್ಟ್ ಹೇಳ್ತೇನೆ, ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳಿ. ಹಾಗಾಗಿ ಆದಷ್ಟು ಶೀಘ್ರವಾಗಿ ಬರಬೇಕು, ಎಲ್ಲರೂ ಯಾರು ಇಷ್ಟು ದಿವಸದೊಳಗೆ ಬರುವುದಿಲ್ವೋ ತಸ್ಯ ಪ್ರಾಣಾಂತಿಕೋ ದಂಡ, ಅವನಿಗೆ ದಂಡ ಏನು ಅಂತ ಕೇಳಿದ್ರೆ ಅವನು ತೆಗೆದು ಬಿಡ್ತೇನೆ ಅಂತ, ಪ್ರಾಣಾಂತಿಕವೇ ದಂಡ. ಹಾಗಾಗಿ ಮಾತ್ರ ಕಾರ್ಯ ವಿಚಾರಣೆ, ಈ ವಿಷಯದಲ್ಲಿ ಬೇರೆ ವಿಚಾರಣೆ ಇಲ್ಲ, ಸುಗ್ರೀವಾಜ್ಞೆಗೆ ಮತ್ತೊಂದು ಅಪೀಲ್ ಇಲ್ಲ ಅಂತ, ಹಾಗಾಗಿ ಬೇರೆ ವಿಚಾರ ಮಾಡಲಿಕ್ಕಿಲ್ಲ ನೀವು ಅಂತ ಹೇಳಿ ನೀರನ್ನು ಕರೆದು ಆಜ್ಞೆ ಮಾಡ್ತಾನೆ. ಹೀಗೆ ಆಜ್ಞೆ ಮಾಡಿ ಎಲ್ಲ ಕಡೆಯಿಂದ ಕಪಿಗಳು ಬರಬೇಕು, ಬಂದು ಇಲ್ಲಿ ಒಟ್ಟಾಗಬೇಕು. ಒಂದು ಸರ್ತಿ ನಾವು ಅವರಿಗೆ ಬೇಕಾದ ನಿರ್ದೇಶವನ್ನು ಕೊಟ್ಟು ಮತ್ತೆ ಅವರನ್ನು ಬೇರೆ ಬೇರೆ ಕಡೆ ಕಳಿಸುವ ಅಂತ. ಈ ವಿಷಯ ಮಧ್ಯದಲ್ಲಿ ಸುಗ್ರೀವ ಇಷ್ಟು ಕೆಲಸ ಮಾಡಿದ್ದಾನೆ ಅಂತ ಗೊತ್ತಾಗ್ತದೆ. ಮಾಡಿದ ಮೇಲೆ ಈಗ ವರ್ಷ ಮುಗಿಯಿತು, ಶರತ್ ಆಗಮನ ಆಯಿತು. ಈ ಸರ್ಗ ಏನಾಗಿದೆ ಅಂತಂದರೆ, ವಾಲ್ಮೀಕಿಗಳು ಇದನ್ನು ಕಟ್ಟಿಕೊಡುವಾಗ ಎರಡು ವ್ಯವಸ್ಥೆಗೆ ಫೋಕಸ್ ಮಾಡ್ತಾ ಇದ್ದಾರೆ. ಒಂದು ಪ್ರಸರಣದಲ್ಲಿ ರಾಮ ಇದ್ದಾನೆ, ಇನ್ನೊಂದು ಕಿಷ್ಕಿಂದೇಲಿ ಸುಗ್ರೀವ ಇದ್ದಾರೆ. ಇಲ್ಲಿ ಏನಾಯಿತು ಅಂತ ಒಂದು ಸರ್ಗದಲ್ಲಿ ಹೇಳ್ತಾರೆ, ಅಲ್ಲಿ ಏನಾಯ್ತು ಅಂದರೆ ಸಮಯ ಇಲ್ಲ, ಒಂದೊಂದು ತಿಂಗಳು ಹೋಗಬೇಕಲ್ವ, 4 ತಿಂಗಳು ಕಳಿಬೇಕು. ಅದಕ್ಕೆ 4 ಸರ್ಗವು ಆಚೀಚೆ ಮಾಡ್ತಾರೆ. ಒಮ್ಮೆ ವರ್ಷ ಋತು ವರ್ಣ ಮಾಡಿದ್ರು, ವರ್ಷ ಋತು ವರ್ಣ ಮಾಡಿದ ಕೂಡಲೇ ಕಿಷ್ಕಿಂದೇಲಿ ಹನುಮಂತ ಏನು ಹೇಳಿದ ಸುಗ್ರೀವನಿಗೆ ಅಂತ ಹೇಳಿದರು. ಈಗ ಶರತ್ತಿನ ವರ್ಣನೆ ಮಾಡ್ತಾರೆ, ಅಂದರೆ 2 ತಿಂಗಳು ಹೋಗಿ ಆಯಿತು, ಭಾದ್ರಪದ ಹೋಗಿ ಆಯ್ತು, ಭಾದ್ರಪದ ಬಂತು ಅಂತ ಹೇಳಿದರು, ಶ್ರಾವಣ ಹೋಯಿತು ಭಾದ್ರಪದ ಬಂತು ಅಂತ ಹೇಳಿದರು. ಇನ್ನು ಮತ್ತೆ ಉಳಿದದ್ದು ಅದನ್ನು ಹೇಳ್ತಾ ಇದ್ದಾರೆ, ಶರತ್ತಿನ ವರ್ಣನೆ ಮಾಡ್ತಾರೆ. ವರ್ಷರಾತ್ರೇ ಸ್ತುತೋ ರಾಮ ಕಾಮಶೋಕಾಭಿ ಪೀಡಿತ ಪಾಂಡುರಂ ಗಗನಂ ದೃಷ್ಟ ವಿಮಲಂ ಚಂದ್ರಮಂಡಲಂ ಶಾರದೀಂ ರಜನೀಂ ಚೈವ ದೃಷ್ಟ ಜ್ಯೋತ್ಸ್ನಾ ನಿಲೇಪನಾಂ ಚ ಮುಮೋಹ ಪರಮಾತುರ. ಇದನ್ನೆಲ್ಲ ನೋಡ್ತಾನೆ, ಆಕಾಶ ಮೇಘಗಳನ್ನೆಲ್ಲ ಕಳ್ಕೊಂಡು ಶುಷ್ಕವಾದಂತಹ ಮೋಡಗಳನ್ನು ಹೊಂದಿ ಸ್ವಲ್ಪ ನೀರು ನೀಲಿಯಾಗಿ ಕಾಣ್ತಾವನು, ಬಿಡಿ ಬಿಡಿಯಾಗಿ ಕಾಣ್ತಾವನು. ಕಪ್ಪು ಮೋಡಗಳು ಹೊರಟು ಹೋಯಿತು, ವರ್ಷ ಋತುವಿನಲ್ಲಿ ಖಾಲಿ ಆಯಿತು. ಶರತ್ ಆಗಮನ ಆಗಿದೆ, ಅದನ್ನು ನೋಡ್ತಾನೆ ವಿಮಲಂ ಚಂದ್ರಮಂಡಲಂ. ವರ್ಷ ಋತುವಿನಲ್ಲಿ ಚಂದ್ರ ಕಾಣ್ತಾ ಇರಲಿಲ್ಲ, ಮುಳುಗಿ ಮುಳುಗಿ ಹೋಗ್ತಾ ಇದ್ದ, ಈಗ ಚಂದ್ರ ವಿಮಲವಾಗಿ ಕಾಣ್ತಾನೆ. ರಾಮನಿಗೆ ಎರಡು, ಒಂದು ಸೀತೆಯ ವಿರಹ, ಮತ್ತೊಂದು ಮೋಹ, ಅದು ಎರಡೂ ಉಂಟು. ಶೋಕವೂ ಉಂಟು, ಸೀತೆಯ ಶೋಕವೂ ಉಂಟು, ಸೀತೆ ಇಲ್ಲ ಎನ್ನುವಂತಹ ವಿರಹದಿಂದ ಒಂದು ಮೋಹ ಉಂಟು. ಇದರಿಂದ ಎರಡರಿಂದ ಅವ ಪೀಡಿತನಾಗಿದ್ದಾನೆ. ಮುಮೋಹ ಪರಮಾತುರ, ಮತ್ತೆ ಮತ್ತೆ ಮೋಹ, ಮೋಹ ಅಂತಂದರೆ ಮೋಹಿತನಾಗಿದ್ದಾನೆ, ಮೋಹಕ್ಕೆ ಒಳಗಾಗುತ್ತಾನೆ ಅಂತಂದರೆ ತನ್ನನ್ನು ಮರೀತಾ ಇದ್ದಾನೆ ಅಂತ ಅರ್ಥ, ನೆನಪಾಗ್ತಾ ಇಲ್ಲ, ಮೂರ್ಛೆಗೆ ಹೋಗ್ತಾ ಇದ್ದಾನೆ ಅಂತ ಅರ್ಥ. ಆ ರೀತಿಯಲ್ಲಿ ಮೋಹ ಹಾಗೆ ಸತು ಸಂಜ್ಞಾ ಉಪಾಗಮ್ಯ ಮುಹೂರ್ತಾನ್ ಮತಿಮಾನ್ ನೃಪಃ ಮನಸ್ತಾಮಿ ವೈದೇಹಿ ಚಿಂತೆಯಾಮಾಸರ. ಒಮ್ಮೆ ಮೂರ್ಛೆ ಬರ್ತದೆ, ಚಂದ್ರನ ನೋಡಿದ ಕೂಡಲೇ, ಶರತ್ಕಾಲವನ್ನು ನೋಡಿದ ಕೂಡಲೇ ಆಮೇಲೆ ಪುನಃ ಎಚ್ಚರಗೊಳ್ತಾನೆ. ಮತ್ತೆ ಈ ಮೂರ್ಛೆಗೆ ಮೂರ್ಛಾ ಅಂತಂದರೆ ಮೈಮರೆಯುವಿಕೆ ಅಂತ ಅರ್ಥ, ಪ್ರಜ್ಞೆ ತಪ್ಪುದು ಅಂತ ಅರ್ಥ ಅಲ್ಲ. ಹೀಗೆ ನೋಡ್ತಾ ಇದ್ದು, ಶೂನ್ಯವನ್ನು ನೋಡ್ತಾ ಇರೋದು, ನೆನಪು ಮಾಡ್ಕೊಳ್ಳು ಸೀತೆಯನ್ನು. ಹಾಗೆ ಮತ್ತೆ ಎಂದು ಗೊತ್ತಾಗೋದಿಲ್ಲ, ಮತ್ತೆ ಪಕ್ಕ ಎಚ್ಚರ ಆಗ್ತದೆ, ಸಂಜೆಯನ್ನು ಕುಂತಾನೆ, ಆಮೇಲೆ ಮತ್ತೆ ಪುನಃ ಅದನ್ನು ಚಿಂತಿಸ್ತಾನೆ ಅಂತ. ಈ ರೀತಿಯ ಮೋಹ, ಈ ರೀತಿಯ ಮೋಹಾವಸ್ಥೆ, ಇದು ಗತ ಪ್ರತಿ ಆಗುತ್ತದೆ, ಬರ್ತದೆ ಹೋಗ್ತದೆ ಬರ್ತಾ, ಆ ರೀತಿಯಲ್ಲಿ ಉಂಟು. ಹಾಗಾಗಿ ಹೀಗೆ ನೋಡಿ ನೋಡಿ ನೋಡಿ
ಕಾಲವನ್ನು ಕಳೀತಾನೆ. ಒಂದಿಷ್ಟು ಷರತ್ತಿನ ವರ್ಣನೆ ಈ ಸರ್ಗದಲ್ಲಿ ಬರ್ತದೆ. ನೀಲೋತ್ಪಲದ ಶ್ಯಾಮಾಹ ಶ್ಯಾಮೀಕೃತ್ವ ದಿಶೋ ದಶ ವಿಮದಾಹ ಯೋ ಮಾತಂಗಾಹ ಶಾಂತವೇಗಾಹ ಪಯೋಧರಾಹ ಜಲಗರ್ಭಾಹ ಮಹಾವೇಗಾಹ ಕುಡಜಾರ್ಜುನ ಗಂಧಿನಃ ಚರಿತ್ವ ವಿರತ ಸೌಮ್ಯ ವೃಷ್ಟಿವಾತ ಸಮುದ್ಯತಾಹ. ಅಂದರೆ ಸಾಮಾನ್ಯವಾಗಿ ಆ ಹೊತ್ತಿಗೆ ಎಲ್ಲ ನಾದಗಳು ಎಲ್ಲ ಶಬ್ದಗಳು ಮಳೆಗಾಲದಲ್ಲಿ ಒಂದಷ್ಟು ಶಬ್ದಗಳು ಜಾಸ್ತಿ. ಈ ಶರತ್ತು ಬರುವ ಹೊತ್ತಿಗಾಗುವಾಗ ಶಬ್ದ ನಿಧಾನವಾಗಿ ಕಮ್ಮಿ ಆಗ್ತಾ ಬರ್ತದೆ. ನದಿಯೂ ಶಬ್ದ ಮಾಡ್ತದೆ, ಮಳೆಯೂ ಶಬ್ದ ಮಾಡ್ತದೆ, ಮೋಡವೂ ಗರ್ಜಿಸ್ತದೆ. ಅದರೊಟ್ಟಿಗೆ ಈ ಜೋರು ಮಳೆ ಆದರೆ ಪ್ರಾಣಿಗಳು ಕೂಡ ಆಕ್ರಮಣ ಮಾಡ್ತವೆ. ಇದೆಲ್ಲ ಹೋದ ಕೂಡಲೇ ಒಂದೊಂದೇ ಕಮ್ಮಿ ಆಗ್ತಾ ಬರ್ತದೆ. ಗುಡುಗು ಸಿಡಿಲು ಕಮ್ಮಿ ಆಗ್ತಾ ಬರ್ತದೆ, ಮಳೆ ಕಮ್ಮಿ ಆಗ್ತಾ ಬರ್ತದೆ, ಎರಡು ಶಬ್ದ ಕಮ್ಮಿ ಆಯಿತು. ಆ ಎರಡು ಶಬ್ದ ಕಮ್ಮಿ ಆದ ಹಾಗೆ ನದಿಯ ಹರಿಯುವಿಕೆ ನಿಧಾನ ಆಗ್ತದೆ, ಅದರ ಶಬ್ದವೂ ಕಮ್ಮಿ ಆಗ್ತಾ ಹೋಗ್ತದೆ. ಹಾಗಾಗಿ ಪ್ರಾಣಿಗಳಿಗೆ ದೊಡ್ಡ ಉತ್ಪಾತ ಇಲ್ಲ, ಅವುಗಳು ಕೂಗುವುದನ್ನು ನಿಲ್ಲಿಸ್ತವೆ. ಅಂದರೆ ಈ ಶಬ್ದ ಕಮ್ಮಿ ಆಗ್ತಾ ಬರುವುದನ್ನು ಕೂಡ ಒಂದು ಮಾಧ್ಯಮ ಅಂತ ಇಟ್ಟುಕೊಂಡು ಆ ಕಾಲವನ್ನು ವರ್ಣಿಸ್ತಾರೆ ವಾಲ್ಮೀಕಿ. ನಿಧಾನವಾಗಿ ಮೌನ ಆವರಿಸ್ತಾ ಬರ್ತದೆ. ಚಳಿ ಅಂತಂದರೆ ಒಂದು ರೀತಿ ಮುದುಡಿಕೊಳ್ಳುವುದು, ಹಾಗಾಗಿ ಮಾತು ಹೆಚ್ಚು ಆಡಲಿಕ್ಕೆ ಆಗುವುದಿಲ್ಲ ಚಳಿಯನ್ನು. ಅದರಿಂದ ಮೌನ ಎನ್ನುವಂಥದ್ದು ಆವರಿಸ್ತಾ ಬರ್ತದೆ ಅಂತ ಹೇಳ್ತಾ ಬರ್ತಾರೆ. ಇನ್ನು ಹೇಗೆ ಒಂದು ಅದ್ಭುತವಾದ ವರ್ಣನೆ ಮಾಡಿದ್ದಾರೆ. ದರ್ಶಯಂತಿ ಶರಂ ಮಧ್ಯ ಪುಲಿನಾನಿ ಶನೈಶನೈಹಿ ನವಸಂಗಮ ಸೌರೀಡ ಜಗನಾನಿವ ಯೋಷಿತಃ ಅಂತ ಅದ್ಭುತವಾದ ವರ್ಣನೆ ಮಾಡಿದ್ದಾರೆ. ನದಿ ಅದು ಶರತ್ಕಾಲ ಬಂತು ಅಂತ ತೋರಿಸ್ತದೆ. ಹೇಗೆ ಅಂತಂದರೆ ಅಲ್ಲಿವರೆಗೆ ನೀರು ಹರಿತಾ ಇರ್ತದೆ. ಶರತ್ಕಾಲ ಆದ ಕೂಡಲೇ ನೀರು ಕಮ್ಮಿ ಆಯಿತು ಕೂಡಲೇ ಹೊಯ್ಗೆ ರಾಶಿ, ಅದು ಉಬ್ಬಿದ ಹೊಯ್ಗೆ ರಾಶಿ ನೆಲ್ಲ ಕಾಣಲಿಕ್ಕೆ ಆರಂಭ ಆಗ್ತದೆ. ಹೇಗೆ ಅಂತ ಕೇಳಿದ್ರೆ, ಮೊದಲು ಮದುವೆ ಆದಂತಹ ಹೆಂಡತಿ ನಿಧಾನವಾಗಿ ತನ್ನ ಬಟ್ಟೆಗಳನ್ನು ಕಳಚಿ ಮೈಯನ್ನು ಗಂಡನಿಗೆ ತೋರಿಸಿದ ಹಾಗೆ ಅಂತ ವರ್ಣನೆ ಮಾಡ್ತಾರೆ. ಈ ರೀತಿಯಲ್ಲಿ ನವಸಂಗಮ ಸೌರೀಡ ಜಗನ ನೀವ ಯೋಷಿತ ಆ ರೀತಿಯಲ್ಲಿ ಶರತ್ ಬರ್ತದೆ ಅಂತ ಅರ್ಥ. ನದಿಗಳನ್ನು ನೋಡಿದ್ರೆ ಗೊತ್ತಾಗ್ತದೆ ನದಿಗಳ ವ್ಯವಸ್ಥೆ ಹೇಗುಂಟು ಅಂತಂದ್ರೆ, ಅದು ನೀರು ತುಂಬಿ ಹರಿತಾ ಇದ್ದು ನದಿ, ಕ್ರಮೇಣ ನೀರು ಒಂದು ಪಾತ್ರೆಯಲ್ಲಿ ಮಾತ್ರ ಹರಿಲಿಕ್ಕೆ ಆರಂಭ ಆಗಿ ಆಚೆ ಕಡೆ ಈ ಕಡೆಯ ಹೊಯ್ಗೆ ಪಟಗಳಾಗಲಿ ಕಲ್ಲುಗಳಾಗಲಿ ಎದ್ದೆದ್ದು ಕಂಡು ಕೊನೆಗಾಗುವಾಗ ನದಿ ನೀರಿಲ್ಲದೆ ಹೋಗ್ತದೆ. ಆ ರೀತಿಯಲ್ಲಿ ಶರತ್ಕಾಲ ತುಂಟು ಅಂತ. ಪ್ರಸನ್ನ ಸಂಗ್ರಹ ಸೌಮ್ಯ ಕುರ್ರಾಭಿ ವಿನಾಜಿತಾಹ. ಈ ಹೊತ್ತಿಗಾಗುವಾಗ ನೀರಿನ ಕುಲುಕುಲು ಶಬ್ದ ಕಮ್ಮಿ ಆಗಿದೆ, ಅದು ಆದಷ್ಟು ಪ್ರಸನ್ನ ಆಗ್ತಾ ಬಂದಿದೆ. ನೀರು ಕಮ್ಮಿ ಆಗಿದೆ ಅಂತ ಕೇಳಿದ್ವಿ. ಕುರರಾಭಿ ವಿನಾಜಿತಾಹ, ಕುರರ ಪಕ್ಷಿಗಳಿದ್ದಾವಲ್ಲ, ಚಕೋರ ಪಕ್ಷಿಗಳಿದ್ದಾವಲ್ಲ, ನೀರನ್ನೇ ತಿಂದು ಬದುಕುವಗಳು, ಅವುಗಳು ಈಗಲೇ ಕೂಗಲಿಕ್ಕೆ ಆರಂಭ ಮಾಡಿದ್ದಾರೆ. ನಮಗೆ ಇದು ನೀರು ಕಮ್ಮಿ ಆಯಿತು, ಇನ್ನು ಮುಂದೆ ನಾವು ಅಲ್ಲಿ ಮೇಲೆ ನೋಡಬೇಕು ಅಂತ. ಅಲ್ಲಿವರೆಗೆ ಮಳೆ ನೀರು ಉಂಟು ನಮಗೆ, ಇನ್ನು ಮಳೆಗಾಲ ಹೋಯಿತು ಅಂತ ಹೇಳಿದ ಕೂಡಲೇ ಅವುಗಳು ಆರಂಭ ಮಾಡಿದ್ವು, ಮೆಲ್ಲ ಕೂಗಲಿಕ್ಕೆ ಆರಂಭ ಮಾಡಿದ್ವು ಅಂತ ಅರ್ಥ. ಅಂದರೆ ಗಮನಿಸಿದ್ದಾರೆ ಅಂತ. ಹೀಗೆ ಶರತ್ತು ಬರ್ತಾ ಉಂಟು. ವಿಷಮಂ ದಂಡಕಾರಣ್ಯಂ ಉದ್ಯಾನಮಿವ ಚಾಂಗನ ಪ್ರಿಯಾವಿಹೀನೆ ದುಃಖಾರ್ಥೆ ಹತರಾಜ್ಯೇ ವಿವಾಸತೆ ಕೃಪಾನ್ನ ಕುರುತೆ ರಾಜ ಸುಗ್ರೀವೋ ಮೈ ಲಕ್ಷ್ಮಣ. ಮೆಲ್ಲ ಅಲ್ಲಿಗೆ ತಿರುಗುತ್ತಾನೆ ಈ ಶರತ್ತೆಲ್ಲ ಹೇಳಿ. ಅದನ್ನು ಹೇಳ್ತಾ ಇಂತಹ ಶರತ್ಕಾಲ ಬರುವಾಗ ಸುಗ್ರೀವನಿಗೂ ಮರೆವು ಬಂತು ಅಂತ. ಅದರೊಟ್ಟಿ ಅವ ಏನು ಮಾಡ್ತಾ ಇದ್ದಾನೆ ಕೇಳಿದ್ರೆ, ವಿಷಮಂ ದಂಡಕಾರಣ್ಯಂ ಉದ್ಯಾನಮಿವ ಚಾಂಗನ ಪ್ರಿಯಾವಿಹೀನೆ ದುಃಖಾರ್ಥೆ ಹೃತರಾಜ್ಯೇ ವಿವಾಸಿತೆ ಕೃಪಾನ್ನ ಕೊರುತೆ ರಾಜ. ನಾನು ಹೇಗಿದ್ದೇನೆ ಅಂತ ಕೇಳಿದ್ರೆ, ನನಗೆ ಪ್ರಿಯಾವಿಹೀನೆ ಸೀತೆ ಇಲ್ಲ, ದುಃಖದಿಂದ ಆರ್ತನಾಗಿದ್ದೇನೆ. ಅದೇ ರೀತಿಯಲ್ಲಿ ಅಂತಹ ನನ್ನ ಮೇಲೆ ಸುಗ್ರೀವ ಕೃಪೆ ಮಾಡ್ತಾ ಇಲ್ಲ, ಸುಗ್ರೀವ ನನ್ನ ನೆನಪಾಗ್ತಾ ಇಲ್ಲ. ಅನಾಥ ಕೃತರಾಜ್ಯೋಹಂ ರಾವಣೇನ ಚ ಧರ್ಷಿತ ದೀನಃ ದೂರಗ್ರಹ ಕಾಮಿ ಮಾಂ ಚೈವ ಶರಣಂಗತಃ ಅಂತ ಹೇಳಿ, ಇತ್ಯೇತೈ ಕಾರಣೈ ಸೌಮ್ಯ ಸುಗ್ರೀವಸ್ಯ ದುರಾತ್ಮನಃ ಅಹಂ ವಾನರಾಜಸ್ಯ ಪರಿಭೂತ ಪರಂತಪ. ನಿಧಾನವಾಗಿ ಸುಗ್ರೀವನ ಮೇಲೆ ರಾಮನಿಗೆ ಸಿಟ್ಟು ಬರ್ತದೆ. ನಾನು ಇಷ್ಟು ಕಷ್ಟಪಡ್ತಾ ಇದ್ರು ಕೂಡ ಕಾಲ ವ್ಯತ್ಯಾಸ ಆಗಿದ ಉಂಟು ಅಂತ ಅರ್ಥ. ಸುಗ್ರೀವನಿಗೆ ನೆನಪಾಗ್ತಾ ಇಲ್ಲಲ್ಲ, ಅದಕ್ಕೋಸ್ಕರವಾಗಿ ದುಃಖ ಆಗ್ತದೆ. ಮುಂದಿನ ಮಾತು ಸ್ವಲ್ಪ ಹರಿದಾಗ್ತಾ ಹೋಗ್ತದೆ. ಮೂರ್ಖಂ ಗ್ರಾಮ್ಯ ಸುಖೇ ಸಕ್ತಂ ಸುಗ್ರೀವಂ ವಚನಾನ್ ಮಮ ಅರ್ಚಿನಾಂ ಉಪಪನ್ನಾನಾಂ ಪೂರ್ವಂ ಚಾಪ್ಯುಪಕಾರಿಣಾಂ ಆಶಾಂ ಸಂಶೃತ್ಯ ಯೋ ಹಂತಿ ಸರೋಕೆ ಪುರುಷಾಧಮಃ. ಹಾಗಾಗಿ ಸುಗ್ರೀವ ಇದನ್ನು ಪೂರ್ತಿ ಮರೀತಾನೆ ಅಂತಾದರೆ ಅವನನ್ನು ನಾನು ಮೂರ್ಖ ಪುರುಷಾಧಮ ಅಂತ ಹೇಳಬೇಕು. ಯಾರನ್ನು ಪುರುಷಾರ್ಧಮ ಅಂತ ಹೇಳಬೇಕು ಅಂತ ಕೇಳಿದ್ರೆ, ಮೂರ್ಖಂ ಗ್ರಾಮ್ಯ ಸುಖೇ ಸಕ್ತಂ ಇನ್ನು ಮತ್ತು ನನ್ನ ವಚನದಿಂದ ದೂರನಾದವ, ಹಾಗಾಗಿ ಅಂಥದ್ದು ಅಂಥದ್ದನ್ನು ಆಶಾಂ ಸಂಶೃತ್ಯ ಯೋ ಹಂತಿ
ಆಸೆ ತೋರಿಸಿ ಯಾರು ಮತ್ತೆ ಅದನ್ನು ನೆರವೇರಿಸ್ತಾ ಇರ್ತಾನೋ ಅಂತ ಅವನಿಗೆ ಶಾಸ್ತಿ ಮಾಡಬೇಕು. ಸತ್ಯೇನ ಪರಿಗೃಹಾತಿ ಸವೀರ ಪುರುಷೋತ್ತಮ ತಾನ್ ಮೃತಾನಪಿ ಕ್ರವ್ಯಾದಾಹ ಕೃತಜ್ಞಾನ ಮೋಪಭುಂಜತೆ ಅಂತ. ಇಂತಹ ದುರ್ಗುಣ ಇದ್ದವರಿಗೆ ರಾಮ ಹೇಳ್ತಾನೆ, ಯಾರು ಕೊಡ್ತೇನೆ ಅಂತ ಹೇಳಿ ಕೊಡುವುದಿಲ್ವೋ, ಮಾಡ್ತೇನೆ ಅಂತ ಹೇಳಿ ಮಾಡುವುದಿಲ್ವೋ, ಅಂತಹ ಕೃತಜ್ಞರನ್ನು ತಾನ್ ಮೃತಾನಪಿ ಕ್ರವ್ಯಾದಾಹ ಕೃತಜ್ಞಾನ ಮೋಪಭುಂಜತೆ. ಅವರೆಲ್ಲಾರು ಸತ್ತು ಬಿದ್ದರೆ ಮಾಂಸ ತಿನ್ನುವಂತಹ ರಣಹದ್ದುಗಳು ರಣಹದ್ದುಗಳು ತೋಳ ಇತ್ಯಾದಿ ಕ್ರವ್ಯಾದಗಳು ಅಂತ ಯಾರಿದ್ದಾರೆ ಅವುಗಳು ಅಂಥವ್ರನ್ನ ಮುಟ್ಟುವುದಿಲ್ಲ ಅಂತ. ಅವುಗಳು ಕೂಡ ಮುಟ್ಟುವುದಿಲ್ಲ ಅವರನ್ನು, ಕೃತಜ್ಞರನ್ನು ಅಂದರೆ ಕೃತಜ್ಞ ಎನ್ನುವಂಥವ ಯಾರಿಗೂ ಆಗಲ್ವ ಅಂತ ಅರ್ಥ. ಸಾಮಾನ್ಯ ಮನುಷ್ಯ ಸತ್ತು ಬಿದ್ದರೆ ಯಾರೋ ಒಂದು ಮಾಂಸದಿಂದ ಅವುಗಳು ತಿಂತವೆ, ಇಂಥವ್ರನ್ನು ಅವುಗಳು ತಿನ್ನುವುದಿಲ್ಲ. ಹಾಗಾಗಿ ಸುಗ್ರೀವನಿಗೆ ಎಚ್ಚರ ಕೊಡಬೇಕು. ರಾಮ ಹೇಳಿದ ದೊಡ್ಡ ಮಾತು, ಸಮಯೇ ತಿಷ್ಠ ಸುಗ್ರೀವ ಮಾ ವಾಲಿ ಪಥವನ್ನು ಆಗ ಹೇಳಬೇಕು ನೀನು. ಏಕೈವ ರಣೇ ವಾಲಿ ಶರಣ ನಿಹತೋಮಯ ಎಚ್ಚರಿಕೆ ಸುಗ್ರೀವ ಸಮಯೇ ತಿಷ್ಠ. ನೀ ಸಮಯ ಅಂತಂದರೆ ನೀನು ಮಾಡಿದ ಒಪ್ಪಂದ ಅಂತ ಅರ್ಥ. ನೀನು ಕೊಟ್ಟಂತಹ ಮಾತು, ನಿನ್ನ ಮಾತಿನ ಮೇಲೆ ನಿಲ್ಲು. ಮಾ ವಾಲಿ ಪಥಂ ಅನ್ವಾಗಾಹ, ವಾಲಿ ಯಾವ ದಾರಿಯಲ್ಲಿ ಹೋಗಿದ್ದಾನೆ ಅಂತ ಗೊತ್ತುಂಟಲ್ವ, ಅದರಲ್ಲಿ ಹೋಗಬೇಡ. ಅಷ್ಟು ಹೇಳಿದ ಮಾತ್ರ ಅಲ್ಲ, ನಿನಗೆ ಗೊತ್ತಿರಲಿ, ಏಕೈವ ರಣೇ ವಾಲಿ ಶರಣ ನಿಹತೋಮಯ, ವಾಲಿಯನ್ನು ನಾನು ಕೊಂದದು ಒಂದೇ ಬಾಣದಿಂದ ನೆನಪಿರಲಿ. ಎಚ್ಚರಿಕೆ ಕೊಡುವಂತ ವ್ಯವಸ್ಥೆ ರಾಮನದ್ದು. ಹಾಗಾಗಿ ಅರ್ಧವು ಸಾಕು ಅಂತ, ಹಾಗಾಗಿ ಒಂದೇ ಬಾಣದಿಂದ ಕೊಂದಿದ್ದೇನೆ ಅಂತ ಹೇಳಿ ಇದಿಷ್ಟು ಲಕ್ಷ್ಮಣನ ಹತ್ರ ಹೇಳಿ ಲಕ್ಷ್ಮಣನ ಕಳಿಸ್ತಾನೆ. ಲಕ್ಷ್ಮಣ ಈಗ ಈ 4 ತಿಂಗಳು ಕಳೀತಾ ಇರುವ ಹೊತ್ತಿಗೆ ಪುರ ಪ್ರವೇಶ ಮಾಡ್ತಾನೆ. ರಾಮ ನಗರಕ್ಕೆ ಬರುವುದಿಲ್ಲ, ಲಕ್ಷ್ಮಣ ಬರ್ತಾನೆ. ಲಕ್ಷ್ಮಣ ಬರ್ತಾನೆ ಕಾರಣ ಏನು ಅಂತ ಕೇಳಿದ್ರೆ, ಇವ್ರು ಅಣ್ಣ ಮಾತು ಅಂತ ಅರ್ಥ. ರಾಮ ಅಲ್ಲಿಯೂ ರಾಮ ಬರುವುದಿಲ್ಲ, ರಾಮನೇ ಬರ್ಬೋದಿತ್ತು, ಬಿಲ್ಲಿಡ್ಕೊಂಡು ಬರುವುದಿಲ್ಲ. ಲಕ್ಷ್ಮಣನ ಕಳಿಸ್ತಾನೆ, ಸುಗ್ರೀವನ ಪುರಕ್ಕೆ ಪ್ರವೇಶ ಮಾಡ್ತಾನೆ. ಕೋಪ ಬರ್ತದೆ, ತುಂಬ ಕೋಪ ಬಂದು ಸುಗ್ರೀವನ ಕಿಷ್ಕಿಂಧೆಯನ್ನು ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ಸುಗ್ರೀವನನ್ನು ಕೂಗುತ್ತಾನೆ, ಕರೆದು ನೀನು ತಪ್ಪು ಮಾಡ್ತಾ ಇದ್ದಿ, ವಕ್ತುಮರ್ಹಸಿ ಸುಗ್ರೀವಂ ವ್ಯಜೀತಂ ಕಾಲಪರ್ಯಯೇ ಅಂತ ಹೇಳಿ ಕಳಿಸ್ತಾನೆ. ಇದನ್ನು ನೀನು ಹೇಳಬೇಕು ಸುಗ್ರೀವನಿಗೆ ಅಂತ ಹೇಳಿ ಕಳಿಸಿ ಆ ಲಕ್ಷ್ಮಣ ಬರ್ತಾನೆ. ಲಕ್ಷ್ಮಣ ಬಂದು ಮತ್ತೆ ಅವನ ಮುಖದ್ವಾರದಲ್ಲಿ ನಿಂತುಕೊಳ್ತಾನೆ, ಪೂರದಲ್ಲಿ ನಿಂತುಕೊಳ್ತಾನೆ. ಹೇಗೆ ಕಾಣ್ತಾನೆ ಅಂತ ವರ್ಣನೆ ಮಾಡ್ತಾರೆ. ಬಭೂವ ದ್ವಿಗುಣಂ ಕುರ್ಧಃ ಬಹ್ವಿಂದನ ಇವಾನಲಃ ತಂತೆ ಭಯಪರೀತಾಂಗಾಹ ಕ್ಷುಬ್ಧಂ ದೃಷ್ಟ್ವ ಪ್ಲವಂಗಮಾಹ ಕಾಲಮೃತ್ಯು ಗತಾಂತಾಭಂ ಶತಶಃ ವಿದ್ರುತಾಹ ದಿಶಾ. ಲಕ್ಷ್ಮಣ ಬಂದು ನಿಂತುಕೊಳ್ತಾನೆ. ಹೇಗೆ ನಿಂತುಕೊಳ್ತಾನೆ ಅಂತ ಕೇಳಿದ್ರೆ, ಬಹ್ವಿಂದನ ಇವಾನಲಃ ದ್ವಿಗುಣಂ ಕುರ್ಧ, ಕ್ರೋಧ ಜಾಸ್ತಿ ಆಗಿದೆ, 2 ಪಟ್ಟು ಕ್ರೋಧ ಆಗಿದೆ. ಹೇಗೆ ಅಂತ ಕೇಳಿದ್ರೆ, ಬಹ್ವಿಂದನ ಇವಾನಲಃ ಅಂತ, ಉರಿಯುತ್ತಾ ಇರುವಂತಹ ಬೆಂಕಿಗೆ 2 ಪಟ್ಟು ಕಟ್ಟಿಗೆ ಜಾಸ್ತಿ ಹಾಕಿದ್ದಾನೆ. ಹೇಗಾಗಿದ್ರು ಆ ರೀತಿ ಅವನಿಗೆ ಸಿಟ್ಟು ಬಂದಿದೆ. ಬಹ್ವಿಂದನ ಇವಾನಲ ದ್ವಿಗುಣ, ದ್ವಿಗುಣ ಅಂತ ಹೇಳಿ ಕಾರಣ ಏನು ಅಂತ ಕೇಳಿದ್ರೆ, ಒಂದು ಲಕ್ಷ್ಮಣನಿಗೂ ಕೋಪ ಬರ್ತಾ ಉಂಟು ಒಳಗಿಂದೊಳಗೆ, ಸುಗ್ರೀವ ತೊಡಾಡ್ತಾ ಇದ್ದ ಅಷ್ಟು ಅಲ್ಲಿ ಸಾಕಾಗುತ್ತೆ, ರಾಮನು ಹೇಳಿದ್ದಾನೆ ಅಂತ. 2, ಲಕ್ಷ್ಮಣನಿಗೂ ಬುದ್ಧಿ ಉಂಟಲ್ವಾ, ತಡ ಆಗ್ತಾ ಉಂಟು ಅಂತ ಅವನಿಗೂ ಗೊತ್ತುಂಟು, ರಾಮನೂ ಹೇಳಿದ್ದಾನೆ ಅನ್ನೋ ದೃಷ್ಟಿಯಿಂದ ಕೋಪ ಜಾಸ್ತಿ ಬಂದಿದೆ. ಹಾಗೆ ಬಂದು ನಿಂತುಕೊಳ್ತಾನೆ. ನಿಂತುಕೊಂಡು ಸುಗ್ರೀವನಿಗೆ ಹೆದರಿಕೆ ಆಗ್ತದೆ. ಅಂಗದ ಅವನು ಕಳಿಸ್ತಾನೆ, ಅಂಗದ ಬರ್ತಾನೆ. ಅಂಗದ ಬಂದು ಸಾಂತ್ವನ ಮಾಡ್ತಾನೆ. ಅಂಗದಿಗೆ ಒಂದಿಷ್ಟು ಬೈತಾನೆ, ಸಿಟ್ಟು ಬರ್ತದೆ ಅವನಿಗೆ. ಹಾಗಾಗಿ ಅಂಗದನಿಗೂ ಬೈತಾನೆ, ಅವನು ಇನ್ನೂ ಯುದ್ಧ ಮಾಡ್ತಾ ಇದ್ದಾನೆ, ನೀನು ಹೇಳಬೇಕು, ಅವನು ಹೇಳಿಸ್ಬೇಕು ಅಂತ ಹೇಳಿ ಮದಮತ್ತನಾಗಿದ್ದಾನೆ, ಅವನಿಗೆ ನೆನಪಿಲ್ಲ, ಸುಹೃತ್ ಸಹಾಯ ಅವನು ಮರೆದಿದ್ದಾನೆ, ಅದಕ್ಕೋಸ್ಕರ ಅವನನ್ನು ಎಬ್ಬಿಸಬೇಕು ಅಂತ. ಆ ಹೊತ್ತಿಗಾಗುವಾಗ ಸುಗ್ರೀವ 2 ದೂತರನ್ನು ಮತ್ತೆ ಕಳಿಸ್ತಾನೆ, ಲಕ್ಷ ಮತ್ತು ಪ್ರಭಾವ ಅಂತ ಎನ್ನುವಂತಹ ದೂತರನ್ನು ಕಳಿಸ್ತಾನೆ. ಅವರನ್ನು ಕಳಿಸಿ ಏನಾದರೂ ಮಾಡಿ ಲಕ್ಷ್ಮಣನ ಕೋಪವನ್ನು ಕಮ್ಮಿ ಮಾಡಬೇಕು ಅಂತ. ಸುಗ್ರೀವನ ಹೆದರಿಕೆ ಆರಂಭ ಆಗ್ತದೆ. ಈ ಹೆದರಿಕೆಯಲ್ಲಿ ಮತ್ತೆ ಹೆದರಿಕೆ ಆಗ್ತಾ ಇರುವಾಗ ಹನುಮಂತ ಬಂದು ಮತ್ತೆ ಸಮಾಧಾನ ಮಾಡ್ತಾನೆ ಸುಗ್ರೀವನಿಗೆ, ನೀನು ಮಾಡುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಅವನಿಗೆ ಎಚ್ಚರಿಸ್ತಾನೆ. ಅವನು ಹೇಳ್ತಾನೆ, ಸರ್ವತಾ ನೈದಾಶ್ಚರ್ಯಂ ಯತ್ತಂ ಹರಿಗಣೇಶ್ವರ ನ ವಿಸ್ಮರಸಿ ಸುಸ್ನಿಗ್ಧಂ ಉಪಕಾರಂ ಕೃತಂ ಶುಭಂ ತತ್ ಪ್ರಿಯಾರ್ಥಂ ಹತೋ ವಾಲಿ ತ್ವತ್ಪ್ರಿಯಾರ್ಥಂ ಹತೋ ವಾಲಿ ಶಕ್ರತುಲ್ಯ ಪರಾಕ್ರಮ. ನಿನಗೆ ನೆನಪಿರಬೇಕಿತ್ತು ರಾಮ ವಾಲಿಯನ್ನು ಕೊಂಜಿದ್ದಾನೆ ಅನ್ನುವಂಥದ್ದು. ಹಾಗಾಗಿ ಅಂತಹ ದೊಡ್ಡ ಕೆಲಸ ಮಾಡಿದ್ದ ರಾಮನಿಗೆ ನೀನು ಉಪಕಾರ ಮಾಡಲೇಬೇಕು, ಅದಕ್ಕೋಸ್ಕರ ನೀನು ತರ ಮಾಡಬಾರ್ದು ಅಂತ ಲಕ್ಷ್ಮಣ ಬಂದು ಮತ್ತೆ ಪುನಃ ಸುಗ್ರೀವನ್ನು ಎಚ್ಚರಿಸ್ತಾನೆ.
ತಸ್ಯ ಮೂರ್ಧ ಪ್ರಣಮ್ಯತ್ವಂ ಸಪುತ್ರ ಸಹೃಜ್ಜನಃ ರಾಜಂ ತಿಷ್ಠ ಸುಸಮಯೇ ಭರ್ತುಃ ಭಾರ್ಯೇವ ತದ್ವಶೇ. ಹೇಗೆ ಸಮರ್ಥನಾದ ರಾಜನಿಗೆ ಹೆಂಡತಿ ಮಕ್ಕಳು ಸಾಮ ಗೃಹಸ್ಥನಿಗೆ ಅವನ ವಶದಲ್ಲಿರ್ತಾರೋ ಆ ರೀತಿಯಲ್ಲಿ ಅವರನ್ನು ಸೇರಿಸಿಕೊಂಡು ನೀನು ರಾಮನ ಕಾಲು ಹಿಡಿದು ನಮಸ್ಕಾರ ಮಾಡಿ ತಪ್ಪಾಯಿತು ಅಂತ ಕೇಳಬೇಕು, ತಡ ಆಯಿತು ಅಂತ ಹೇಳಬೇಕು ನೀನು, ಅದಕ್ಕೋಸ್ಕರ ನೀನು ಮುಂದೆ ಹೋಗು ಅಂತ ಎಚ್ಚರಿಸ್ತಾನೆ. ಈಗ ಏನಾಗಿದೆ ಅಂತಂದರೆ ಸುಗ್ರೀವನಿಗೆ ಹೆದರಿಕೆ ಆಗಿದೆ, ಗೊತ್ತಾಗಿದೆ ನಾನು ತಪ್ಪು ಮಾಡಿದ್ದೆ ಅಂತ ತಡ ಮಾಡಿದ್ದೆ ಅಂತ ಗೊತ್ತಾಗಿದೆ, ಲಕ್ಷ್ಮಣ ಬಂದಿದ್ದಾನೆ ಅಂತ ಗೊತ್ತಾಗಿದೆ. ಹಾಗಾಗಿ ನೇರವಾಗಿ ಹೋಗಲಿಕ್ಕೆ ಅವನಿಗೆ ಹೆದರಿಕೆ ಉಂಟು. ಆ ಮಧ್ಯದಲ್ಲಿ ಅವ ಒಂದು ಕೆಲಸ ಮಾಡ್ತಾನೆ, ತಾರೆಯನ್ನು ಕಳಿಸ್ತಾನೆ. ತಾರೆ ಒಂದು ಸಂಧಾನ ಮಾಡ್ಲಿಕ್ಕೆ ಬರ್ತಾಳೆ ಸುಗ್ರೀವನ ಬಗ್ಗೆ. ಲಕ್ಷ್ಮಣನ ಹತ್ರ ತಾರೆಯನ್ನು ಕಳಿಸ್ತಾನೆ. ಅದಕ್ಕಿಂತ ಮೊದಲು ಒಂದಷ್ಟು ಲಕ್ಷ್ಮಣ ಅವನಿಗೆ ಸರಿ ಬೈದಿರ್ತಾನೆ. ನಮ್ಮಲ್ಲಿ ಒಂದು ಮಾತುಂಟಲ್ಲ, ಗೋಗನೇ ಜೇವ ಸುರಾಪೇಜ ಅಂತ, ಕೃತಜ್ಞನೇ ನಾಸ್ತಿ ನಿಷ್ಕೃತಿ ಅಂತ ಮಾತು ಬರುವಂಥದ್ದು ರಾಮಾಯಣದಲ್ಲಿ. ಈ ಹೊತ್ತಿಗೆ ಬರುವಂಥದ್ದು ಎಲ್ಲರನ್ನು ಕ್ಷಮಿಸ್ಬೋದು, ಕೃತಜ್ಞನಿಗೆ ನಿಷ್ಕೃತಿ ಇಲ್ಲ. ಗೋಗನೇ ಜೈವ ಸುರಾಪೇಜ ಚೌರೇ ಭಗ್ನವ್ರತೆ ತಥಾ ನಿಷ್ಕೃತಿ ವೀತ ಸದ್ಭಿ ಕೃತಜ್ಞನೇ ನಾಸ್ತಿ ನಿಷ್ಕೃತಿ ಅಂತ. ಯಾವ ತಪ್ಪು ಮಾಡಿದರೂ ಒಂದು ಪರಿಹಾರ ಪ್ರಾಯಶ್ಚಿತ್ತ ಅಂತ ಉಂಟು, ಆದರೆ ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡದೇ ಇದ್ದರೆ ಪ್ರಾಯಶ್ಚಿತ್ತ ಇಲ್ಲ ಅಂತ ಹೇಳಿ ಬೈಯುವಂಥ ಮಾತು ಅದು ಬರುವಂಥದ್ದು ಇಲ್ಲಿ. ಹೀಗಾದ ಮೇಲೆ ತಾರೆ ಮತ್ತೆ ಸಂಧಾನ ಮಾಡ್ಲಿಕ್ಕೆ ಬರ್ತಾಳೆ. ಲಕ್ಷ್ಮಣನಿಗೆ ಕೋಪ ಬಂದಿದೆ ಅಂತ ಗೊತ್ತಾಗ್ತದೆ, ಏನಾದರೂ ಮಾಡಿ ಕ್ಷಮೆ ಮಾಡಬೇಕು ಅಂತ ತಾರೆ ಬರ್ತಾಳೆ. ಪ್ರಾಪ್ತ ಕಾಲಂ ನ ಜಾನೀತೆ ವಿಶ್ವಾಮಿತ್ರೋ ಯಥಾ ಮುನಿ ಘೃತಾಚ್ಯಾಂಕಿನ ಸಂಸಕ್ತ ದಶವರ್ಷಾಣಿ ಲಕ್ಷ್ಮಣ. ಅವಳು ಬಂದು ಹೇಳ್ತಾಳೆ, ಇದು ಸ್ವಾಭಾವಿಕವಾಗಿ ಆಗುವಂಥದ್ದು. ಯಾಕೆ ಅಂತಂದರೆ ಮನುಷ್ಯನಿಗೆ ಅಲದ್ಧವಾದದ್ದು ಒಂದು ಬಾರಿ ಸಿಕ್ಕಿದರೆ ಅದು ಸಿಕ್ಕಿದೆ ಅನ್ನೋ ಸಂತೋಷದಲ್ಲೇ ಕಾಲ ಮರೆದು ಹೋಗ್ತದೆ. ಹಿಂದೆಯೂ ಬೇಕಾದಷ್ಟು ಆಗಿದೆ. ಘೃತಾಚಿಯೊಟ್ಟಿಗೆ ವಿಶ್ವಾಮಿತ್ರ ಅವ ದಶವರ್ಷಾಣಿ ಲಕ್ಷ್ಮಣ ಅಂತ ಒಂದು ಕ್ಷಣಕ್ಕೆ ಅಂತ ಬಂದವ 10 ವರ್ಷ ಕಳೆದಿದ್ದಾನೆ, ಕಾಲ ಕಳೆದದ್ದು ಗೊತ್ತಾಗಲಿಲ್ಲ. ಹಾಗಾಗಿ ಸುಗ್ರೀವನಿಗೂ ಹಾಗಾಗಿದೆ, ಅದನ್ನು ನೀನು ಕ್ಷಮಿಸಬೇಕು ಅಂತ ಹೇಳಿ ಅವಳು ತುಂಬ ರೀತಿಯಲ್ಲಿ ಹೇಳ್ಕೊಳ್ತಾಳೆ. ತಾಂಶ ಪ್ರತೀಕ್ಷ ಮಾಡೋಯಂ ವಿಕ್ರಾಂತಾನ್ ಸುಮಹಾಬಲಾನ್ ರಾಘವಸ್ಯಾರ್ಥ ಸಿದ್ಧ್ಯರ್ಥಂ ನ ನಿರ್ಯಾತಿ ಹರೀಶ್ವರ ಕೃತ ಸುಸಂಸ್ಥಾ ಸೌಮಿತ್ರೆ ಸುಗ್ರೀವೇಣ ಪುರಾಯಥ ಅದ್ಯ ತೈ ವಾನರೈ ಸರ್ವೈ ಗಂತವ್ಯ ಆಗಂತವ್ಯಂ ಮಹಾಬಲೈ ಅಂತ ಹೇಳಿ ಒಂದಷ್ಟು ವಾನರರನ್ನು ಮತ್ತೆ ಕರೆಸಿಕೊಂಡಿದ್ದಾನೆ. ಅದಕ್ಕೋಸ್ಕರವಾಗಿ ಅವ ಕೆಲಸ ಮಾಡ್ತಾ ಇದ್ದಾನೆ. ಆ ದೃಷ್ಟಿಯಿಂದ ಅವ ಮೋಸ ಮಾಡುವುದಿಲ್ಲ ಅಂತ ತಾರೆ ಬಂದು ಲಕ್ಷ್ಮಣನ ಸಮಾಧಾನ ಮಾಡ್ತಾಳೆ. ಆಮೇಲೆ ಮತ್ತೆ ಲಕ್ಷ್ಮಣ ಸುಗ್ರೀವನೇ ಬರ್ತಾನೆ. ತಾರೆಯನ್ನು ಕಳಿಸಿಕೊಟ್ಟ ಮೇಲೆ ಮತ್ತು ಸುಗ್ರೀವ ಬಂದು ಲಕ್ಷ್ಮಣನ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾನೆ. ಈ ಪ್ರಾರ್ಥನೆ ಮಾಡಿಕೊಳ್ಳುವಾಗ ತನ್ನ ತಪ್ಪನ್ನು ಒಪ್ಪಿಕೊಳ್ತಾನೆ. ಯದಿ ಕಿಂಚಿತ್ ಅಧಿಕ್ರಾಂತಂ ವಿಶ್ವಾಸ ಪ್ರಣಯನವ ಪ್ರೇಷ್ಯಸ್ಯ ಕ್ಷಮಿತವ್ಯಮ್ಮೆ ಒಂದು ಪ್ರಯೋಗ ಉಂಟು, ಕ್ಷಮಿತವ್ಯಂ ಅಂತ ನೀವು ವಾಲ್ಮೀಕಿ ಕೇಳ ಪ್ರಯೋಗ ಕ್ಷಂತವ್ಯಂ ತಿದ್ದದ್ದು ಕ್ಷಮಿತವ್ಯಮ್ಮೆ ನ ಕಶ್ಚಿನ್ ನಾಪರಾಧ್ಯತಿ. ಸುಗ್ರೀವನಿಗೆ ಗೊತ್ತಾಗ್ತದೆ ಇನ್ನೇನು ಮಾಡಲಿಕ್ಕೆ ಆಗುವುದಿಲ್ಲ, ನಾನು ತಪ್ಪು ಮಾಡಿದ್ದೇನೆ ಅಂತ ಗೊತ್ತಾಗ್ತದೆ. ನೇರವಾಗಿ ಬರ್ತಾನೆ ಲಕ್ಷ್ಮಣ ಹತ್ರ. ಲಕ್ಷ್ಮಣ ಹತ್ರ ಬಂದು ತಪ್ಪು ಮಾಡಿದವರು ಹೇಳ್ತಾನೆ, ಯದಿ ಕಿಂಚಿತ್ ಅಧಿಕ್ರಾಂತಂ ವಿಶ್ವಾಸಾತ್ ಪ್ರಣಯನವ ವಾ, ನಾನು ಬೇಕು ಅಂತ ಮಾಡಿದ್ದಲ್ಲ, ರಾಮನ ಬಗ್ಗೆ ವಿಶ್ವಾಸ ಉಂಟು, ಅಶೂರ ವಾಲಿಯನ್ನು ಕೊಂದಿದ್ದಾನೆ ಅಂತ ಸ್ವಲ್ಪ ಸಖ್ಯ ಅಂತ ಅದರಿಂದ ಸ್ವಲ್ಪ ಸಲಿಗೆ ಜಾಸ್ತಿ ಆಗಿದೆ. ಹಾಗಾಗಿ ಏನಾದರೂ ನಾನು ತಪ್ಪು ಮಾಡಿದರೆ ತಡ ಮಾಡಿದ್ದರೆ ಪ್ರೇಷ್ಯಸ್ಯ ಕ್ಷಮಿತವ್ಯಮ್ಮೆ ನ ಕಶ್ಚಿತ್ ನಾಪರಾಧ್ಯತಿ, ನನ್ನನ್ನು ಕ್ಷಮಿಸಬೇಕು. ಯಾಕೆ ಅಂತ ಕೇಳಿದ್ರೆ ನ ಕಶ್ಚಿತ್ ನಾಪರಾಧ್ಯತಿ, ಯಾರೂ ಕೂಡ ತಪ್ಪು ಮಾಡದೇ ಇರುವುದಿಲ್ಲ, ತಪ್ಪು ಮಾಡಿಯೇ ಮಾಡ್ತಾನೆ. ಹಾಗಾಗಿ ನಾನು ಮಾಡಿದ ತಪ್ಪು ಹೌದು, ಆ ದೃಷ್ಟಿಯಿಂದ ಕ್ಷಮಿಸಬೇಕು ಅಂತ ಕೇಳಿಕೊಳ್ತಾನೆ. ಇಷ್ಟು ಕೇಳಿದ ಕೂಡಲೇ ನಕಶ್ಚಿನ್ ನಾಪರಾಧ್ಯತೆ ಅನ್ನೋದೊಂದು ಇಡಿಯಂ ಉಂಟಲ್ಲ, ಅದನ್ನು ಕೇಳಿದ ಕೂಡಲೇ ಲಕ್ಷ್ಮಣನಿಗೆ ಸಂತೋಷ ಆಗ್ತದೆ, ಓ ಒಳ್ಳೆ ಮಾತಾಡ್ತಾನೆ ಅಂತ ಹೇಳಿ ಅಭವಲ್ ಲಕ್ಷ್ಮಣ ಪ್ರೀತ ಪ್ರೇಮ್ನ ಚೇದಮವಾಚ. ಹೌದು ವಿಷಯ ಹೌದು, ಸರ್ವಾರ್ಥ ಹಿ ಮಮ ಭ್ರಾತ ಸನಾಥೋ ವಾನರೇಶ್ವರ ತ್ವಯಾ ನಾಥೇನ ಸುಗ್ರೀವ ಪರಶ್ರಿತೇನ ವಿಶೇಷತಃ ಯಸ್ತೇ ಪ್ರಭಾವ ಸುಗ್ರೀವ ಯಚ್ಚತೆ ಶೌಚಮೀದೃಶಂ ಅರ್ಹಸ್ತ್ವಂ ಕಪಿರಾಜ್ಯಸ್ಯ ಶ್ರಿಯಂ ಭೋಕ್ತು ಮಮುತ್ತಮ. ನೀನು ನಿಜವಾಗಿ ಈ ಕಪಿರಾಜ್ಯವನ್ನೆಲ್ಲ ಸ್ವೀಕರಿಸಲಿಕ್ಕೆ ಯೋಗ್ಯನೇ ಆಗಿದ್ದಿ, ಆದರೆ ಮಾಡುವ ಕೆಲಸವನ್ನು
ಕಾಲದಲ್ಲಿ ಮಾಡಬೇಕು ಅಂತ ನಿಂಗೆ ಗೊತ್ತಿರಬೇಕು. ಬೇರೆ ವಿಷಯದಲ್ಲಿ ನಿನ್ನ ಬಗ್ಗೆ ಆಕ್ಷೇಪ ಅಲ್ಲ. ಅಣ್ಣನಿಗೆ ಕೋಪ ಬಂದಿದೆ, ಕಾಲ ಹೋಗ್ತಾ ಉಂಟು, ಇನ್ನೂ ಕೆಲಸ ಆಗಲಿಲ್ಲ ಅಂತ, ಅದಕ್ಕೋಸ್ಕರ ನನ್ನ ಕೋಪ ಬಂದದ್ದು ಅಂತ. ಅದಕ್ಕೋಸ್ಕರ ನೀನು ಹೇಳಿದ್ದೆಲ್ಲ ಮಾತನ್ನು ಒಪ್ಪುತ್ತೇನೆ ಹೇಳ್ತಾನೆ. ಉಪಪನ್ನಂಚ ಯುಕ್ತಂಚ ಸುಗ್ರೀವ ತವ ಭಾಷಿತಂ ದೋಷಜ್ಞ ಸತಿ ಸಾಮರ್ಥ್ಯೇ ಕೋನ್ಯಹ ಭಾಷಿತು ಅರ್ಹತಿ. ನಿನ್ನ ಮಾತೆಲ್ಲವೂ ಸರಿಯೇ, ಸತಿ ಸಾಮರ್ಥ್ಯೇ ದೋಷಜ್ಞ ಕೋನ್ಯೋ ಭಾಷಿತು ಅರ್ಹತಿ ಅಂತ. ಮಾತು ಆಡುವಂಥ ದೊಡ್ಡ ವಿಷಯ ಅಲ್ಲ. ಮಾತಾಡಿ ಕೊನೆಗೆ ಹೌದು ಅಂತ ಕಾಣಿಸಿಕೊಳ್ಬೇಕಲ್ವ, ಅದು ದೊಡ್ಡ ವಿಷಯ ಅಂತ. ಇಷ್ಟು ಆಗಿ ಕೊನೆಗೆ ಆ ಮಾತಿಗೆ ಒಂದು ಕನ್ಕ್ಲೂಷನ್ ತಂದುಕೊಟ್ಟಿದ್ದಾನೆ. ನಗಶ್ಚಿನ್ನ ಅಪರಾಧಿ, ನನ್ನ ತಪ್ಪಾಗಿದೆ, ಯಾರು ತಪ್ಪು ಮಾಡದೇ ಇರುವುದಿಲ್ಲ, ಹಾಗಾಗಿ ಒಪ್ಪಿಗೋ ಅಂತ ಹೇಳಿ. ಹಾಗಾಗಿ ಆ ದೃಷ್ಟಿಯಿಂದ ಕೋನ್ಯ ಭಾಷಿತು ಅರ್ಹತಿ ಅಂತ ಹೇಳಿ ಅವನನ್ನು ಕ್ಷಮಿಸ್ತಾನೆ. ಇನ್ನು ಮತ್ತೆ ಸುಗ್ರೀವನಿಗೆ ಹನುಮಂತ ಒಂದಿಷ್ಟು ಉಪದೇಶ ಮಾಡ್ತಾನೆ. ನಾವು ಮಾಡುವ ಕೆಲಸ ಹೇಗಿರಬೇಕು ಅಂತ, ಯಾವ ರೀತಿಯಲ್ಲಿ ಹೋಗಬೇಕು ಅಂತ. ಒಂದೇ ಕಡೆಯಲ್ಲಿ ಹುಡುಕ್ತಾ ಹೋದರೆ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಎಲ್ಲ ವಾನರರು ಬಂದಿದ್ದಾರೆ ಅವನ ಮಾತನ್ನು ಕೇಳಿ. ಅಂತಹ ಎಲ್ಲ ವಾನರರನ್ನು ಒಂದು ಕಡೆ ತರಿಸಿ ಅವರಿಗೆ ಒಂದಿಷ್ಟು ವಿಷಯಗಳನ್ನು ಹೇಳಿ ಅವರನ್ನು ಒಂದೊಂದು ಕಡೆಗೆ ಕಲಿಸಬೇಕು ಅಂತ. ಹೀಗೆ ವಾನರರನ್ನೆಲ್ಲ ಬರಲಿಕ್ಕೆ ಹೇಳ್ತಾನೆ. ಬಂದವರನ್ನು ನಿಲ್ಲಿಸಿ ಒಂದೊಂದು ಕಡೆಗೆ ನೀವು ಹೋಗಿ ಅಂತ ದಿಕ್ಕು ದಿಕ್ಕಿಗೆ ಕಳಿಸ್ತಾನೆ. ಪ್ರಧಾನವಾಗಿ ನಾಲ್ಕು ದಿಕ್ಕಿಗೆ ಕಳಿಸುವಂಥದ್ದು ರಾಮಾಯಣ ನಮಗೆ ಹೇಳುವಂಥದ್ದು. ಒಂದೊಂದು ಸರ್ಗ ಒಂದೊಂದು ದಿಕ್ಕಿಗೆ ಕಳಿಸುವ ವ್ಯವಸ್ಥೆಯನ್ನು ಹೇಳಿ ಸುಗ್ರೀವ ಹೇಗೆ ಹೇಳ್ತಾನೆ ಅಂತ ಕೇಳಿದ್ರೆ, ಇಡೀ ಭಾರತವನ್ನು, ಭರತಖಂಡವನ್ನು ಮೇಲಿನಿಂದ ನೋಡಿದಾಗ ವರ್ಣನೆ ಮಾಡ್ತಾನೆ. ಇದಾದ ಕೂಡಲೇ ಇದು, ಇದಾದ ಕೂಡಲೇ ಇದು, ಇಲ್ಲಿಗೆ ಹೋಗ್ತದೆ ಅಂತ ಒಂದು ಭೂಪಟವನ್ನು ತೆರೆದಿಡುವ ಹಾಗೆ ಈ ನಾಲ್ಕು ಸರ್ಗಗಳು, ಅದು 37 ಆರಂಭಿಸಿ 37, 38, 39, 40 ಅನ್ನುವಂಥದ್ದು. ಒಂದೊಂದು ದಿಕ್ಕಿಗೆ, ಪೂರ್ವ ದಿಕ್ಕಿಗೆ, ದಕ್ಷಿಣ ದಿಕ್ಕಿಗೆ, ಪಶ್ಚಿಮ ದಿಕ್ಕಿಗೆ, ಉತ್ತರ ದಿಕ್ಕಿಗೆ ಕಳಿಸುವಾಗ ಇಲ್ಲಿಂದ ಕಿಷ್ಕಿಂದೆಯಿಂದ, ಕಿಷ್ಕಿಂದವನ್ನು ಕೇಂದ್ರವಾಗಿಟ್ಟುಕೊಂಡು ನಾಲ್ಕು ದಿಕ್ಕಿಗೆ ನೀವು ಹೋದರೆ ಯಾವ್ಯಾವುದು ಕಾಣ್ತದೆ, ಯಾವ್ಯಾವ ಪರ್ವತಗಳು ಕಾಣ್ತದೆ, ಅಲ್ಲಿಯ ಜನಗಳು ಹೇಗಿದ್ದಾರೆ, ಅಲ್ಲಲ್ಲಿ ಯಾವ್ಯಾವ ರೀತಿಯ ರಾಕ್ಷಸರಿದ್ದಾರೆ, ಯಾವ್ಯಾವ ರೀತಿಯ ಜನಗಳಿದ್ದಾರೆ, ಯಾವ ತೊಂದರೆಗಳು ಬರ್ತದೆ, ಯಾವ ನದಿಗಳು ಹರಿತದೆ, ಇದು ಎಲ್ಲವನ್ನೂ ಕೂಡ ಒಂದಾದ ಮೇಲೆ ಒಂದು ಕಣ್ಣಿ ಕಟ್ಟಿ ಕಟ್ಟಿದಾಗ ಹೇಳ್ತಾರೆ. ಸೆಟಲೈಟ್ ಹೇಳ್ತಾರೆ. ಹೌದು, ಅದು ಅದು ಕಾರಣ ಏನು ಅಂತ ಕೇಳಿದ್ರೆ, ಅದು ಕಾರಣ ಏನು ಅಂತ ಕೇಳಿದ್ರೆ ಅವ ಉತ್ತರ ಹೇಳ್ತಾನೆ. ಅಂದ್ರೆ ನಾನು ಮತಂಗ ಋಷಿ ವಾಲಿಗೆ ಶಾಪ ಕೊಟ್ಟಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಇಲ್ಲಿ ಬಂದು ಕೂತ್ಕೊಂಡದ್ದು. ಇಲ್ಲದೇ ಇದ್ರೆ ವಾಲಿನನ್ನು ಓಡಿಸ್ಕೊಂಡು ಬರುವಾಗ ನಾನು ಯಾವ ಜಾಗವನ್ನು ಬಿಡಲಿಲ್ಲ, ಎಲ್ಲ ಜಾಗಕ್ಕೆ ಹೋಗಿದ್ದೇನೆ ಅಂತ. ಇಡೀ ಭೂಮಂಡಲದಲ್ಲಿ ಎಲ್ಲ ಜಾಗಕ್ಕೆ ಹೋಗಿ ಅವಿತುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಅಲ್ಲಿಗೂ ಅವನು ಬಂದಿದ್ದಾನೆ, ಹಾಗಾಗಿ ನನಗೆ ಎಲ್ಲ ಗೊತ್ತುಂಟು ಅಂತ. ಎಲ್ಲ ಗೊತ್ತುಂಟು ಅಂತ. ನಮ್ಗೆ ಆಶ್ಚರ್ಯ ಆಗ್ತದೆ ಕೆಲವು ವಿಷಯಗಳನ್ನು. ನಾವು ಬ್ರಿಟಿಷರನ್ನು ಬೈತೇವೆ, ಇಲ್ಲಿವರೆಗೆ ಇವತ್ತಿನವರೆಗೂ ಬೈತೇವೆ, ಅವರು ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಅಷ್ಟು ನಮಗೆ ತೊಂದರೆ ಮಾಡಿದರು ಭಾರತಕ್ಕೆ, ಭಾರತವನ್ನು ದೋಚಿದ್ರು ಅಂತ. ಒಬ್ಬರು ಹಳಬರು ಸಿಕ್ಕಿದ್ರು, ಇತಿಹಾಸ ತಜ್ಞರು, ಮತ್ತು ಜಿಯೋಗ್ರಫಿ ಯೋಜನೆ, ಸಾಮಾನ್ಯ ಭೂಮಿಯ ಬಗ್ಗೆ ತುಂಬ ರೀತಿಯಲ್ಲಿ ಅಧ್ಯಯನ ಮಾಡಿದ್ರು. ಒಬ್ಬರು ಸಿಕ್ಕಿದ್ರು, ಅವ್ರು ಹೇಳಿದರು ಭಾರತದ ಪ್ರಾಗಿತಿಹಾಸದ ಅಧ್ಯಯನಕ್ಕೆ, ಭಾರತದ ಸ್ಥಳಗಳ ಅಧ್ಯಯನಕ್ಕೆ, ಆಮೇಲೆ ಭಾರತದ ಸರ್ವೆ ಜಾಗವನ್ನು ಅಳಿಯಲಿಕ್ಕೆ ಬ್ರಿಟಿಷರು ಕೊಟ್ಟಷ್ಟು ಕೊಡುಗೆಯನ್ನು ಯಾರೂ ಕೊಡಲಿಲ್ಲ. ನಮ್ಮನ್ನು ಉಪಯೋಗ ಮಾಡಿಕೊಂಡಿದ್ದಾರೆ, ಎಲ್ಲದಕ್ಕೂ ಉಪಯೋಗ ಮಾಡಿಕೊಂಡು ನಮ್ಮನ್ನೇ. ಆದರೆ ಅವರು ಇವತ್ತು ಏನು ಮಾಡಿಟ್ಟಿದ್ದಾರೆ, ಮ್ಯಾಪ್ಗಳನ್ನು ಏನು ಮಾಡಿಟ್ಟಿದ್ದಾರೆ, ಅಷ್ಟು ಪರ್ಫೆಕ್ಷನ್ ಅಂತಂದರೆ ಅಷ್ಟು ಪರ್ಫೆಕ್ಷನ್ ಉಂಟು. ಅವ್ರು ಹೇಗೆ ಮಾಡಿದ್ದಾರೆ ಅಂತ ಕೇಳಿದರೆ, ಒಂದೊಂದು ಕಿಲೋಮೀಟ್ರ್ ಆದ ಕೂಡಲೇ ಒಂದು ಸರ್ವೆ ಮಾಡಿದ್ದಾರೆ. ಈ ದಾರಿಯಲ್ಲಿ ಹೀಗೆ ಹೋದರೆ, ಒಂದು ಕಿಲೋಮೀಟ್ರ್ ಹೋದರೆ ಇಷ್ಟು ಎತ್ತರದ ಹುಲ್ಲು ಬೆಳೀತದೆ, ಇಂಥ ಮರಗಳು ಕಾಣ ಸಿಗ್ತದೆ, ಇದರಿಂದ ದಾಟಿ ಮತ್ತೊಂದು ಕಿಲೋಮೀಟ್ರ್ ಹೋದರೆ ಇಷ್ಟು ಬಂಡೆ ಉಂಟು, ಈ ರೀತಿಯ ಭೂಪ್ರದೇಶ ಉಂಟು, ಈ ನದಿ ಹರಿದರೆ ಅಂತ ಹೇಳಿ ಇಡೀ ಭಾರತವನ್ನು ಸರ್ವೆ ಮಾಡಿದ್ದಾರೆ. ಇದು ಗೊತ್ತಾದ ಯಾವಾಗ ಅಂತ ಕೇಳಿದರೆ, ಹಿಮಾಲಯದ ಸರ್ವೆಯನ್ನು ಮಾಡಿದ್ದಾರೆ. ಪ್ರತಿಯೊಂದು ಎತ್ತರವನ್ನು ಅಲ್ಲಲ್ಲಿ ನಮೂದಿಸಿದ್ದಾರೆ. ಸಮುದ್ರ ಮಟ್ಟದಿಂದ ಇಷ್ಟು ಎತ್ತರಕ್ಕೆ ಬಂದಿದೆ, ಇಷ್ಟು ಎತ್ತರಕ್ಕೆ ಬಂದಿದೆ, ಇಷ್ಟೇ ಬಂದಿದೆ, ಅಷ್ಟು ಮಾತ್ರ. ಒಂದೊಂದು ಪರ್ವತದ ಒಟ್ಟು ವಿಸ್ತೀರ್ಣ ಎಷ್ಟುಂಟು ಅದನ್ನು ಪರ್ಫೆಕ್ಟಾಗಿ ಮಾಡಿದ್ದಾರೆ. ಯಾಕೆ ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂತ ಕೇಳಿದರೆ, ಇವತ್ತು ಉಪಗ್ರಹ ಬಂದ ಮೇಲೆ, ಸ್ಯಾಟಲೈಟ್ ಬಂದ ಮೇಲೆ, ಏನು ಸ್ಯಾಟಲೈಟ್ ಸರ್ವೆ ಆಗಿದೆ, ಆ ಸರ್ವೆಗೂ ಇವರು ಮಾಡಿದ ಸರ್ವೆಗೂ ವ್ಯತ್ಯಾಸ ಇರುವುದು ಕೇವಲ ಕೆಲವು ಅಂಶಗಳಲ್ಲಿ ಮಾತ್ರ. ಅಂದರೆ ಅಷ್ಟು ಪೂರ್ಣವಾಗಿ ಅವ್ರು ಮಾಡಿದ್ದಾರೆ. ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂತ ಅಂದರೆ, ಈ ಎತ್ತರ ತಗ್ಗಿರುವಂಥ ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳನ್ನೆಲ್ಲ ಆ ರೀತಿ ಸರ್ವೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳಿದ್ರೆ, ಕೇವಲ ಕಣ್ಣಿನ ದೃಷ್ಟಿಯಿಂದ ಅವರು ಟ್ರ್ಯಾಂಗಲ್ ಮಾಡಿಕೊಳ್ಳುವಂಥದ್ದು, ತ್ರಿಕೋನ ಮಾಡಿಕೊಳ್ಳುವಂಥದ್ದು. ತ್ರಿಕೋನದ ಒಟ್ಟು ಕ್ಷೇತ್ರಫಲ ಎನ್ನುವಂಥದ್ದು ಇಷ್ಟು ಸಿದ್ಧ, ಅದರದ್ದು 180 ಡಿಗ್ರಿ ಅನ್ನೋದು ಸಿದ್ಧ. ಅದನ್ನು ಇಟ್ಟುಕೊಂಡು
ಅವರು ಪೂರ್ತಿ ಸರ್ವೆ ಮಾಡುವಂಥದ್ದು. ಆ ವ್ಯವಸ್ಥೆಯನ್ನು ಮಾಡಿಕೊಂಡು ಎಲ್ಲವನ್ನು ಮಾಡಿಕೊಂಡಿರ್ತಾರೆ. ಎಷ್ಟು ಎಷ್ಟು ಅಂತ ಕೇಳಿದ್ರೆ ಅವ್ರು ನಡ್ಕೊಂಡು ಹೋಗಲಿಲ್ಲ, ಅವರು ಕಷ್ಟಪಡಲಿಲ್ಲ, ಅವರನ್ನು ಹೊತ್ಕೊಂಡು ಹೋದ್ದು ಭಾರತೀಯರು. ಭಾರತೀಯರ ಹೆಗಲ ಮೇಲೆ ಕೂತ್ಕೊಂಡು ಇಡೀ ದೇಶವನ್ನು ನೋಡಿ ಮಾಡಿ ಅದನ್ನು ಕೊಟ್ಟಿದ್ದಾರೆ ಅಂತ ಅರ್ಥ. ನದಿಗಳ ಅಗಲ, ಪಾತ್ರೆಯ ಅಗಲ, ನದಿಗಳ ಆಳ, ನದಿಯಲ್ಲಿ ಹರಿಯುವಂಥ ನೀರಿನ ವೇಗವನ್ನು ಕೂಡ ಲೆಕ್ಕ ಮಾಡಿ ಕೊಟ್ಟು ಹೋಗಿದ್ದಾರೆ. ಅಂದರೆ ಅಷ್ಟು ಕೆಲಸದಲ್ಲಿ ತೀಕ್ಷ್ಣತೆ ಉಂಟು ಅಂತ ಅರ್ಥ, ಪರ್ಫೆಕ್ಷನ್ ಉಂಟು ಅಂತ ಅರ್ಥ. ಇವತ್ತು ಅದು ಕಾಡಿನಲ್ಲಿ ಸಂಚರಿಸುವವರಿಗೆ ಅನುಕೂಲ ಆಗ್ತದೆ ಅಂತ. ಅವರು ದಾರಿ ಮಾಡಿದ ಹೇಗೆ, ದಾರಿಗಳನ್ನು ಮಾಡಿದ್ದಾರೆ, ಒಂದಿಷ್ಟು ದಾರಿಗಳನ್ನು ಮಾಡಿದ್ದಾರೆ, ರೈಲ್ವೆ ಟ್ರ್ಯಾಕ್ಗಳನ್ನು ಮಾಡಿದ್ದಾರೆ ಅಂತ. ಇದನ್ನು ಮಾಡಿದ್ದು ಹೇಗೆ ಅಂತ ಕೇಳಿದ್ರೆ, ಅವರು ಬರೆದಿಟ್ಟದ್ದು ದಾರಿಯನ್ನು ಮಾಡುವುದು ಹೇಗೆ ಅಂತ ಕೇಳಿದ್ರೆ, ಎಲ್ಲಿ ಕಾಡಿನಲ್ಲಿ ಕಾದು ಪ್ರಾಣಿಗಳು ಹೋಗ್ತವೋ ಆ ದಾರಿಯನ್ನು ಹಿಂಬಾಲಿಸಿಕೊಂಡು ಹೋಗಿ ಅದನ್ನು ದಾರಿ ಮಾಡಿದ್ದು. ಮನುಷ್ಯ ದಾರಿ ಮಾಡಿದ್ದಲ್ಲ ಕಾಡಿನಲ್ಲಿ, ಕಾಡಿನಲ್ಲಿ ದಾರಿ ಮಾಡಿದ ಪ್ರಾಣಿಗಳು ಉಂಟು, ಅವುಗಳಿಗೆ ನೀರು ಬೇಕು, ನದಿಯಲ್ಲಿ ಉಂಟು ಹೋಗ್ತವೆ ಅವುಗಳು, ಆ ದಾರಿನಲ್ಲಿ ಹಿಡ್ಕೊಂಡು ಹೋದ್ರೆ ನಮಗೂ ನದಿ ಸಿಗ್ತದೆ ಅಂತ. ಈ ರೀತಿಯಲ್ಲಿ ಘನವಾದ ಕಾಡಿನಲ್ಲಿ ಆನೆಗಳು ಪ್ರಾಣಿಗಳು ಮಾಡಿದಂಥ ದಾರಿಯನ್ನು ಹಿಡ್ಕೊಂಡು ಹೋದದ್ದು ಅಂತ ಗೊತ್ತಾಗ್ತದೆ. ಆ ರೀತಿಯ ದಾರಿಯನ್ನು ಸುಗ್ರೀವ ಹೇಳ್ತಾನೆ ಇಲ್ಲಿಂದ ಇಡೀ ಭೂಮಂಡಲವನ್ನು ಹೇಳುವಾಗ ಒಂದೊಂದು ದಿಕ್ಕಿನಲ್ಲಿ ಯಾವ್ಯಾವ್ದು ಸಿಗ್ತದೆ ಅಂತ ಒಂದು ಮೂರ್ನಾಲ್ಕು ಅಧ್ಯಾಯಗಳಲ್ಲಿ ಅವನು ಹೇಳ್ತಾನೆ. ಆಮೇಲೆ ಆಯಾ ಜಾಗದಲ್ಲಿ ಯಾವ ಯಾವ ಲತೆಗಳಿದ್ದಾವೆ, ಮರಗಳಿದ್ದಾವೆ, ಔಷಧಗಳಿದ್ದಾವೆ ಹೇಳ್ತಾನೆ. ಔಷಧಾನಿಕ ದಿವ್ಯಾನಿ ಡಗ್ಗು ಹರಿಪುಂಗವಾಹ ಮಂಗಗಳು ಹೋಗುವಾಗ ಆ ಜಾಗದಲ್ಲಿ ಅಂತರ್ಧಮಗಳು ಸ್ವೀಕಾರ ಮಾಡಿದರು ಅಂತ ಅದನ್ನು ಹೇಳಿ ಅವುಗಳಿಗೂ ಕೂಡ ನಿರ್ದೇಶ ಕೊಡ್ತಾನೆ ಹೇಗೆ ವಾನರ ಸೇರೆ ಬಂತು ಅಂತ. ಈ ರೀತಿಯಲ್ಲಿ ನಾಲ್ಕು ಸರ್ಗಗಳಲ್ಲಿ ಇಡೀ ಭೂಮಂಡಲದ ವರ್ಣನೆಯನ್ನು ಮಾಡ್ತಾನೆ. ದಕ್ಷಿಣ ದಿಕ್ಕಿಗೆ ಕಳಿಸ್ಬೇಕು, ಕಪಿವೀರರನ್ನು ಕಳಿಸ್ಬೇಕು ಅಂತ ಅದನ್ನು ಪ್ರತ್ಯೇಕವಾಗಿ ಅದನ್ನು ಅವ ಅದಕ್ಕೆ ಕ್ಯಾರ್ ತಗೊಳ್ತಾನೆ. ಸುಗ್ರೀವನಿಗೆ ಗೊತ್ತುಂಟೋ ಇಲ್ಲೋ ಎನ್ನುವುದಕ್ಕಿಂತ ಹೆಚ್ಚು ದಕ್ಷಿಣಕ್ಕೆ ಹೋಗುವಾಗ ಒಂದಿಷ್ಟು ಜನ ಸಿಲೆಕ್ಟ್ ಮಾಡಿ ಆಗ್ತಾನೆ. ಎರಡು ಮೂರು ವಿಷಯಗಳು ರಾಮಾಯಣದಲ್ಲಿ ಗಮನಿಸಬೇಕಾದ್ದು. ರಾಮ ಎಲ್ಲ ಕಪಿವೀರರನ್ನು ಕಳಿಸ್ತಾನೆ, ಸುಗ್ರೀವ ಕಳಿಸುವಾಗ ಆಯಿತು ಎಲ್ಲ ಹೋಗಿ ಬನ್ನಿ ಎಲ್ಲ ಕಡೆ ಹುಡುಕಿ ಅಂತ. ದಕ್ಷಿಣಕ್ಕೆ ಹೋಗಬೇಕು ಅಂತ ಹೇಳುವಾಗ ರಾಮ ಉಂಗುರವನ್ನು ಕೊಡುವಂಥದ್ದು, ಚೂಡಾವಣಿಯನ್ನು ಕೊಡುವಂಥದ್ದು, ಉಂಗುರವನ್ನು ಕೊಡುವಂಥದ್ದು ಹನುಮಂತನ ಕೈಗೆ. ಅವನು ದಕ್ಷಿಣಕ್ಕೆ ಹೋಗುವಂತ, ದಕ್ಷಿಣಕ್ಕೆ ಹೋಗುವ ಟೀಮ್ನಲ್ಲಿ ಹನುಮಂತ ಇದ್ದಾನೆ, ಸುಗ್ರೀವನ್ನು ಹಾಕಿದ್ದಾನೆ, ಉಳಿದ ಕಡೆಗಳಿಗೆ ಒಬ್ಬೊಬ್ಬರನ್ನು ಕಳಿಸ್ತಾನೆ. ರಾವಣ ಆ ಸೈಡ್ನವ ಅಂತ ಅಲ್ಲಿ ಇರಬಹುದು ಅಂತ ಒಂದು ಗುಮಾನಿ ಉಂಟು ಅಂತ ಅರ್ಥ. ಆ ದೃಷ್ಟಿಯಿಂದ ದಕ್ಷಿಣಕ್ಕೆ ಕಳಿಸ್ತಾನೆ. ಸುಹೋತ್ರಂ ಚ ಶರಾರಿಂಚ ಶರಗುಲ್ಮಂ ತಥೈವ ಚ ಗಜಂ ಗವಾಕ್ಷಂ ಗವಯಂ ಸುಷೇಣಂ ವೃಷಭಂ ತಥಾ ಅಂತ ಒಂದಿಷ್ಟು ಜನ ಹೇಳಿ ಮೈಂದಂಚ ದ್ವಿಧಂಚವ ಸುಷೇಣಂ ಗಂಧಮಾದನಂ ಅಂಗದ ಪ್ರಮುಖಾನ್ ವೀರಾನ್ ವೀರ ಕಪಿಗಣೇಶ್ವರ ಅಂತ ಅವರನ್ನೆಲ್ಲ ಆ ರೀತಿ ಕಳಿಸ್ತಾನೆ. ಕಳಿಸುವಾಗ ಎಲ್ಲ ನದಿಗಳನ್ನು ಕಿಷ್ಕಿಂಧೆಯಿಂದ ದಕ್ಷಿಣಕ್ಕೆ ಇರುವಂತಹ ನದಿಗಳನ್ನೆಲ್ಲ ವರ್ಣನೆ ಮಾಡ್ತಾನೆ. ಯಾವ್ಯಾವ ನದಿಗಳು ಬರ್ತದೆ ಅಂತ, ಯಾವ್ಯಾವ ಪರ್ವತ ಬರ್ತದೆ ಅಂತ ವರ್ಣನೆ ಮಾಡ್ತಾನೆ. ಉತ್ತರಕ್ಕೆ ಹೋಗುವಾಗ ಗೋದಾವರಿ ಆದಿಗಳನ್ನು ವರ್ಣನೆ ಮಾಡ್ತಾನೆ. ಹೀಗೆ ಅವರಿಗೆ ಒಂದೊಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳಿ ಇಲ್ಲಿ ಎಲ್ಲ ಕಡೆಯಲ್ಲಿ ನೀವು ನಿಲ್ಲಬೇಕು ಅಂತ. ಅಷ್ಟೇ ಅಲ್ಲ, ಇಲ್ಲೊಂದು ಪರ್ವತ ಉಂಟು, ಇಲ್ಲೊಂದು ನದಿ ಉಂಟು, ಇಲ್ಲೊಂದು ಗುಹೆ ಉಂಟು, ಅಲ್ಲಿ ಹುಡುಕ್ಬೇಕು, ಅಲ್ಲಿ ಹುಡುಕ್ಬೇಕು, ಅಲ್ಲಿ ಹುಡುಕ್ಬೇಕು ಅಂತ ಪ್ರತಿಯೊಂದು ವಿಷಯವನ್ನು ಹೇಳಿ ಅದರೊಟ್ಟಿಗೆ ಸೀತೆಯನ್ನು ಅಲ್ಲಿ ಹುಡುಕಿ ಅಂತ ಹೇಳ್ತಾರೆ. ಅಷ್ಟು ಹೋಗಿ ಅಂತ ಅಷ್ಟೇ ಅಲ್ಲ, ನೀವು ಹೋಗುವಾಗ ಕಾಣ್ತದೆ ಅಷ್ಟೇ ಅಲ್ಲ, ಆ ಜಾಗದಲ್ಲಿ ನಿಂತ್ಕೊಳ್ಳಿ ಅಲ್ಲಿ ಹುಡುಕಿ ಅಂತ ಹೇಳ್ತಾನೆ. ಅಡಗಿಸಿರುವ ತಾಣಗಳು ಹೌದು, ಪಶ್ಚಿಮ ದಿಕ್ಕಿಗಾಗುವಾಗ ತಾರೆಯ ತಂದೆಯ ಸುಷೇಣವನ್ನು ಕಳಿಸ್ತಾನೆ ಅಂತ ಪಶ್ಚಿಮಕ್ಕೆ. ಪೂರ್ವಕ್ಕಾಗುವಾಗ ಅಂಗದಾದಿಗಳನ್ನು ಕಳಿಸ್ತಾನೆ ಅಂತ. ಅಲ್ಲ, ದಕ್ಷಿಣಕ್ಕೆ ಈ ಹನುಮಂತ ಜಾಂಬೋ ಅಂತ ಪ್ರಮುಖರನ್ನು ಕಳಿಸುವಂತಹದ್ದು ಅಂತ ಅಂಗದಿಂದ ದಕ್ಷಿಣಕ್ಕೆ ಹೋಗಿ ದಕ್ಷಿಣ ಕಳಿಸ್ತಾನೆ. ಇವನನ್ನು ಸುಷೇಣನನ್ನು ಮತ್ತೆ ಪಶ್ಚಿಮ ದಿಕ್ಕಿಗೆ ಕಳಿಸ್ತಾನೆ. ಉತ್ತರಕ್ಕೆ ಆಗುವಾಗ ಶತಬಲಿ ಎನ್ನುವಂತಹ ವಾನರನನ್ನು ಕಳಿಸ್ತಾನೆ. ಅವ ಶ್ವಶುರ ಅವನ ಮಾವ, ಸುಗ್ರೀವನ ಮಾವನಾಗಿರುವಂತಹ ರುಮೆಯ ತಂದೆ ಅಂತ ಕಾಣ್ತದೆ, ಅವನನ್ನು ಕಳಿಸ್ತಾನೆ. ಅಲ್ಲಿ ಮತ್ತೆ ಹಿಮಾಲಯವನ್ನು ವರ್ಣಿಸ್ತಾನೆ. ಉತ್ತರ ದಿಕ್ಕಿಗಾಗುವಾಗ ಕುಬೇರನ ಸ್ಥಾನವನ್ನು, ಕೈಲಾಸವನ್ನು, ಹಿಮಾಲಯವನ್ನು ಅವ ವರ್ಣಿಸ್ತಾನೆ. ಅಲ್ಲಿ ಗಂಗೆಯ ವರ್ಣನೆ ಬರ್ತದೆ. ಈ ರೀತಿದ್ದು ಅಲ್ಲಿ ಆಗುವಂಥದ್ದು. ಆಮೇಲೆ ಮತ್ತೆ ಹನುಮಂತನಿಗೆ ರಾಮ ಮುದ್ರಿಕೆಯನ್ನು ಕೊಡುವಂಥದ್ದು, ಅದು 44ನೇ ಸರ್ಗದಲ್ಲಿ ಬರುವಂಥದ್ದು. ವಿಶೇಷಣ ಸುಗ್ರೀವ ಹನುಮತಿ ಅರ್ಥಮುಕ್ತವನ್ನು ಸಹಿತ ಅಸ್ಮಿನ್ ಹರಿಶ್ರೇಷ್ಠೆ ನಿಶ್ಚಿತ ಅರ್ಥೋ ಅರ್ಥ ಸಾಧನೆ. ಯಾಕೆ ಅಂತ ಗೊತ್ತಾಗುವುದಿಲ್ಲ, ಸುಗ್ರೀವನಿಗೆ ಹನುಮಂತ ಮೇಲೆ ಒಂದಿಷ್ಟು ನಿಶ್ಚಯ ಉಂಟು ಅಂತ ಅರ್ಥ. ಅದಕ್ಕೋಸ್ಕರ ವಿಶೇಷಣ ಅಂತ ಅವನನ್ನು ವಿಶಿಷ್ಟವಾಗಿ ಕರೆದು ಹೇಳ್ತಾನೆ. ಕರೆದದ್ದು ಯಾಕೆ ಅಂತ ಕೇಳಿದ್ರೆ ನಿಶ್ಚಿತ ಅರ್ಥ ಸಾಧನೆ, ಮಾಡಬೇಕಾದಂತಹ ಕೆಲಸದ ಬಗ್ಗೆ ಇವ ಖಂಡಿತ ಮಾಡ್ತಾನೆ ಅನ್ನುವಂತಹ ನಿಶ್ಚಯ ಇರುವುದರಿಂದ ಹೇಳ್ತಾನೆ. ಆ
ಅವ ಹೇಳುವಂಥದ್ದು, ನ ಭೂಮೌ ನಾಂತರಿಕ್ಷೇವ ನಾಂಬರೆ ನ ಅಮರಾಲಯ ನಾತ್ಸುವ ಗತಿಭಂಗಂತೆ ಪಶ್ಯಾಮಿ ಹರಿಭುಂಗವ. ನೀನು ಎಲ್ಲಿಯೂ ಕೂಡ ಹೋದರೂ ನಿನಗೆ ಗತಿಭಂಗವನ್ನು ನಾನು ನೋಡಲಿಲ್ಲ, ಭೂಮಿಯಲ್ಲೂ ನೀನು ಮುಗ್ಗರಿಸಿದ್ದಿಲ್ಲ, ಅಂತರಿಕ್ಷದಲ್ಲೂ ಮುಗ್ಗರಿಸಿದ್ದಿಲ್ಲ. ಅಂದರೆ ಹೀಗೆ ಯಾವ ಕಡೆಗಳಲ್ಲೂ ನಿನ್ನ ಪ್ರಯಾಣಕ್ಕೆ ತಡೆ ಬಂದದ್ದು ನನಗೆ ಗೊತ್ತಿಲ್ಲ ಇಲ್ಲಿವರೆಗೆ, ಆದರೆ ನಿನ್ನಲ್ಲಿ ನಿರೀಕ್ಷೆ ಉಂಟು ನನಗೆ ಅಂತ ಹೀಗೆ ಹೇಳಿ, ಪಿತುಸ್ತೇ ಸದೃಶಂ ವೀರ ಮಾರುತಸ್ಯ ಮಹೋಜಸಃ ತೇಜಸಾಪಿದೇ ಭೂಯಂ ಭೂತಂ ನಸವಂ ಭೂ ವಿದ್ಯತೆ ಒಂದಿಷ್ಟು ವರ್ಣಿಸ್ತಾನೆ. ನಿನ್ನ ತಂದೆಯ ಪರಾಕ್ರಮ ನನಗೆ ಗೊತ್ತುಂಟು, ನಿನ್ನ ಪರಾಕ್ರಮವೂ ಗೊತ್ತುಂಟು. ಹಾಗಾಗಿ ತ್ವಯ್ಯೇವ ಹನುಮನ್ನಸ್ತಿ ಬಲಂ ಬುದ್ಧಿ ಪರಾಕ್ರಮ ದೇಶಕಾಲಾನ ವೃತ್ತಿಶ್ಚ ನಯಶ್ಚ ನಯಪಂಡಿತ. ಹನುಮಂತನಿಗೆ ಒಂದು ಸಂಬುದ್ಧಿ ನಯಪಂಡಿತ ಅಂತ. ನಿನ್ನಲ್ಲಿ ಎಲ್ಲವೂ ಉಂಟು, ಯಾವುದು ಬುದ್ಧಿ ಉಂಟು, ಬಲ ಉಂಟು, ಪರಾಕ್ರಮ ಉಂಟು, ದೇಶಕಾಲ ಅನುವೃತ್ತಿ ಉಂಟು. ದೇಶಕಾಲದಲ್ಲಿ ಅದ ಅಲ್ಲಿ ಹೇಗೆ ಬದುಕಬೇಕು ಆ ರೀತಿಯಲ್ಲಿ ಹೋಗುವಂತಹ ಕ್ರಮ ನಿನಗೆ ಗೊತ್ತುಂಟು, ಹಾಗಾಗಿ ನಿನಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿ ಭರ್ತೃ ಪರಿಗೃಹೀತಸ್ಯ ಧ್ರುವ ಕಾರ್ಯಫಲೋದಯ ಅಂತ ಹೇಳಿ, ನೀನು ಮನಸ್ಸು ಮಾಡಿದರೆ ಕಾರ್ಯ ಎನ್ನುವಂಥದ್ದು ಅದು ಪೂರ್ಣವಾಗುತ್ತದೆ ಎನ್ನುವ ದೃಷ್ಟಿಯಿಂದ ಅವನಿಗೆ ಹನುಮಂತನಿಗೆ ಹೇಳಿ ದಕ್ಷಿಣ ದಿಕ್ಕಿಗೆ ಹನುಮಂತನ ಕಳಿಸ್ತಾನೆ. ಆಮೇಲೆ ಮತ್ತೆ ಇವರೆಲ್ಲ ಹೋಗ್ತಾರೆ, ಒಂದೊಂದು ದಿಕ್ಕಿಗೆ ಹೋಗಿ ಬಂದವರು ತಿರುಗಿ ಬರ್ತಾರೆ. ತಿರುಗಿ ಬಂದು ಮತ್ತೆ ತಾವು ಏನು ನೋಡಿದೆವು, ತಾವು ಏನು ಅನುಭವಿಸಿದೆವು ಅದನ್ನೆಲ್ಲ ಸುಗ್ರೀವನಿಗೆ ವರದಿ ಮಾಡುವಂತಹ ಒಂದು ಸರ್ಗ ಅದು ಮುಂದೆ ಬರುವಂಥದ್ದು. ಇದಾದ ಮೇಲೆ ಸುಗ್ರೀವ ರಾಮನ ಹತ್ರ ಬರ್ತಾನೆ. ರಾಮನ ಹತ್ರ ಬಂದು ನಮಗೆ ಸಂಶಯ ಬರ್ತದೆ, ಸುಗ್ರೀವನಿಗೆ ಇಷ್ಟೆಲ್ಲ ಹೇಗೆ ಗೊತ್ತಾಯಿತು ಅಂತ. ಅವ ಅದನ್ನು ನಾವು ಹೇಳುವಂಥದ್ದು, ಗತೇಶು ಅನರೇಂದ್ರೇಶು ರಾಮ ಸುಗ್ರೀವ ಬರುವೇತ್ ಕಥಂ ಭವಾನ್ ವೀಜಾನೇತೇ ಸರ್ವಂ ವೈ ಮಂಡಲಂಭುವ. ರಾಮನ ಎದುರಿನಲ್ಲಿ ಇಷ್ಟ ಆದದ್ದು, ರಾಮನ ಹತ್ರ ಕೂತ್ಕೊಂಡೇ ಕೂತ್ಕೊಳಿಸಿಯೇ ಸುಗ್ರೀವ ಉಪನ್ಯಾಸ ಮಾಡ್ತಾ ಇದ್ರು. ಎಲ್ಲ ಹೇಳಿದ್ದಾನೆ, ಅಲ್ಲಿ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಡೆಸ್ಟಿನೇಷನ್ಗಳು ಹೇಳ್ತಾ ಇದ್ದ. ಹೇಳುವಾಗ ರಾಮನಿಗೆ ಸಂಶಯ, ಇವನಿಗೆ ಇಷ್ಟೆಲ್ಲ ಹೇಗೆ ಗೊತ್ತು ಅಂತ. ಅದಕ್ಕೆ ಹೇಳ್ತಾನೆ, ಕಥಂ ಭವಂ ಭವಾನ್ ವಿಜಾನಿದೆಯೇ ಸರ್ವಂ ವೈ ಮಂಡಲಂಭುವ. ಇಡೀ ಭೂಮಂಡಲ ಒಂದು ಕಣ್ಣಿ ಕಟ್ಟಿದಾಗಿ ಹೇಳಿದೆಯಲ್ವ, ಇದು ಹೇಗೆ ಹೇಳಿದ್ದಿ ಅಂತ. ಅದಕ್ಕೆ ಅವನು ಉತ್ತರ ಕೊಡುವಂಥದ್ದು, ಪ್ರತಿಕಾಲಯತೆ ಕಾಲಿ ವಾಲಿ ಮಲಯಂ ಪ್ರತಿ ಪರ್ವತಂ ಅಂತ. ಹಿಂದೆ ತದಾ ವಿವೇಶ ಮಹಿಷಃ ಮಲಯಸ್ಯ ಗುಹಾಂ ಪ್ರತಿ ಅಂತ ಹಿಂದೆ ಒಂದು ಕಥೆಯನ್ನು ಹೇಳ್ತಾನೆ. ಯಾವ ಕಥೆ ಅಂತಂದರೆ, ಈ ದುಂದುಭಿಯನ್ನು ಕೊಂದ ಕಥೆ ಉಂಟಲ್ಲ, ಆ ಕಥೆಯನ್ನು ಈಗ ಸುಗ್ರೀವ ಹೇಳುವಂಥದ್ದು. ನನಗೂ ವಾಲಿಗೂ ವೈರ ಆರಂಭ ಆದ್ದು ಹೇಗೆ ಅಂತ ಕೇಳಿದ್ರೆ, ಒಂದು ಮಹಿಷನ ಸ್ವಭಾವದಲ್ಲಿ ಸ್ವರೂಪದಲ್ಲಿ ಇದ್ದಂತಹ ಆ ದಾನವ ಅವನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ವಾಲಿ ಹೊರಟದ್ದು. ಹಾಗೆ ಹೊರಟು ಅವ ಗುಹೆಯನ್ನು ಪ್ರವೇಶ ಮಾಡಿದ. ಪ್ರವೇಶ ಮಾಡಿ ಅಲ್ಲಿ ಯುದ್ಧ ಮಾಡ್ತಾ ಇರುವಾಗ ಹೊರಗೆ ಬರಲಿಲ್ಲ, ನಾನೇನು ಮಾಡಿದೆ ಅಂತ ಕೇಳಿದ್ರೆ, ಅಲ್ಲಿ ತತಃ ಕ್ಷತಜ ವೇಗೇನ ಆಪು ಪೂರೇ ತದಾ ಬಿಲಂ ಅಂತ, ರಕ್ತದಿಂದ ಇಡೀ ಬಿಲ ಅದು ತುಂಬಲಿಕ್ಕೆ ಆರಂಭ ಆಯಿತು. ಯಾರ ರಕ್ತ ಅಂತ ಗೊತ್ತಿಲ್ಲ, ಯುದ್ಧ ಆಗ್ತಾ ಉಂಟು, ಬೊಬ್ಬೆ ಕೇಳ್ತಾ ಉಂಟು, ರಕ್ತ ಬರಲಿಕ್ಕೆ ಆರಂಭ ಆಯಿತು. ಹೀಗೆ ಬಿಲ ಎನ್ನುವಂಥದ್ದು ರಕ್ತದಿಂದ ತುಂಬಿಕೊಳ್ಳುವಾಗ ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಎಂತ ಮಾಡಿದೆ ಅಂತಂದರೆ, ಶಿಲಾ ಪರ್ವತ ಸಂಕಾಶ ಬಿಲದ್ವಾರ ಮಯಾಕೃತ ಅಶಕ್ನುವನ್ ನಿಷ್ಕ್ರಮಿತು ಮಹಿಷ ವಿರಹಿಷ್ಯತಿ. ನನ್ನ ಆಲೋಚನೆ ಹೇಗೆ, ವಾಲಿಯನ್ನು ಎಲ್ಲಿಯಾದರೂ ಇವ ಕೊಂದಿದ್ರೆ ಆಲೋಚನೆ ಹೇಗೆ ಬಂದದ್ದು ಗೊತ್ತಿಲ್ಲ. ರಕ್ತವನ್ನು ನೋಡಿ ಆಲೋಚನೆ ಮಾಡಿದ, ಎಲ್ಲಿಯಾದರೂ ವಾಲಿ ಸತ್ತು ಹೋಗಿದ್ರೆ ಮತ್ತೆ ಪುನಃ ಇವ ಹೊರಗೆ ಬಂದು ಮತ್ತೆ ಉಳಿದವರನ್ನು ಕೊಲ್ಲುವುದು ಬೇಡ ಅಂತ ಹೇಳಿ. ಹಾಗೂ ಇರ್ಬೋದು, ಅವನೇ ಸತ್ತಿದ್ದಾನೆ ಅಂತಂದರೆ ವಾಲಿ ಬೇಕಾದರೆ ಹೊರಗೆ ಬಂದ ಸಮಸ್ಯೆ ಇಲ್ಲ, ಅಥವಾ ವಾಲಿಯನ್ನು ನಾವು ಎಲ್ಲಿಯಾದರೂ ಕೊಂದಿದ್ರೆ ಹೊರಗೆ ಬರೋದು ಬೇಡ ಅಂತ ಹೇಳಿ ದೊಡ್ಡ ಒಂದು ಕಲ್ಲನ್ನು ಪರ್ವತದ ಗುಹೆಯ ದ್ವಾರಕ್ಕೆ ನಾನು ಇಟ್ಟು ನಾನು ಹೊರಗೆ ಬಂದೆ, ಯಾಕೆಂತಂದರೆ ನನ್ನ ಬದುಕಿಸಿಕೊಳ್ಳಿಕ್ಕೋಸ್ಕರ. ಹಾಗೆ ಹೊರಗೆ ಬಂದದ್ರಿಂದ ವಾಲಿ ಸ್ವಲ್ಪ ಸಮಯಕ್ಕೆ ಹೊರಗೆ ಬಂದ. ಆ ಬಂದು ಕೂಡಲೇ ಈ ಸಮಸ್ಯೆಗಳಾಯಿತು. ನಾನು ವಾಲಿ ಇಲ್ಲ ಅಂತ ಎಣಿಸ್ಕೊಂಡು ರಾಜ್ಯವನ್ನು ಬಿಡಬಾರದು ಅಂತೇಳಿ ರಾಜ್ಯಭಾರವನ್ನು ಸ್ವೀಕಾರ ಮಾಡಿಕೊಂಡದ್ದು. ಆದರೆ ವಾಲಿ ಬಂದವ ನನ್ನ ಮೇಲೆ ತಪ್ಪು ಅಂತ ಎಣಿಸಿಕೊಂಡು, ನಾನು ಮಾಡಿದ ತಪ್ಪು ಅಂತ ಎಣಿಸಿಕೊಂಡಿದ್ದಾನೆ, ನನ್ನ ಮೇಲೆ ವೈರ ಬಂತು, ಆ ವೈರಕ್ಕೋಸ್ಕರ ನನ್ನನ್ನು ಓಡಿಸ್ಕೊಂಡು ಬಂದಿದ್ದಾನೆ. ಹಾಗೆ ಓಡಿಸ್ಕೊಂಡು ಬಂದದ್ರಿಂದ ನನಗೆ ಎಲ್ಲಿಯೂ ಕೂಡ ಜಾಗ ಇಲ್ಲ ಅಂತ ಆಯಿತು. ಅದು ಹೇಗಾಯಿತು ಅಂತ ಕೇಳಿದ್ರೆ, ಭೂಮಂಡಲವನ್ನು ನಾನು ಹೇಗೆ ನೋಡಿದ್ದೆ ಅಂತ ಕೇಳಿದ್ರೆ, ಅಲಾದ ಚಕ್ರ ಪ್ರತಿಮಾ ದೃಷ್ಟಾ ಘೋಷ್ಪದೋದ್ಕೃತ ಅಂತ. ಇಡೀ ನಾನು ಎಷ್ಟು ಮೇಲೆ ಹಾರಿದ್ದೇನೆ ಅಂತ ಕೇಳಿದ್ರೆ, ಇಡೀ ಭೂಮಂಡಲ ಅದು ಒಂದು ಕಬ್ಬಿಣದ ಸರಿಗೆಗೆ ಬಟ್ಟೆ ಸುತ್ತಿ ಬೆಂಕಿ ಕೊಟ್ಟರೆ ಎಲ್ಲ ಕಡೆ ಬೆಂಕಿ ಹೇಗೆ ಉರಿತದೋ ಆಲಾತ ಚಕ್ರ ಅಂತ ಕರಿತೇವೆ. ಆ ಆಲಾತ ಚಕ್ರದ ಹಾಗೆ ನನಗೆ ಭೂಮಿ ಕಂಡಿತು. ಅದು ಭೂಮಿ ಅದು ಹಾಗೆ ಕಾಣಬೇಕಾದ್ರೆ ನಾವು ಅಷ್ಟು ಎತ್ತರಕ್ಕೆ ಹೋಗಬೇಕು,
ಸೂರ್ಯಾಸ್ತ ಸಮಯಕ್ಕೆ ಭೂಮಿ ಅಲಾಪ ಚಕ್ರದಾಗ ಕಾಣ್ತದೆ. ಫ್ಲೈಟಲ್ಲಿ ಹೋಗುವಾಗ ಸಂಜೆ ಸೂರ್ಯಾಸ್ತ ಆಗುವ ಹೊತ್ತಿಗೆ ಇದ್ರೆ ಭೂಮಿಯ ಸುತ್ತ ಕೆಂಪು ಕಾಣ್ತದೆ, ಪ್ರಭೆ ಕಾಣ್ತದೆ. ಹಾಗೆ ಭೂಮಿ ಅನ್ನೋದು ಗೋಷ್ಪದವತ್ ಗಿರ್ದ ಅಂತ ಅಂದ್ರೆ ಎಷ್ಟು ಎತ್ತರಕ್ಕೆ ಹೋಗಿದ್ದ ಅಂತ ಆಲೋಚನೆ ಮಾಡಿ. ಭೂಮಿ ಗೋಷ್ಪದವತ್ ದನದ ಪಾದ ಚಿಹ್ನೆಯ ಜಾಗದಲ್ಲಿ ಎಷ್ಟು ಸಿಗ್ತದೋ ಅಷ್ಟು ಸಣ್ಣದಾಗಿ ನಾನು ಭೂಮಿಯನ್ನು ನೋಡಿದ್ದೇನೆ, ಅಷ್ಟೇ ಎತ್ತರಕ್ಕೆ ಹಾರಿದ್ದೇನೆ ಅಂತ ಅರ್ಥ. ಹಾಗೆ ಹಾರಿದ್ರಿಂದ ಇಡೀ ಭೂಮಂಡಲವನ್ನು ನಾನು ನೋಡಿದ್ದೇನೆ. ಕ್ಷೀರೋದಂ ಸಾಗರಂ ಜೈವ ನಿತ್ಯಂ ಅಪ್ಸರಸಾಲಯಂ ಎಲ್ಲವನ್ನು ನಾನು ನೋಡಿದ್ದೇನೆ. ಹಾಗೆ ನೋಡಿದ್ರಿಂದ ವಿಂಧ್ಯಾದಿ ಮಹಾ ಪರ್ವತಗಳನ್ನು ನೋಡಿದ್ದೇನೆ, ಹಿಮವಂತನನ್ನು ನೋಡಿದ್ದೇನೆ, ಮೇರುವನ್ನು ನೋಡಿದ್ದೇನೆ ಅಂತ ಹೇಳಿ ಎಲ್ಲ ಸಮುದ್ರಗಳನ್ನು ನೋಡಿದ್ದೇನೆ ಈ ವಾಲಿ ಹೆದರಿಕೆಯಿಂದ. ಹಾಗಾಗಿ ನನಗೆ ಹೇಳಲಿಕ್ಕೆ ಸುಲಭ ಆಯಿತು, ಎಲ್ಲ ವಿಷಯಗಳನ್ನು ಹೇಳಲಿಕ್ಕೆ ಸುಲಭ ಆಯಿತು. ಕೊನೆಗೆ ನಾನು ತೀರ್ಮಾನ ಮಾಡಿದೆ, ಮತಂಗೇನ ದದಾ ಶಪ್ತ ಹಿ ಅಸ್ಮಿನ್ ಆಶ್ರಮ ಮಂಡಲೆ ಪ್ರವಿಶದ್ ಯದಿ ವೈವಾಲಿ ಮೂರ್ಧ ಅಸ್ಯ ಶತದಾ ಭವೇತ್. ಇನ್ನೊಂದು ವಿಷಯ ತಿಳ್ಕೊಂಡೆ, ಮತಂಗ ಮುನಿಯ ಶಾಪ ಉಂಟವನಿಗೆ. ಹಾಗಾಗಿ ಎಲ್ಲಿಯಾದರೂ ಮತಂಗಾಶ್ರಮಕ್ಕೆ ಬಂದರೆ ಅವನ ತಲೆ ಅದು ನೂರು ಹೋಳಾಗುತ್ತದೆ ಅಂತ ಎನ್ನುವ ಶಾಪವನ್ನು ನಾನು ತಿಳ್ಕೊಂಡ ಮೇಲೆ ನಾನು ನಿಶ್ಚಿಂತನಾಗಿ ಮತಂಗ ಮುನಿ ಆಶ್ರಮಕ್ಕೆ ಬಂದು ಕೂತ್ಕೊಂಡೆ. ಅಂದರೆ ವಾಲಿ ಪ್ರವೇಶ ಮಾಡಿದ ಒಂದೇ ಸ್ಥಳ ಇದ್ರೆ ಭೂಮಂಡಲದ ಮತಂಗದ ಆಶ್ರಮ. ಹಾಗಾಗಿ ನಾನು ಅಲ್ಲಿ ಕೂತ್ಕೊಂಡೆ. ಅದಕ್ಕಿಂತ ಪೂರ್ವದಲ್ಲಿ ಇಡೀ ಭೂಮಂಡಲವನ್ನು ನಾನು ಸುತ್ತಿದ್ದೇನೆ ಅಂತ ಸುಗ್ರೀವ ರಾಮನಿಗೆ ಈ ಭೂಮಂಡಲದ ವೃತ್ತ ಅಂತ ಒಂದು ತಿಳಿಸ್ತಾನೆ. ಆ ವ್ಯಾಜದಿಂದ ವಾಲ್ಮೀಕಿಗಳು ಇಡೀ ಭೂಮಿಯನ್ನು ವರ್ಣಿಸ್ತಾರೆ. ಕಿಷ್ಕಿಂಧೆಯನ್ನು ಮಧ್ಯವಾಗಿಟ್ಟುಕೊಂಡು ಇಡೀ ಭಾರತ ಭೂಮಿಯನ್ನು ವರ್ಣಿಸ್ತಾರೆ. ಅದಕ್ಕಿಂತ ಹೆಚ್ಚು ಭಾರತವನ್ನು ಅವ್ರು ನೋಡಿದ್ದಾರೆ ಅಂತ ಗೊತ್ತಾಗ್ತದೆ. ಅವ್ರು ಹೇಳಿದ ಸುಮ್ಮನೆ ಕೇವಲ ಶುಷ್ಕವಾದ ಲ್ಯಾಂಡ್ ಮಾರ್ಕ್ ಅಲ್ಲ. ಇವತ್ತಿಗೂ ಕೂಡ ಆಯಾ ನದಿಗಳು ಆಯಾ ಗಿರಿಗಳು ಆಯಾ ಸ್ಥಳದಲ್ಲಿ ಇದ್ದುಕೊಂಡು ರಾಮಾಯಣ ಸತ್ಯವನ್ನು ನಮಗೆ ತೋರಿಸಿಕೊಡ್ತದೆ ಅಂತ. ಈ ರೀತಿಯಲ್ಲಿ ರಾಮದೇವರ ಪ್ರಯಾಣ ಅದು ಸುಗ್ರೀವನ ಅನ್ವೇಷಣೆಯಿಂದ ಆರಂಭ ಆಗ್ತದೆ. 46ನೇ ಸರ್ಗದವರೆಗೆ ಒಂದಿಷ್ಟು ವಿಷಯಗಳನ್ನು ರಾಮಾಯಣ ನಮಗೆ ತಿಳಿಸ್ತದೆ ಅಂತ ಹೇಳ್ತಾ ಅಲ್ಲಿವರೆಗೆ ಮಾಡಿದ ಚಿಂತನೆಯನ್ನು ಭಗವಂತನಿಗೆ ಅರ್ಪಿಸ್ತೇನೆ. ಶ್ರೀಕೃಷ್ಣ ಅಂತ ಅನಿಸ್ತದೆ.